ಇದು ಸುಂದರ ರಮಣೀಯ ಪ್ರದೇಶ ಚಿಕ್ಕಮಗಳೂರಿನಲ್ಲಿರೋ ಬಾಳೂರು ಇಲ್ಲಿ ಸೊಗಸಾಗಿ ನಿರ್ಮಿಸಿರೋ ಸುಂದರವಾದ ಹೊಸ ಎಸ್ಟೇಟ್ ಮನೆ ಹಾಗೆ ಪಕ್ಕದಲ್ಲಿರೋ ಈ ಹಳೆ ಎಸ್ಟೇಟ್ ಮನೆಯಲ್ಲಿ ಈ ಕಥೆಗೆ ಬರೋ ಪಾತ್ರಗಳ ಓಡಾಟ ಒಡನಾಟ ಒದ್ದಾಟ ಎಲ್ಲ ಇವನು ಶುಕ್ಲ ಗೆಳತಿ ನಂದಿನಿ ಜೊತೆ ಫೋನಲ್ಲಿ ಮಾತಾಡ್ತಾ ಮಾತಾಡ್ತಾ ತನ್ನ ಲವ್ನ ಸಕ್ಸಸ್ ಮಾಡ್ಕೊಂಡಿರ್ತಾನೆ ಈಗ ನೋಡಿ ನಂದಿನಿ ಶುಕ್ಲ ಜೊತೆ ಲವ್ನ ಸ್ಟ್ರಾಂಗ್ ಮಾಡ್ಕೊತಾ ಇದ್ದಾಳೆ ಹಾ ಇವನು ನಕುಲ ಕನ್ನಡದಲ್ಲಿ ಕತೆ ಬರೆದು ಶಿವಣ್ಣ ಅವರನ್ನ ಹಾಕೊಂಡು ಸಿನಿಮಾ ಮಾಡಬೇಕು ಅನ್ನೋ ಯೋಜನೆಯಲ್ಲಿ ಕತೆ ರೆಡಿ ಮಾಡ್ತಾ ಇದ್ದಾನೆ ಇವಳು ನಕುಲನ ಗರ್ಲ್ಫ್ರೆಂಡು ನಿತ್ಯ ಇವಳಿಗೂ ಹೀರೋಯಿನ್ ಆಗೋ ಆಸೆ ಆದ್ರೆ ಈಡೇರುತ್ತೋ ಇಲ್ಲೋ ಗೊತ್ತಿಲ್ಲ ಇಬ್ರು ಪ್ರಾಣ ಸ್ನೇಹಿತರು ಒಂದ್ ರೀತಿ ಫೆವಿಕಲ್ ತರ ಯಾವಾಗ್ಲೂ ಜೊತೆಯಲ್ಲೇ ಕಾಲೆಳಿತಾ ಹೇಗೆ ಕಾಲ ಕಳಿತಾರಂತ ನೋಡ್ತಾ ನೋಡ್ತಾ ಸಾಗೋಣ ಮುಚ್ಕೊಡೋದಿಕ್ ನಾನೇನೇನ್ ಆ ಟೈಪ್ ಅನ್ಕೊಂಡಿದ್ಯಾ ಸಾರಿ ರಾಜ ಅದು
ಡೇ ನಲ್ಲಿ ನನ್ನ ಡಾರ್ಲಿಂಗ್ಗೆ ಬ್ಯಾಗ್ ಮುದ್ಕೊಡಕ್ ಹೋದ್ರೆ ಬ್ಯಾಡ ಅಂತಳೆ, ಅದಕ್ಕೆ ನೈಟ್ ಅಲ್ಲಿ ಡ್ರೀಮ್ ಅಲ್ಲಿ ಟ್ರೈ ಮಾಡಿದೆ. ನಿನ್ ಲವರ್ ಮುದ್ಕೊಡಕ್ಕೆ ನನ್ ಬ್ಯಾಕೆ ಬೇಕಿತ್ತ? ಇನ್ನೊಂದ್ ಸಲ ಬ್ಯಾಕ್ ಫ್ರಂಟ್ ಅಂತ ಮುಟ್ಟಕ್ ಬಂದ್ರೆ ಈಗ ಒದ್ದಿದ್ದಕ್ಕೆ ಮನುಷ್ಯದಿಂದ ಕೆಳಗ್ ಬಿದ್ದಿದ್ಯ, ನೆಕ್ಸ್ಟ್ ಹೋದ್ರೆ ಮನೆಯಿಂದ ಹೊರಗಡೆ ಹೋಗ್ಬಿಡ್ತೀಯ. ನನ್ ಮಗ ನನ್ ಡ್ರೀಮ್ ಅಲ್ಲೇ ಬಂದು ಡುಯೆಟ್ ಹಾಡಿದ್ದು ಅಲ್ದೆ ನನಗೆ ಆವಾಜ್ ಆಗ್ತಾನೆ, ನನ್ ಕನಸಲ್ಲ ಹಾಳು ಮಾಡ್ಬಿಟ್ಟ. ನನ್ ಡಾರ್ಲಿಂಗ್ಗೆ ಕಾಲ್ ಮಾಡೋದಕ್ಕೆ ಹೊತ್ತು ಗೊತ್ತು ಏನು ಇಲ್ವಲ್ಲಪ್ಪ. ಹಲೋ 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 ಬ್ರದರ್, ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಥ್ಯಾಂಕ್ ಯು ಡಾರ್ಲಿಂಗ್. ಯಾವ್ದೋ ಗಬ್ಬು ನೀರ್ ಕುಡಿದ್ಬಿಟ್ಟು ನಿನ್ ವಾಯಸ್ ಹುಡುಗನ್ ತರ ಆಗ್ಬಿಟ್ಟಿದ್ದಲ್ಲ ಡಾರ್ಲಿಂಗ್. ಹೇ ಡಾರ್ಲಿಂಗ, ಹೂ ಇಸ್ ದಿಸ್ ಬ್ಲಡಿ ಇಡಿಯಟ್? ಯಾವನ ನೀನು? ಶುಕ್ಲಿನ್ ಫೋನ್ ಕೊಡು. ಅಣ್ಣ. ಹೇ ಶುಕ್ಲ, ಯಾವನ ಲೋಫರ್ ನನ್ನ ಮಗ ನನಗೆ ಡಾರ್ಲಿಂಗ್ ಅಂತ ಇದ್ದಾನೆ? ಸಾರಿ ಅಣ್ಣ, ಅವ್ನ ನನ್ನ ಫ್ರೆಂಡು. ಮನೇಲಿ ನಾನು ಒಬ್ಬನಿಗೆ ಬೋರ್ ಆಗುತ್ತೆ ಅಂತ ಸುಮ್ನೆ ಸೈಡ್ ಅಲ್ಲಿ ಇಟ್ಕೊಂಡಿದ್ದೀನಿ. ಸ್ಟೆಪ್ ತಂದ್ಕೊಂಡಿದ್ದೇನು. ಎನಿವೆ, ಮೆನಿ 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 ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಮೈ ಡಿಯರ್ ಬ್ರದರ್. ಶುಕ್ಲ, ನೀನ್ ಎದ್ದು ಸ್ನಾನ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗ್ಬಾ, ಆಮೇಲೆ ಸಂದೇಹ ಮೂರ್ತಿಗಳು ಬಂದು ನಿನಗೊಂದು ಸರ್ಪ್ರೈಸ್ ಗಿಫ್ಟ್ ಕೊಡ್ತಾರೆ. ಎನಿವೆ, ಐ ವಿಶ್ ಯು ಒನ್ಸ್ ಅಗೇನ್ ಮೆನಿ 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 ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಓಕೆ ಅಣ್ಣ, ಬಾಯ್ ಅಣ್ಣ. ಲೇ ಮಗ, ನಿನ್ ಬರ್ತಡೇ ಅಂತ ನಿನಗೆ ಗೊತ್ತಿಲ್ವಲ್ವೋ? ಬರ್ಡೇ ಇರ್ಲಿ, ನಮ್ಮ ಅಣ್ಣನ್ ಯಾಕೋ ಡಾರ್ಲಿಂಗ್ ಅಂದೆ? ಅದು ನನ್ ಡಾರ್ಲಿಂಗ್ ಕಾಲ್ ಮಾಡಿದ್ದಾಳೆ ಅಂತ ನಾನು ಅನ್ಕೊಂಡೆ. ನಾನು ಹೇಳೋದಕ್ಕಿಂತ ಮುಂಚೆ ನಿಮ್ಮ ಅಣ್ಣ ಕಾಲ್ ಮಾಡ್ತೇನೆ ಅಂತ ನನ್ನ ಏನ್ ಕೆಲಸ ಬಿಡ್ಬೇಕು? ನನ್ ಮಗನೇ, ನಮ್ಮ ಅಣ್ಣನ್ ಬೇರೆ ನನ್ ಮೇಲೆ ಡೌಟ್ ಶುರು ಆದಂಗಿದೆ. ಮ್ಯಾಟ್ರ್ ಗೊತ್ತಾದ್ರೆ ಮೀಟ್ರ್ ಆಫ್. ನಿನ್ ಹುಡುಗಿ ಕಾಲ್ ಹಾಕ್ಬೇಕಾದ್ರೆ ನಾನ್ ಬೇಕಾಗಿತ್ತು, ನೀನು ಡುಯೆಟ್ ಆಡೋದಕ್ಕೆ ನನ್ ಡ್ರೀಮ್ ಬೇಕಾಗಿತ್ತು, ಇವಾಗ ನಾನ್ ಬಿಡಲ್ಲ. ಸುಸ್ಸು ಮಾಡಿ ಮತ್ತೆ ಬರ್ತೀನಿ ಕಣೋ. ಒಲ್ಲೆ ಚುಮಲೇಲೆ ಹೂ, ಒಲ್ಲೆ ಚುಮಲೇಲೆ ಹೂ. ಈ ನನ್ನ ಮಕ್ಕಳಿಗೆ ಎಷ್ಟು ದಿವಸದಿಂದ ಹೇಳ್ತಾನೆ ಇದೀನಿ, ನನ್ಗೊಂದು ಲೇಡೀಸ್ ಅಸ್ಟೆಂಟ್ ಕುಕ್ ಬೇಕು ಅಂತ. ನನ್ ಮಾತೇ ಕೇಳ್ತಾ ಇಲ್ಲ. ಲೇಡಿ ಇಲ್ಲದ ಲೈಫ್, ಉಸಿರಿಲ್ಲದ ಬ್ಯಾಕ್ ಪೈಪ್. ಕರ್ಮ ಕರ್ಮ. ವಾಟ್ ಮಿಸ್ಟರ್ ಚಿಕನ್ ಪುಟ್ಟ, ಬೆಳಬೆಳಿಗ್ಗೆ ಚಿಕನ್ ಫ್ರೈ ಮಾಡ್ತಾ ಇರೋಗಿದೆ. ಅಂತೂ ನನ್ನ ಚಿಕನ್ ಗಮ್ಮತ್ತು ನಿಮ್ ಮೂಗ್ನವ್ರಿಗೆ ಬಂತು. ಏನ್ ಬರೆಯೋದು ಅಂತಾನೆ ಗೊತ್ತಾಗ್ತಿಲ್ವಲ್ಲ, ಹೊಟ್ಟೆ ಬೇರೆ ಚುರುಗುಡ್ತಾ ಇದೆ. ಈ ತಂಗುಳು ಪುಟ್ಟ ಇನ್ನೂ ತಿಂಡಿ ತಂದು ಕೊಟ್ಟಿಲ್ವಲ್ಲ, ಹಾಳಾಗೋಗ್ಲಿ. ನನ್ ಲೇಡಿ ಕುಕ್ ನ ಯಾವಾಗ ಅರೇಂಜ್ ಮಾಡ್ತೀರಾ? ಏನಕ್ಕೆ ಮತ್ತಿನ್ನೇನ್ ಸರ್, ಬತ್ತೋಗ್ತಿರೋ ಬಾಣ್ಲಿಗೆ ಬಾಡಿ ಹೋಗ್ತಿರೋ ಈ ಬಾಡಿಗೆ. ಒಂದ್ ಲೇಡಿ ಕುಕ್ ಬೇಡವಾ ಸರ್? ಉಗಿದ್ರ ಖಾಲಿ ಹೊಡಿತಾರೋ ಡೈನಿಂಗ್ ಟೇಬಲ್ಗೆ, ನೀನ್ ಮಾಡಿ ಸೀದೋಗಿರೋ ಚಿಕನ್ ನ ತಂದಿಡು, ತಿಂದು ಬೇಲ್ ಡಿಸೈಡ್ ಮಾಡಿ. ಬಿಸಿ ಬಿಸಿ ಕೈಯಲ್ಲ ಚುಟ್ಟೋಯ್ತು. ಇದು ಚಿಕನ್ ಬುರ್ಬುರ್ ಅಂತ. ಚೈನಾದವರು ಇದನ್ನೇ ಯಾವಾಗ್ಲೂ ತಿನ್ನೋದು. ನಾವು ಹೋದಾಗ್ಲಲ್ಲ ನನ್ ಕೈಲೇ ಮಾಡಿಸ್ಕೊಂಡು ತಿನ್ನೋರು. ನೀವ್ ಒಂದ್ಸರಿ ತಿಂದು ನೋಡಿ, ರುಚಿ ನೋಡಿ, ಆಮೇಲೆ ನೀವೇ ಹೇಳ್ತೀರಾ. ಹಳಸೋಗಿರೋ ಐಟಮ್ಗೆ ಉಪ್ಪು ಖಾರ ಹಾಕ್ಬಿಟ್ಟು ತಿಂಡಿ ಅಂತ ತಂದ್ಕೊಂಡಿದ್ಯಾ? ಇದನ್ನೇನಾದ್ರೂ ನಾವು ತಿಂದ್ರೆ ಡೈರೆಕ್ಟ್ ಆಗಿ ಅಪೋಲೋ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗೋದು ಗ್ಯಾರಂಟಿ. ಅಪ್ಪ ಗುರು, ದಯವಿಟ್ಟು ಇವನ್ನ ಚೇಂಜ್ ಮಾಡೋಣ, ಇಲ್ಲಂತ ನಾವ್ ಇಬ್ರು ಹೊಗೆ ಹಾಸ್ಕೊಳ್ಳೋದು ಗ್ಯಾರಂಟಿ. ಚೇಂಜ್ ಮಾಡಿದ್ರೆ ಅನ್ನೋ ಸಂಬಳ ನಿಮ್ ತಾತ ಕೊಡ್ತಾನೆ. ಮುಚ್ಕೊಂಡು ತಿನ್ನಲೇ, ಮುಚ್ಕೊಂಡೆ ತಿನ್ಬೇಕು. ಯಾವಾಗ್ಲೇ ಗಂಟು ಒಳಗಡೆ ಇದೆ ಅದು. ಕರ್ಮ ಸಾರಿ ಬ್ರದರ್, ಸಾರಿ ಬ್ರದರ್. ನೋಡಿ ಸದ್ಯಕ್ಕೆ ನೀವು ಇದನ್ನ ಕುಡಿತಾ ಇರಿ, ಈಗ್ಲೇ ಹೋಗ್ಬಿಟ್ಟು ನಿಮಗೆ ಬೇಕಾದ ಐಟಮ್ಸ್ ಎಲ್ಲ ಬೇಗ ತಗೊಂಡ್ಬಂದ್ಬಿಡ್ತೀನಿ, ಅದುವರೆಗೂ ಇದನ್ನೇ ಮೇಯ್ತಾ ಇರಿ. ಅಯ್ಯೋ, ಬೇಗ ಬೇಗ ಎಣಿಸ್ಕೊಂಡು ಲೆಕ್ಕ ಚುಟ್ಟ ಮಾಡ್ಬಿಡಪ್ಪ. ಸ್ವಲ್ಪ ತಾಳಯ್ಯ, ಐಟಮ್ ಏನೇನಿದೆ ನೋಡದ್ ಬೇಡವ ನಾನು? ನೋಡು, ನೆಕ್ಸ್ಟ್ ಬರೋವಾಗ ಏನೇನ್ ತರ್ತೀಯ? ಯು ಡೋಂಟ್ ವರಿ,
ನೆಕ್ಸ್ಟ್ ಟೈಮ್ ಚಿಕನ್ ಮಟನ್ ಅಕ್ಕಿ ರಾಗಿ ಗೋಧಿ ಸಕ್ಕರೆ ಫಿಕ್ಸ್. ಏನು ನನ್ ಗಡಿಯಾರ ಬುಳ್ ಓಡ್ತಾ ಇದೆ, ನಿನ್ ಗಡಿಯಾರ ಬುಳ್ ಹಾಗೆ ನಿಂತು ಬಿಟ್ಟಿದೆ. ಬರ್ತೀನಪ್ಪ. ಎಲ್ಲಿ ಹೋದ್ಯೋ? ಎಲ್ಲೂ ಹೋದ್ರು ಹಾಳು ಮಾಡೋದ ಹಾಳೋದೊಂದ್ ಕೆಲ್ಸ. ಏನೋ ಇದು ಗಬ್ಬು ಆಸ್ನೆ. ಟಮಟೆ ಬಜ್ಜಿ ನೀ ಮಜ್ಜಿ ಇಲ್ಲು 12,000 ಬಂದಿದೆ ಗೊತ್ತಾ? ಸಂತೋಷ ಸಂತೋಷನ ರೇಷನ್ ಐಟಮ್ ಎಲ್ಲ ಚೆಕ್ ಮಾಡ್ತೀನಿ. ಏನೋ ದುರ್ವಾಸನೆ. ದುರ್ವಾಸನೆ ಆಗಿರ್ಲಿ, ಮನೆ ಬಿಲ್ ತಿಂಗಳಿಗೆ 6,000 ಆಗ್ತಾ ಇದ್ದಿದ್ದು ಈಗ 12,000 ಆಗ್ತಿದೆ. ಏನೋ ಪುಟ್ಟ ಇದು ಕೇಳಿದ್ರೆ ಇವ್ರು ಮಾತಾಡುತ್ತಾ ಕೇಳ್ಬಿಟ್ರೆ ಈ ಮನೆ ಪದಾರ್ಥನೆಲ್ಲ ನಾನೇ ಅಂಗಡಿ ಮಾತಾಡಿದೀನೇನೋ ಅರ್ಥ ಬರ್ತಾ ಇದೆ. ಏ ಪುಟ, ಅವಳೋ ಗಂಡಸನ್ನ ನಗೋ ಹೆಂಗಸನ್ನ ನಾನ್ ನಂಬೋದಿಲ್ಲ. ನನ್ನತ್ತನೇ ಡ್ರಾಮಾ ಮಾಡ್ತೀಯ ನೀನು? ನಿನ್ ಹಿಸ್ಟ್ರಿ ಎಲ್ಲ ಗೊತ್ತುಕೊಣ ನನಗೆ. ಇವತ್ತೇ ನೀನ್ ಕೋರ್ಟ್ ಕಟ್ಕಟೆ ಹತ್ತಿಸ್ಬಿಡ್ತೀನಿ. ಇವತ್ ಭಾನುವಾರ ಕೋರ್ಟ್ ಕಟ್ಟೆ ಹತ್ತಿಸ್ಬೇಕಾಗಿರೋದು ಈ ಚಿಕನ್ ಪುಟ್ಟನಲ್ಲ, ಇವ್ರಣ್ಣ ವಿನಾಯಕ್ ಪಾಟೀಲ್ನ. ಇಲ್ಲಿ ನೋಡಿದ್ರೆ ಇವನ ಕಾಸ್ಗೋಸ್ಕರ ಕಾಗೆ ತರ ಕಾ 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 ಅಂತಿದ್ದಾರೆ. ಇವ್ರಣ್ಣ ಫಾರಿನ್ ಟೂರ್ ಹೊಡ್ಕೊಂಡು ಮಜಾ ಮಾಡ್ತಿದ್ದಾನೆ. ಹೆಂಗಿದೆ ಕಾಲ? ಏ ನಕಲಿ, ಅಣ್ಣ ತಮ್ಮಂದ್ರ ಮಧ್ಯೆ ಚಕ್ಲಿ ಸುತ್ತಬೇಡ ಅಂತ 8 ಸತಿ ಹೇಳಿದೆ ನಿನ್ಗೆ. ಯಾವಾಗ್ಲೂ ಇಲ್ಲೇ ಸಾಯ್ತಾ ಇರ್ತೀಯಲ್ಲ, ನಿನ್ಗೇನ್ ಮನೆ ಮಠ ಇಲ್ವಾ? ಮನೆ ಮಠ ಇಲ್ಲ, ಹುಡುಗಿರು ಮಾತ್ರ ಪಕ್ಕದಲ್ಲಿರ್ತಾರೆ. ನೋಡಿ, ಇವ್ ನನ್ ಫ್ರೆಂಡ್, ನನ್ ಜೊತೆಲೇ ಇರ್ತಾನೆ. ನನ್ ಪರ್ಸನಲ್ ವಿಷಯಕ್ಕೆ ನೀವಿಬ್ರು ತಲೆ ಹಾಕಿದ್ರೆ ನಾನ್ ಸುಮ್ನೆ ಇರೋದಿಲ್ಲ. ನಿಮ್ ಅಣ್ಣನ ವಿಷಯದಲ್ಲಿ ಬೇರೆಯವ್ರ ತಲೆ ಹಾಕಿದ್ರೆ ನಾನು ಸುಮ್ನೆ ಇರೋದಿಲ್ಲ. ಅಂದ ಹಾಗೆ ತಗೋ, ನಿಮ್ಮಣ್ಣ ಹೊಟ್ಟೆ ಕೊಟ್ಟು ಕಳ್ಸಿದ್ದಾರೆ. ಏಯ್, ಏನ್ ಮುಖ ನೋಡ್ತೀಯ? ಕೆಲಸ ನೋಡ. ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ. ಥ್ಯಾಂಕ್ ಯು. ನನಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ಬರ್ತೀನಿ. ಬರ್ತ್ಡೇ ಪಾರ್ಟಿ ಆದ್ರೂ ಇಟ್ಕೊಂಡಿದ್ರೆ ಒಂದಷ್ಟು ಐಟಮ್ನ ಎತ್ತ ಹಾಕೋಬಹುದಾಗಿತ್ತು. ಏನಂದೆ? ಏನಿಲ್ಲ, ನಿಮಗೆ ನಿಮಗೆ ಹುಟ್ಟುಹಬ್ಬದ ಶುಭಾಶಯಗಳು. ಮತ್ತೆ ಇದು ನಿಮಗೆ ಬಟ್ಟೆ ಚಿಕ್ಕದಾದ್ರೆ ಹೇಳಿ, ನಾನು ಹಾಕೋತೀನಿ. ಏಯ್, ಒಲೆ ಮೇಲೆ ಸೀದೋಗಿರೋ ನಾಯಿ ವಾಸನೆ ಬರ್ತಾ ಇದೆ, ಫಸ್ಟ್ ಅದನ್ನ ನೋಡು. ಸಂದೇಹ ಪೂರ್ತಿ. Hi guys. Hi. Hi. Hi Nandini. Hi Sanchita. Hi. Okay. We'll start. Hey, nin birthday hero banda nodu. Hi. Hi guys. Hi. Hey, nama birthday boy dress. What's up? Super. Avanna kottiro one small gift. How da? Superb. Thank you. Thank you. Happy birthday Shukla. Thank you. Cue music. ಸಂಜೆಯ
ಬಾರಿ ತೆರೆದೆಯ ಚೋರಿ ಹೃದಯ ಹಾಡಿತು ನನಗೇನೋ ಆಯಿತು ಜನ ಪಕ್ಷದಿಂದ ಪಕ್ಷಕ್ಕೆ ಪಕ್ಷಿ ತರ ಆರ್ತಿರುವಾಗ ನಿನ್ನ ಡಬ್ಬ ಮ್ಯೂಸಿಕ್ ಟೀಮ್ ಚೆನ್ನಾಗಿಲ್ಲ ಅಂತ ನಮ್ಮ ಟೀಮ್ ಬಂದ್ ಸೇರ್ಕೊಂಡ ತಪ್ಪೇನ ಎತ್ತ ಕೈ ನೀನ್ ಯಾವನೋ ಯೂಸ್ಲೆಸ್ ನಾನು ಅವಳು ಮಾತಾಡ್ಬೇಕಾದ್ರೆ ಮಧ್ಯ ಬಂದ್ ಮಾತಾಡ್ತೀಯ ಏನಾಗ್ಬೇಕು ನಂಗೊಂದು ಲೇಡಿ ಬೇಕಾಗಿತ್ತು ಐ ಮೀನ್ ಲೇಡಿ ಕುಕ್ ಬೇಕಾಗಿತ್ತು ಸಂದೇಹ ಮೂರ್ತಿ ಲಾಯರ್ ಅಬ್ಸಲ್ಯೂಟ್ಲಿ ಕರೆಕ್ಟ್ ಯಾರ್ಯಾರ ಜೊತೆ ಎಲ್ಲ ಮಾಡಿದ್ದೀರಾ ಸರ್ ಇವರು ಕ್ರಿಮಿನಲ್ ಕಿಟ್ಟಪ್ಪ ಮತ್ತೆ ಟಿಫನ್ ಸ್ಲಾರ್ ದಾಮೋದ್ ರಾವ್ ಮತ್ತೆ ಸಿಂಗರ್ ಶ್ರೀನಿವಾಸ ರಾವ್ ಸೋ ಮೆನಿ ಪೀಪಲ್ ಸರ್ ಇದು ಯಾವ ತರ ಪ್ರಾಕ್ಟೀಸ್ ಸರ್ ಇದು ಇಟ್ ಇಸ್ ಪಿಟಿ ಕ್ವಶನ್ ಡೈವರ್ಸ್ ಕೋರ್ಟ್ ಫ್ಯಾಮಿಲಿ ಕೋರ್ಟ್ ಅಲ್ಲೆಲ್ಲ ಪ್ರಾಕ್ಟೀಸ್ ಮಾಡಿದೀನಿ ಸರಿ ಇಲ್ಲೊಂದ್ ಸೈನ್ ಹಾಕ್ಬಿಟ್ಟು 1500 ರೂಪಾಯಿ ಕಟ್ಬಿಡಿ ಓಕೆ ಓಕೆ ಯಾಕಾಗಬಾರ್ದು
ಇವ್ರೆ ಕರ್ಕೊಂಡು ಹೋಗಿ. ಸೂಪರ್, ನಿಮ್ ಆಫೀಸು. ಕರ್ಕೊಂಡು ಹೋಗಿ ಮನೆ ತೋರಿಸಿ. ಅದಕ್ಕೆ ಬಂದಿರೋದು. ಬರ್ತೀನಿ ಮೇಡಮ್. ಯುವರ್ ಸ್ವೀಟ್ ನೇಮ್? ಕಮಲ ಸರ್. ಅಯ್ಯೋ, ಕಮಲಾ, ನೀನು ನಿಜವಾಗ್ಲು ಕೆಲಸದವಳ? ಯಾಕೆ ಡೌಟ್? ಆಗಲ್ಲ, ಒಳ್ಳೆ ಪುಂಗನೂರು ಪರಂಗಿ ತರ ಗುಂಡು ಗುಂಡಾಗಿದ್ಯಲ್ಲ, ಅದಕ್ಕೋಸ್ಕರ ಕೇಳಿದೆ. ಏನೇನ್ ಕೆಲಸ ಮಾಡ್ತೀಯಾ? ಸ್ವೀಪಿಂಗ್ ಕೆಲಸ, ಅಯ್ಯೋ, ಮಾಪಿಂಗ್ ಕೆಲಸ, ಅಯ್ಯೋ, ವಾಷಿಂಗ್ ಕೆಲಸ, ಮತ್ತೆ ಕಿಚನ್ ಕೆಲಸ, ಅದನ್ನು ಮಾಡ್ತೀನಿ. ಅಯ್ಯೋ, ನನ್ ಕೆಲಸ ಈಸಿ ಆಯ್ತು. ನಿಮ್ದೇನ್ ಕೆಲಸ? ಮಳ್ಳಿ ಮಳ್ಳಿ ಎಲ್ಲಾ ಗೊತ್ತಿದ್ದು ಕೇಳ್ತಿಯಲ್ಲ. ನಾನು ಬ್ಯಾಚುಲರ್, ನೀನ್ ನನ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ರೆ ಮೈಸೂರಲ್ಲಿ ಮದ್ವೆ, ಹಾಕಾಂಗ್ ನಲ್ಲಿ ಹನಿಮೂನ್, ಸೋಲಾಪುರದಲ್ಲಿ ಸ್ವಪ್ನ. ಅಯ್ಯೋ ಯೇಸು, ನನ್ ಮಗನೇ, ಈಗಾಗ್ಲೇ ನನಗ್ ಮದ್ವೆ ಆಗಿ ಇಬ್ರು ಮಕ್ಕಳಿದ್ದಾರೆ. ಏನು ಒಳ್ಳೆ ಜನ ಒಳ್ಳೆ ಸಂಬಳ ಅಂತ ಬಂದ್ರೆ ನಂದೇ ಸೆಟಪ್ ಮಾಡ್ಕೋತೀನಿ ಅಂತ್ಯ. ಇನ್ಸ್ಪೆಕ್ಟ್ರೆ, ನೀವ್ ಹೊಡಿತಾರ ನಮ್ ತಂಗಕ್ಕೆ ಏನಾರ ಗೊತ್ತಾಗ್ಬಿಟ್ರೆ ಗಲ್ಲು ಗಲ್ಲಿ ಗಲಾಟೆ ಆಗೋಬಿಡುತ್ತೆ, ನಿಮ್ಮನ್ನ ಅಟ್ಟಾಡ್ಸ್ಕೊಂಡು ಹೊಡಿತಾರೆ. ನಿಮ್ ಲಾಟಿ ಚಾರ್ಜ್ ಇಲ್ದಿರೋ ಬ್ಯಾಟ್ರಿ ಆಗುತ್ತೆ. ನೀವ್ ಅನ್ಕೊಂಡಿರೋ ವ್ಯಕ್ತಿ ನಾನಲ್ಲ, ಬಿಟ್ಬಿಡಿ ಸಾರ್. ನಾನ್ ಸೀರಿಯಸ್ ಆಗಿ ಹೊಡಿತಾ ಇದ್ದೀನಿ. ಸ್ಮೈಲ್ ಹಾಕೋ. ಸರಿ ಸರ್, ಸರಿ ಸರ್. ಮೀಡಿಯಾದವರೆಲ್ಲ ಬಂದು ನನ್ನ ಎಂಟ್ರಿ ಮಾಡ್ಬೇಕು. ನನ್ಗೊಂದು ಬ್ರೇಕ್ ಬೇಕು, ಮೀಡಿಯಾದವ್ರಿಗೊಂದು ಬ್ರೇಕಿಂಗ್ ನ್ಯೂಸ್ ಬೇಕು. ಬಿಟ್ಬಿಡಿ ಸರ್, ಬ್ಯಾಚುಲರ್ ಇನ್ನು. ಬ್ಯಾಚುಲರ್ ಕನ್ಫರ್ಮ್ ಆಗತ್ತಲ್ಲ. ಅದ್ ಸರಿ, ಸಾಮಾನ್ಯವಾಗಿ ಕಕ್ಷಿದಾರನ್ನ ಈ ಲಾಯರ್ಗಳು ಬಿಡಿಸ್ಕೊಂಡ್ಬರ್ತಾರೆ. ಇದೇನಿದು ಉಲ್ಟಾ? ಲಾಯರ್ನ ಕಕ್ಷಿದಾರರು ಬಿಡಿಸ್ಕೊಂಡ್ಬರೋದು? ನೋಡಿದ್ರೆ ಏನಮ್ಮ, ಪೊಲೀಸ್ನವ್ರು ಏನು ಕೆಲಸ ಮಾಡಲ್ಲ ಮಾಡಲ್ಲ ಅಂತಿದ್ರಲ್ಲ, ಕರ್ಕೊಂಬಂದ್ ಯಾವ ತರ ರಿವ್ಯೂಟ್ ಎತ್ತಿದ್ದೀನಿ ನೋಡಿ. ಅಯ್ಯೋ ದೇವ್ರೆ, ಈ ವ್ಯಕ್ತಿ ಅವನಲ್ಲ. ಮತ್ತಿನ್ ಯಾರಮ್ಮ? ಆ ಮನುಷ್ಯ ಎತ್ತರ ಕುಳ್ಳಗಿದ್ದ ಸರ್, ನನ್ ಮೈಯೆಲ್ಲ ಮುಟ್ತಿದ್ದ ಸರ್ ಕಾರಲ್ಲಿ. ನಾನವ್ಗೆ ಚೆನ್ನಾಗ್ ಶಾಸ್ತಿ ಮಾಡ್ದೆ. ಸರ್, ನಿಮ್ ಸಾರು ಬ್ರೇಕಿಂಗ್ ನ್ಯೂಸ್. ಅಯ್ಯೋ, ನಂದೇ ಒಳ್ಳೆ ಶಾಕಿಂಗ್ ನ್ಯೂಸ್ ಆಗಿದೆ ಕಣೋ. ನನ್ ಸಾರು ನೀನೇನಾದ್ರೂ ಈ ಏರಿಯಾದಲ್ಲಿ, ಹಳ್ಳಿಲಿ, ತಾಲೂಕ್ನಲ್ಲಿ, ಜಿಲ್ಲೆಲಿ ಕಂಡ್ರೆ ಪೊಲೀಸ್ನವ್ರ ಕರೆಸಿ ರಿಮೈಂಡ್. ಈ ವ್ಯಾಕ್ಸಿನ್ ಅಲ್ಲಿ ಪೊಲೀಸ್ನವ್ರ ಕಾಲಿಂದ ದಬ ದಬ ಅಂತ ಒದೆ ತಿಂದ ಬರ್ತ್ಬಿಟ್ಟೇನೋ. ಹ್ಞೂ, ನನ್ನ ಮಗನೇ, ನನಗ್ ಸಿಟ್ಟು ಬಂದು ಹಳಸಿ ಚಿಕ್ಕನ್ನ ನಿನ್ ಮುಖದ ಮೇಲೆ ಬಿಸಾಕಕ್ಕಿಂತ ಮುಂಚೆ ಜಗ ಖಾಲಿ ಮಾಡ. ನೀ ನನ್ನೇ ಮನೆ ಬಿಡಿಸ್ತಾ ಇದ್ಯಾ? ನಾನ್ ಯಾರು ಅಂತ ನಿನಗೆ ಗೊತ್ತು ಬಿಡಿಸ್ತೀನಿ ಕಣೋ. ಏ, ಗೊತ್ತಾಗ್ಬಿಟ್ಟೆ ನೀನ್ ಆಚೆ ಕಳ್ತಾ ಇರೋದು. ಔಟ್, ಹೋಗಲ್ಲ ಕಣೋ. ಏನ್ ಮಾಡ್ತೀರಾ ಶುಕ್ಲ? ಅಲ್ಲೇನೋ ನೋಡ್ತಿದ್ಯಾ, ಆ ಡಬ್ಬ ನನ್ನ ಮಗನ ಅಡಿಗೆ ತಿಂದು 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 ನಾಲ್ಗೆ ಎಲ್ಲ ಎಕ್ಕುಟ್ಟೋಗ್ಬಿಟ್ಟಿದೆ. ಈ ಸರಿ ಒಂದ್ ಮೂರ್ನಾಲ್ಕು ಜನ ನಾವೇ ಇಂಟರ್ವ್ಯೂ ಮಾಡಿ ನಮ್ಮ ಅಡಿಗೆ ಕೆಲಸ ಸೇರ್ಕೊಳ್ಳೋಣ, ಓಕೆನಾ? ಏನತ್ತೀಯ? ಅಯ್ಯೋ, ಬಾರ್ ಎಲ್ಲ ಯಾರೋ ಒಬ್ರು ಬರ್ತಾರೆ, ಬಾರ. ಹಲೋ ಅಂಕಲ್. ಹಲೋ ನಂದಿನಿ ಡಿಯರ್. ಹಾಯ್ ಅಂಕಲ್, ಹೌ ಆರ್ ಯು? ಐ ಆಮ್ ಫೈನ್, ನೀನ್ ಹೇಗಿದ್ಯಾ? ಹಾ ಅಂಕಲ್, ಚೆನ್ನಾಗಿದ್ದೀನಿ. ಯಾವ್ದು ಕೆಲ್ಸದ ಮೇಲೆ ಈ ಊರಿಗೆ ಬಂದಿದ್ದೀನಿ? ನಾನು ನನ್ನ ಫ್ರೆಂಡ್ ಮನೇಲಿ ಇದ್ದೀನಿ. ಅದ್ ಸರಿ ಅಂದಾಗೆ ನಿನ್ ಮ್ಯೂಸಿಕ್ ಕ್ಲಾಸಸ್ ಹೇಗ್ ನಡೀತಾ ಇದೆ? ಚೆನ್ನಾಗ್ ನಡೀತಾ ಇದೆ ಅಂಕಲ್. ಇನ್ನೊಂದ್ ವಿಷಯ, ನಿನ್ ಬಾಯ್ ಫ್ರೆಂಡ್ ಪರಿಚಯ ಮಾಡಿಸಲ್ವಾ? ಫೈನ್ ಅಂಕಲ್, ಎಲ್ಲಿ ಕರ್ಕೊಂಡ್ ಬರ್ಬೇಕು ಅಂತ ಹೇಳಿ. ಒಂದ್ ಕೆಲ್ಸ ಮಾಡು, ನಾಳೆ 10 ಗಂಟೆಗೆ ರೆಸ್ಟ್ ಪಾಯಿಂಟ್ ಗೊತ್ತಲ್ಲಮ್ಮ, ಬಂದ್ಬಿಡು. ಓ, ರೆಸ್ಟ್ ಪಾಯಿಂಟ್ ತಾನೇ? ಬರ್ತೀನಿ ಅಂಕಲ್, ಖಂಡಿತ ಬರ್ತೀನಿ.
Bye. Bye bye. Done? Yeah. Wow. ಈ ಹೋಟ್ಲು ಎಷ್ಟು ಚೆನ್ನಾಗಿ ಮಾಡಿದ್ರು ನೋಡು, ಅದಕ್ಕೆ ಜನ ಹೋಟ್ಲು ಹೋಟ್ಲು ಅಂತ ಮುಗಿ ಬಿಡೋದು. ಎಷ್ಟು ಏನ್ ರುಚಿಯ ಮಾಡಿದ್ರಪ್ಪ, ಸೂಪರ್ ಬ್ರಾ. ಯಾಕೋ ರಾಜ ಟೆನ್ಷನ್ ಇದೆಯಾ? ಯಾಕೆ ನಿಮ್ ನಂದಿನ ಅಂಕಲ್ ನಿನ್ನ ರಿಜೆಕ್ಟ್ ಮಾಡ್ಬಿಡ್ತಾರೆ ಅಂತನ? ಡೋಂಟ್ ವರಿ, ನಿನ್ನ ಜೀರೋ ಬ್ಯಾಂಕ್ ಬ್ಯಾಲೆನ್ಸ್ ಬಗ್ಗೆ ಹೇಳೋದೇ ಇಲ್ಲ. ಸ್ವಲ್ಪ ಮುಚ್ಕೊಂಡಿರ್ತೀಯ, ನನ್ ಟೆನ್ಷನ್ ನನಗೆ. ಇನ್ನು ನಂದಿನಿ ಆಗ್ತಿಲ್ಲ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಓಕೆ. ಯಾರಪ್ಪ ಅದು? ಎಷ್ಟು ಸಕ್ಕರೆ ಹಾಕಿದ್ಯಾ? ಅಯ್ಯೋ, ನೆಲ ನೋಡ್ಕೊಂಡು ನಡಿಬೇಕು. ಹುಡುಗರು ನೋಡ್ಕೊಂಡು ನಡೆದ್ರೆ ಹೀಗೆ ಆಗೋದು. ಏನ್ರಿ ನಮ್ ಹುಡುಗಿಗೆ ಕವಾಸ್ ಆಗ್ತಿದ್ದೀರಾ? ನಿಮ್ಮನ್ನ ಮತ್ತೆ ಯಾರ್ ಯಾರ್ ಮಾತಾಡಕ್ ಹೇಳಿದ್ರು? ಈ ತರ ಚಲೋ ಚಲೋ ಕಾಫಿ ಏನ್ ಮಾಡೋದಮ್ಮ? ಅಮ್ಮ ಹೇ ಮುದ್ಯ, ಇಷ್ಟು ಚಿಕ್ಕ ಹುಡುಗಿನ ಅಮ್ಮ ಅಜ್ಜಿ ಅಂತೆಲ್ಲ ಕರಿತ್ಯಾ? ಅಮ್ಮ ಆಡ್ತೀನಿ ನಿನ್ನ ಅಜ್ಜಿ. ನೀವ್ ಯಾರು? ಒಂದ್ ನಿಮಿಷ ಏನೇ ನೀನು? ಏನ್ ಮಾಡ್ಲಿ ಏನ್ ಮಾಡ್ಲಿ? ಸೈಜಾ ಸೈಜಾ ನಿಮ್ ಜಸ್ಟ್ ಸೈಜ್ ಅಂಕಲ್ ಕೇಳಿದ್ದು. ಶರ್ಟ್ ಹಾಳಾಗೋಗಿದ್ಯಲ್ಲ, ಹೊಸ ತಂದ್ಕೊಡೋದಕ್ಕೆ. ಓ, ಶರ್ಟ್ ಸೈಜ್ ಬಗ್ಗೆ ಯೋಚನೆ ಮಾಡ್ತಿದ್ರಾ? ಒಂದ್ ನಿಮಿಷ ಇರಿ, ಮಾಡ್ತೀನಿ. ನನ್ ಫ್ರೆಂಡ್ ಗೆ ಸ್ಟುಪಿಡ್ ಅಂತೀರಾ? ಗೈ, ನೀನ್ ಯಾವ ಸಾಸ್ ಬಳಸಿಲ್ಲ? ನಾನ್ ಟೊಮೆಟೊ ಸಾಸ್ ಬಳಸಿದ್ದೆ. ಈಗೇನ್ರಿ ಬೈತೀರಾ? ಬೈರಿ ಬೈರಿ. ಬೈಯೋದಕ್ಕೆ ಏನಿದೆ? ದಿಸ್ ಓಲ್ಡ್ ಮ್ಯಾನ್ ಇಸ್ ದ ಪ್ರಾಬ್ಲಮ್. ಒಳ್ಳೆ ಕಾಫಿ ಚಿಲ್ಲಿ ಟೊಮೆಟೊ ಸಾಸ್. ನನ್ನ ಇವ್ರೆಲ್ಲ ನಿನ್ ಫ್ರೆಂಡ್ಸ್? ಶುಕ್ಲಾ, ಇವರೇ ಕೂಡ ನಮ್ಮ ಅಂಕಲ್. ಸುಮ್ನೆ ಬಿಡಲ್ಲ, ನಿಮ್ಮ ಅಪ್ಪನ್ಗೆ ಹೇಳ್ತೀನಿ. ಎಂತ ಫ್ರೆಂಡ್ಸ್ ಅವರು, ಲೋಪರ್ ಅವರು. ನಿನ್ನ ಅವ್ರ ನಂದಿನ ಅಂಕಲ್ ಅಂತ ಏನಾದ್ರು ಸಣ್ಣ ಕ್ಲೂ ಕೊಡ್ಬಾರ್ದೇನೆ? ಕತ್ತೆ ಸುಮ್ನಿರೋ, ನೀವಿಬ್ರು ಹೀಗೆ ಫಂಕ್ ಮಾಡ್ತೀರಾ ಅಂತ ನಮ್ಗೆ ಕನ್ಸ್ ಬಿದ್ದಿತ್ತಾ ಲತ್ತೆ? ಹೋಯ್ತು, ಎಲ್ಲ ಎಕ್ಕುಟ್ಟೋಯ್ತು. ಇದ್ಬೂ ನನ್ ಮಗನೇ, ನೀನ್ ಯಾಕೆ ಅವ್ರ ಶರ್ಟ್ ಗೆ ಚಿಲ್ಲಿ ಸಾಸ್ ಹಾಕ್ದೆ? ನೀನ್ ನಿರ್ಮಾ ಪೌಡರ್ ಹಾಕಿ ವಾಶ್ ಮಾಡ್ಕೊಟ್ಟಿನಪ್ಪ, ನನಗಿಂತ ಸಾಸ್ ನ ಜಾಸ್ತಿ ಬಳಿದ್ ನೀನೆ. ಅಂಕಲ್ ತುಂಬಾನೇ ಅಪ್ಸೆಟ್ ಆಗಿದ್ರು. ಡ್ಯಾಡಿ ಮುಂದೆ ಏನ್ ಫಿಟ್ಟಿಂಗ್ ಇಡ್ತಾರೋ ಏನೋ. ಇಂಡಿಯನ್ ಮ್ಯೂಸಿಕ್ ಕಲಿತೀನಿ ಅಂತ ಇಲ್ಲಿದ್ದೀನಿ. ಇನ್ ಮುಂದೆ ಏನಾಗುತ್ತೋ ನಮ್ ಲವ್. ನಾನ್ ಯಾರು ಗೊತ್ತಾಯ್ತೇನೋ ಬಡ್ಡಿ ಮಗನೇ. ನನ್ನ ಮಗಳಿಗೆ ವಾಟ್ಸಪ್, ಫೈಬರ್, ವಿಚಾಟ್, ಟ್ವಿಟರ್ ನಲ್ಲಿ ಲವ್ ಮೆಸೇಜ್ ಕಳಿಸಿ ಏನು ಗೊತ್ತಿಲ್ದಿರ ನನ್ನ ಮಗಳಿಗೆ ಹೈಟೆಕ್ ಲವ್ ತೋರಿಸ್ತಾ ಇದೀಯಾ? ನಿತ್ಯಾ, ನಮ್ಮ ಪಿಕ್ಚರ್ಗೆ ಒಬ್ಬ ಒಳ್ಳೆ ಕಾಮಿಡಿಯನ್ ಸಿಕ್ತಾ ಕಣೆ. ಅಲ್ಲಿ ನಿಂತ್ಕೊಂಡಿದಾರಲ್ಲ ಸುಧಾಕರು, ಅವ್ರು ತುಂಬಾ ಚೆನ್ನಾಗಿ ಕಾಮಿಡಿ ಮಾಡ್ತಾರೆ. ನಮ್ ಪಿಕ್ಚರ್ ಅಲ್ಲಿ ಶಿವಣ್ಣ ಜೊತೆ ಅವ್ರನ್ನ ಹಾಕೋಣ. ಟಚ್ ಸ್ಕ್ರೀನ್ ಕೈಯಲ್ಲಿ ಇದೆ ಅನ್ಬಿಟ್ಟು ಹೈಟೆಕ್ ಲವ್ ತೋರಿಸ್ತಾ ಇದೀಯಾ? ತಗ ನಾನು ಮಗನೇ. ಹೊಡಿಬೇಡಪ್ಪ, ಅವನು ನಾರ್ತ್ ಹುಡುಗ, ದಿಕ್ ತಪ್ಪಿ ಸೌತ್ ಬಂದ್ಬಿಟ್ಟಿದ್ದಾನೆ. ನೀನು ಮಾಸ್ ಫೇಸ್ ಮಾಡ್ಕೊಂಡ್ರೆ ಚೆನ್ನಾಗ್ ಕಾಣಲ್ಲಪ್ಪ. ಶಿವರಾಜ್ ಕುಮಾರ್ ಅವ್ರು ಒಳಗಡೆ ಇದಾರ? ಶಿವಣ್ಣ ಅವ್ರು ಬಂದಿಲ್ಲ ರೀ ಇವತ್ತು, ನಾಳೆ ಬರ್ತಾರೆ. ಏ, ಹಿಂದೆ ಬರ್ರೋ, ಹಿಂದೆ ಬರಲಿ. ಏ, ನನ್ನ ಮಗಳು ಹೇಳವಳೆ ಅಂತ ನಿನ್ನ ಬಿಟ್ಟಿದ್ದೀನಿ. ನಾನು ಮಗನೇ ತತ್ಕಾಲ್ ಟಿಕೆಟ್ ತಗೊಂಡು ನಿಮ್ಮ ಮಗನೇ. ಹಾ ಸೂಪರ್, ಕಟ್, ಚೆನ್ನಾಗೈತೆ ಅಣ್ಣ, ಎಕ್ಸ್ಟ್ರಾಡಿನರಿ ಪರ್ಫಾರ್ಮ್. ಏ, ಆ ಸೀರೆ ರೆಡಿ ಮಾಡ್ಕೊಂಡ್ರ? ಎಲ್ರಿಗೂ ಟೀ ಕೊಡೋ ಅಂತ ಹೇಳಿದ್ರೆ ಸೈಡಿಗೆ ಹೋಗಿ ದಮ್ ಹೊಡಿತಾ ಇದ್ಯಾ? ಯಾರಿಗೆ ಹೇಳ್ತೀರಣ್ಣ? ಸೇರ್ಸೆಯ ಬಡ್ಡಿ ಮಕ್ಕಳಿಗೆ ಹೇಳಿ, ಸೇರ್ಸಿದ್ರೆ ಕ್ಯಾನ್ಸರ್ ಬಂದು ಹಾಳಾಗ್ತೀರಾ? ಸಿಗರೇಟ್ ಸೇದು ಆಸೆನೆ ಸತ್ತೋಯ್ತು. ಓ, ಅಲ್ಲಿ ಕುತ್ಕೊಂಡಿದ್ದಾನ ಬಾಳ್ಡಿ, ಅವನೇ ಇರ್ಬೇಕು ಅಂತ ಕಾಣಿಸುತ್ತೆ ಈ ಸಿನಿಮಾಗೆ ಕಂಟ್ರೋಲರ್. ಬಾ, ಅವ್ ನೋಡ್ಕೊಂಬರೋಣ. ನಮಸ್ಕಾರ ಅಂಕಲ್. ಅಂಕಲ್ಲ, ಹೌದು, ನನಗಿನ್ನು 35. 35ಕ್ಕೆಲ್ಲ ತಲೆ ನೈಸ್ ರೋಡ್ ಆಗಲ್ವಲ್ಲ? ಅದು ವಯಸ್ಸಾಗಿ ನೈಸ್ ರೋಡ್ ಆಗಿರೋದಲ್ಲ, ಬುದ್ಧಿ ಜಾಸ್ತಿ ಆಗಿ ನೈಸ್ ರೋಡ್ ಆಗಿರೋದು. ತಲೆ ಹರಟೆಗಳು. ನನ್ ಫ್ರೆಂಡ್ ಅಕುಲ ಅಂತ. ನಮಸ್ಕಾರ. ಬರ್ತಿದ್ದಾನೆ, ಶಿವಣ್ಣ ಅವನೇ ಹಾಕೋಬೇಕು ಅಂತ ಕಾಯ್ತಿದ್ದಾನೆ. ಸ್ವಂತ ಕತೆ ನಾನೇ ಬರ್ದಿದ್ದು, ಎಲ್ಲೂ ಕದ್ದಿದ್ದಲ್ಲ. ಕತೆ ಸ್ವಂತದ್ದಾರ ಆಗಿರ್ಲಿ ಬಾಡಿಗೆದಾರ ಆಗಿರ್ಲಿ, ಸಖತ್ತಾಗಿರೋ ಪ್ರೊಡ್ಯೂಸರ್ ಹಿಡಿದಿದ್ಯೋ ಅಥವಾ ನೀನೇ ಹಣ ಹಾಕ್ತೀಯೋ? ಪ್ರೊಡ್ಯೂಸರ್ ಬಗ್ಗೆ ಆಮೇಲೆ ಹೇಳ್ತೀವಿ. ನನ್ನ ಕತೆಗೆ ಸ್ಯಾಂಡಲ್ವುಡ್ ಕಿಂಗ್ ಹ್ಯಾಟ್ರಿಕ್ಕಿರೋ ಶಿವರಾಜ್ ಅವರೇ ಸೂಟ್ ಹಾಕ್ತಾರೆ. ಶಿವಣ್ಣ ಡೇಟ್ ಕೊಡ್ಸಿ ಪ್ಲೀಸ್. ಸಖತ್ತಾಗಿರೋ ಪ್ರೊಡ್ಯೂಸರ್ನೇ ಹಿಡಿದಿರ್ಬೇಕು,
ಅದಕ್ಕೆ ಶಿವಣ್ಣ ರೇಟ್ ಕೇಳ್ತಾ ಇದ್ದಾನೆ. ಚೆನ್ನಾಗಿ ಬಿಲ್ಡಪ್ ಕೊಟ್ಟು ಏ ಮಾರಿಸಿ ಮುಂಡಾಯಿಸ್ಬಿಡೋಣ. ನೋಡಿ, ಶಿವಣ್ಣನ ಹತ್ರ ನಾನು ಹೋಗಿ ಡೇಟ್ ಕೇಳಿದ್ರೆ ಅವ್ರು ಯಾವತ್ತೂ ಇಲ್ಲ ಅಂತ ಹೇಳೇ ಇಲ್ಲ. ಸರ್, ಅಣ್ಣ ತಮ್ಮಂದಿರಗಳ ಬಗ್ಗೆ ಪ್ರೀತಿ ಸಾಮರಸ್ಯ ಕಥಾ ಹಂದರವನ್ನು ಹೊಂದಿರುವಂತ ಕತೆ ಸರ್ ಇದು. ಈ ಕಥೆಗೆ ನಾನು ಸನ್ನಿವೇಶ ಅಂತ ಹೇಳಿದ್ದೆ. ಸರಿ ನಕೋಲ್, ನಮ್ ಶಿವಣ್ಣ ಯೂತ್ ಅಂಡ್ ಕ್ರಿಯೇಟಿವ್ ಡೈರೆಕ್ಟರ್ ತುಂಬಾ ಪ್ರೋತ್ಸಾಹ ಕೊಡ್ತಾರೆ. ಡೋಂಟ್ ವರಿ, ನಾನು ಇದೀನಲ್ಲ, ಎಲ್ಲ ನೋಡ್ಕೋತೀನಿ ಅಂದಾಗೆ ಹೇಳಿ ಗುರುಗಳೇ. ಫೈನಾನ್ಸ್ ಹಲೋ. ಹಾ ಮುರುಗನ್, ನಾ ಹಿಂಗೆ ರಂಬೋ ರಂಬೋ ಬಿಸಿ ಆಗಿದ್ದೀನಿ. ಪಿಕ್ಚರ್ ಮೇಲೆ ಪಿಕ್ಚರು, ಪ್ರೊಡಕ್ಷನ್ ಮೇಲೆ ಪ್ರೊಡಕ್ಷನ್. ನಮ್ ಕೋಟಿ ರಾಮು ಅವರು ಪುನೀತ್ ಡೇಟ್ ಬೇಕು ಅಂತ ಅವ್ರ ಹತ್ರ ಹೋಗಿದ್ರು. ಅವ್ರು ಆಗಲ್ಲ ಅಂದ್ಬಿಟ್ರು. ಕೊನೆ ನಾನ್ ಮಧ್ಯದಲ್ಲಿ ಪ್ರವೇಶ ಮಾಡಿ ಪುನೀತ್ ಡೇಟ್ ಕೊಡಿಸ್ದೆ. ಇನ್ನು ನಮ್ಮ ಕೆ ಮಜ್ಜಿ ಅವರು ಸುದೀಪ್ ಡೇಟ್ ಬೇಕು ಅಂತ ಅವ್ರು ಹಿಂದೆ ತಿರುಗಾಡಿದ್ರು. ಅವ್ರು ಬಿಲ್ಕುಲ್ ಆಗಲ್ಲ ಅಂದ್ಬಿಟ್ಟಿದ್ರು ಸುದೀಪ್ ಅವರು. ಆಮೇಲೆ ನಾನ್ ಮಧ್ಯದಲ್ಲಿ ಹೋಗಿ ಅವ್ರಿಗೆ ಸಮಾಧಾನ ಮಾಡಿ ಡೇಟ್ ಕೊಡಿಸ್ದೆ. ಇನ್ನು ನಮ್ಮ ರಾಕ್ ಲೈನ್ ಅವರಂತೂ ದರ್ಶನ್ ಡೇಟ್ ಬೇಕು ಅಂತ ದರ್ಶನ್ ಹಿಂದೆನೆ ಬಿದ್ದಿದ್ರು. ದರ್ಶನ್ ಬಿಲ್ಕುಲ್ ಆಗಲ್ಲ ಅಂದ್ಬಿಟ್ಟಿದ್ರಪ್ಪ. ಆಮೇಲೆ ನಾನ್ ಮಧ್ಯದಲ್ಲಿ ಹೋಗಿ ಸಮಾಧಾನ ಮಾಡಿ ಡೇಟ್ ಕೊಡಿಸ್ದೆ. ಹ್ಞೂ, ಇದ್ರ ಮಧ್ಯದಲ್ಲಿ ಈ ಶರಣ್ ಕೋಮಲ್ ಅವ್ರನ್ನ ಹೀರೋ ಮಾಡಿಸ್ಬಿಟ್ಟೆ. ಪ್ರೊಡ್ಯೂಸರ್ ಎಲ್ಲ ಅಯ್ಯೋಯ್ಯೋ ಅವ್ರು ಡೇಟ್ ಕೊಡಿಸಿ ಇವ್ರು ಡೇಟ್ ಕೊಡಿಸಿ ಅಂತ ನನ್ನ ಬೆನ್ನ ಹಿಂದೆ ಬಿದ್ದಿದ್ದಾರೆ. ಕೆರ್ಕೊಳ್ಳೋಕ್ಕೂ ಪುರ್ಸತ್ತಿಲ್ಲಪ್ಪ ನನಗೆ. ಇನ್ನು ನಮ್ಮ KCN ಕುಮಾರ್ ಇದಾರಲ್ಲ, ಯಶ್, ಉಪೇಂದ್ರ, ಗಣೇಶನ ಹಾಕೊಂಡು ಮಲ್ಟಿ ಸ್ಟಾರ್ ಪಿಕ್ಚರ್ ಮಾಡ್ತೀನಿ. ಮಗ ಬರೀ ಡವ್ ಅಂತ ಅನ್ಕೊಂಡಿದ್ದೆ. ಏನ್ ಕಾಂಟ್ಯಾಕ್ಟ್ ಇಟ್ಟಿದ್ದಾನೆ ಗುರು? ಡೇಟ್ ಎಲ್ಲ ಫೈನಲ್ ಮಾಡಿ ಬಂದೆ. ಅಂದಾಗ ಇನ್ನೊಂದು ವಿಷಯ, ನಮ್ಮ ಶಿವಣ್ಣವ್ರ ಡೇಟ್ನ ಹ್ಞೂ ಹೊಸ ಡೈರೆಕ್ಟ್ರು ನಕುಲ್ ಅಂತ ಅವ್ರಿಗೆ ಕೊಡಿಸಿದೀನಿ. ಕತೆ ಸೂಪರ್, ಟ್ಯಾಲೆಂಟ್ ಇರೋ ಡೈರೆಕ್ಟ್ರಪ್ಪ. ಹ್ಞೂ, ಎಲ್ರು ಕರ್ಕೊಂಡು ನಾನು ಚೆನ್ನೈಗೆ ಬರ್ತೀನಿ. ಬರೋಕ್ಕಿಂತ ಮುಂಚೆ ನಾನು ನಿನಗೆ ಫೋನ್ ಮಾಡ್ತೀನಿ. ಓಕೆ ಓಕೆ, ಆಯ್ತಾಯ್ತಾಯ್ತಾಯ್ತು. ಪ್ರೊಡಕ್ಷನ್ ಪ್ಲಾನ್ ಮಾಡಬೇಕು, ಶಿವಣ್ಣ ಅವರಿಗೆ ಅಡ್ವಾನ್ಸ್ ಕೊಡಬೇಕು, ಪ್ರೊಡ್ಯೂಸರ್ನ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿದ್ರಲ್ಲ, ಎಲ್ರಿ ಪ್ರೊಡ್ಯೂಸರ್? ನಿಮ್ ಕಣ್ಣಿಗೆ ಪ್ರಾಬ್ಲಮ್ ಇದೆ ಅಂತ ಕನ್ಫರ್ಮ್ ಆಗೋಯ್ತು ಬಿಡಿ ಸರ್. ಯಾಕಯ್ಯ? ಮತ್ತಿನ್ನೇನ್ ಸರ್, ಹೇಗೆ ಕಾಲ್ಗೆ ಕುತ್ತಿಗೆ ಕೆಜಿ ಗಿಟ್ಲೆ ಬಂಗಾರ ಹಾಕೊಂಬಂದ್ರೆ ಪ್ರೊಡ್ಯೂಸರ್ ಅಲ್ಲ ಸರ್, ಸಿಂಪಲ್ ಆಗಿರೋ ಪ್ರೊಡ್ಯೂಸರ್ ಇರ್ತಾರೆ ಸರ್. ಸ್ವಲ್ಪ ಕಣ್ಣನ್ನ ಅಗಲ ಮಾಡಿ ನೋಡಿ. ಅಂದ್ರೆ ಇವನ ಏನ್ ಸರ್ ಹಿಂಗಂತೀರಾ? ಇವ್ರನ್ನ ಯಾರು ಅನ್ಕೊಂಡಿದ್ದೀರಾ? ಬೆಳಗಾಂ ಸಿಂಹ, ಇಂದ್ರಶೇಖರ ಪಾಟೀಲ್ ಮಗ, ವಿನಾಯಕ ಪಾಟೀಲ್ ತಮ್ಮ. ಓಹೋ, ವಿನಾಯಕ ಪಾಟೀಲ್ಗೆ ಬೆಳಗಾಂ ಬ್ರದರ್ಸ್ ಬಹಳ ದೋಸ್ತು ಅಂತ ಪೇಪರ್ ಅಲ್ಲಿ ಓದಿದ್ದೆ. ಹೌದು ಸರ್. ಹಾಗಿದ್ಮೇಲೆ ಸಿನಿಮಾ ಮಾಡೇ ಮಾಡ್ತಾರೆ. ಸದ್ಯಕ್ಕೆ 25 ಲಕ್ಷ ರೂಪಾಯಿ ರೆಡಿ ಮಾಡ್ಕೊಳ್ಳಿ. 25 ಲಕ್ಷ? ನಕ್ಲಿ ನನ್ ಮಗನೇ, ಸಾಕು ನಿಲ್ಸು, ನೀನ್ ನಕ್ಲಿ ಟಾಕು. ಏನಾಗಲ್ಲ ಸುಮ್ನಿರೋ ಸರ್, ನೀವೇನು ಯೋಚನೆ ಮಾಡಬೇಡಿ ಸರ್. ಇವ್ರ ತಂದೆಯವರು ಈ ಮನೆ ಆ ಮನೆ ಆ ಮನೆ ಆ ಮನೆ ಅಷ್ಟು ಸಾಲದು ಅಂತ ಇಡೀ ಕರ್ನಾಟಕದ ಮೂಲೆ ಮೂಲೆಗಳಲ್ಲೂ ಪ್ರಾಪರ್ಟಿ ಮಾಡಿ ಇಟ್ಟಿದ್ದಾರೆ ಸರ್. ಅಲ್ಲಿವರೆಗೂ ನಾನ್ ಕಾಯ್ತೀನಿ ಅಯ್ಯ. ಹೀರೋ ಕಾಯ್ಬೇಕಲ್ಲ, ಕಷ್ಟಪಟ್ಟು ಹೀರೋ ಡೇಟ್ ಫಿಕ್ಸ್ ಮಾಡಿದಿರಿ. ಹೀರೋ ಕೊಟ್ಟಿರೋ ಡೇಟ್ ಅಲ್ಲಿ ಪಿಕ್ಚರ್ ಮಾಡಿದ್ರೆ ಬದುಕೋತೀರಾ? ಇಲ್ಲ ಅಂದ್ರೆ ವಾಲ್ ಪೋಸ್ಟ್ ಆಗೋಗ್ಬಿಡ್ತೀರಾ. ನೋಡು, ಸದ್ಯಕ್ಕೆ 20 ಲಕ್ಷ ರೆಡಿ ಮಾಡ್ಕೊ, ಆಮೇಲೆ ಸ್ಯಾಟಲೈಟ್ ಆಡಿಯೋ ವಿಡಿಯೋ ಅಂತ ಲಕ್ಷ ಲಕ್ಷ ಗಟ್ಟಲೆ ಬರುತ್ತೆ. ಲಕ್ಷ ಏನು, ಕೋಟಿ 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 ಬರುತ್ತೆ. ನನ್ ಮಗನೇ, ನಾನು ಯಾಕೋ ಪ್ರೊಡ್ಯೂಸರ್ ಅಂದೆ? ಎಲ್ಲಿ ಹುಡುಗಾಟ ಆಡ್ತಾ ಇದ್ಯಾ? ನೋಡು, ಮರ್ಯಾದೆಯಿಂದ ಅವ್ನ್ಗೆ ಅರ್ಧ ಟೀ ಕುಡಿಸಿ ವಾಪಸ್ ಕಳ್ಸು. ಮಗ, ಫ್ರೆಂಡ್ಶಿಪ್ ಅಂದ್ರೆ ಇಷ್ಟನೇನು? ನಾನ್ ಬಡವ ಕಣ, ನೀನು ಶ್ರೀಮಂತ. ಏನೋ ನನ್ನ ಕನಸನ್ನೆಲ್ಲ ನಿನ್ನಿಂದ ನನಸು ಮಾಡ್ಕೋಬೇಕು. ನಾನೊಬ್ಬ ಸಿನಿಮಾ ಡೈರೆಕ್ಟರ್ ಆಗ್ಬೇಕು ಅಂತ ತುಂಬಾ ಆಸೆ ಪಟ್ಕೊಂಡಿದ್ದೆ. ನಿನ್ಗೆ ಇಷ್ಟ ಇಲ್ಲ ಅಂದ್ರೆ ಬೇಡ ಬಿಡು. ಇಷ್ಟ ಅಂತಲ್ವೋ, ನಮ್ಮ ಹತ್ರ ದುಡ್ಡೆಲ್ಲೋ ಇದೆ. ನೀವು ಅನ್ನು ಗುರು, ಮಿಕ್ಕಿದ್ ನಾನು ಹುಡ್ಕೋತೀನಿ. ಬಿಡು, ಕಲೆ ಎಲ್ಲರನ್ನು ಕೈಬಿಸಿ ಕರೆಯುತ್ತಂತೆ, ಕೆಲವ್ರನ್ನ ಮಾತ್ರ ಆಯ್ಕೆ ಮಾಡ್ಕೊಳ್ಳುತ್ತಂತೆ. ಈಗ ನಮ್ಮಿಬ್ಬರನ್ನ ಆಯ್ಕೆ ಮಾಡ್ಕೊಂಡಿದ್ದೆ ಕಣೋ. ಇಂಥ ಚಾನ್ಸ್ ಮತ್ತೆ ಸಿಗೋದೇ ಇಲ್ಲ. ಶುಕ್ರ ದೇಸೆ, ಒದುಕೊಂಡು ಬಂದಿದೆ ಕಣೋ. ದಯವಿಟ್ಟು ಒಪ್ಕೊಳೋ, ಪ್ಲೀಸ್ ಒಪ್ಕೊಳೋ, ಪ್ಲೀಸ್ ಕಣೋ, ಪ್ಲೀಸ್ ಪ್ಲೀಸ್ ಕಣೋ, ಒಪ್ಕೊಳೋ 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 ಒಪ್ಕೊಳೋ. ಥ್ಯಾಂಕ್ ಯು ಕಣೋ. ಏನಪ್ಪ ತೀರ್ಮಾನ ಆಯ್ತಾ? ತೀರ್ಮಾನ ಯಾವಾಗ್ಲೂ ಆಗ್ಬಿಟ್ಟಿದೆ ಸರ್. ಅದು ಅಣ್ಣ ಬರೋವರೆಗೂ ಸ್ವಲ್ಪ ಅಮೌಂಟ್ ಪ್ರಾಬ್ಲಮ್. ಹಂಗಾಗಿ ನೀವ್ ಯಾರ ಹತ್ರ ಒಂದು 20 ಲಕ್ಷ ಫೈನಾನ್ಸ್ ಮಾಡಿಸ್ಬಿಟ್ರೆ ಅಣ್ಣ ಬಂದ ತಕ್ಷಣ ಕ್ಲಿಯರ್ ಮಾಡ್ಬಿಡ್ತೀನಿ ಅಂತ ಹೇಳ್ತಾ ಇದ್ದ. ವಿನಾಯಕ ಪಾಟೀಲ್ ತಮ್ಮ ಅಂದ್ಮೇಲೆ ಏನಾದ್ರೂ ಮಾಡ್ಲೇಬೇಕು.
ಏನ್ ಮಾಡೋದು? ನನಗ್ ಪರಿಚಯ ಇರೋರು ಒಬ್ರು ಇದಾರೆ, ಅವ್ರ ಹತ್ರ ನಿಮ್ಮಿಬ್ರು ಕರ್ಕೊಂಡು ಹೋಗ್ತೀನಿ, ಅವ್ರು ಏನ್ ಹೇಳ್ತಾರ ಕೇಳೋಣ. ಸರ್, ಅವ್ರ ಹೆಸರು ಬಸ್ಯ, ಮೀಟ್ರ್ ಬಡ್ಡಿ ಬಸ್ಯ. ಆ ಪಾಲಕ್ಕಾಡ್ ಸಾಲಮನ್ ಸಾಲ ತಗೊಂಡೋಗಿದ್ನಲ್ಲ, ಬಡ್ಡಿ ವಸೂಲಿ ಮಾಡುವಂದೆ ಮಾಡ್ದ? ಇಲ್ಲ ಮಾಡಿಲ್ವಾ? ಏಯ್, ಅವನ್ ಬಡ್ಡಿ ಕೊಡ ತನಕ ಚಡ್ಡಿ ನಿಲ್ಸು ಅಂತ ಹೇಳಿದೆ ತಾನೆ ನಾನು. ಜೋಕು, ಈ ಬಡ್ಡಿ ಬಸ್ಸಿನ ಹತ್ರನೇ ಜೋಕು. ಹೋಗೋ ವಸೂಲ್ ಮಾಡ್ಕೊಂಬ, ಹೋಗೋ ಹೋಗೋ. ಶಿಷ್ಯ ಬರ ಇಲ್ಲಿ. ಅವ್ರೇ ಬಡ್ಡಿ ಬಸ್ಯ ಅಂತ, ಮೀಟ್ರ್ ಬಡ್ಡಿ ಬಸ್ಯ. ನಮಸ್ಕಾರ ಅಣ್ಣ. ಯಾರದು? ನಾನಣ್ಣ, ಎತ್ತಣ್ಣ. ಗಾಡಿಯಿಂದ ಇಳಿದು ಬರಲ್ಲ, ಬನ್ನಿ ಬನ್ನಿ ಬನ್ನಿ. ನಮಸ್ಕಾರ ಅಣ್ಣ. ರಾತ್ರಿ ನಾನು ನಿಮಗೆ ಫೋನ್ ಹಚ್ಚಿದ್ದೆ. ದಿನ ರಾತ್ರಿ ಅವರು ಇವರು ನನಗೆ ಫೋನ್ ಮಾಡ್ತಾನೆ ಇರ್ತಾರೆ ಎಣ್ಣೆ ಹೊಡಿಯಕ್ಕೆ. ನಿಂದೇನ್ ಬಗಳು ಅಣ್ಣ? ಇವ್ರ ಹೆಸರು ಶುಕ್ಲ ಅಂತ, ಶುಕ್ರದ ಸೇರೋ ಪ್ರೊಡ್ಯೂಸರು ಅಣ್ಣ. ಇವರು ಸಿಲ್ವರ್ ಜುಬ್ಲಿ ಪಿಕ್ಚರ್ ನ ಡೈರೆಕ್ಟ್ ಮಾಡ್ಬೇಕಂತಿರೋ ಚಿತ್ರ ನಿರ್ದೇಶಕ ನಕುಲ್. ಬಡ್ಲೆ, ಈ ಊರ್ನಲ್ಲಿ ನನಗ್ ಮಾಡಕ್ ಬೇಜಾರ್ ಕೆಲಸ ಐತೆ. ವ್ಯವಹಾರಸ್ಥ ನಾನು, ಆಕ್ಟಿಂಗ್ ಆಕ್ಟಿಂಗ್ ಎಲ್ಲ ಮಾಡಕ್ಕಿಲ್ಲ. ಇವನ್ ಮೂತಿಗೆ ಯಾವನ್ ಕೊಡ್ತಾನೆ ಪಾತ್ರನ ಅಣ್ಣ? ಇವರು ಗ್ರ್ಯಾಂಡ್ ಆಗಿ ಫಿಲಂ ಪ್ರೊಡ್ಯೂಸ್ ಮಾಡಬೇಕು ಅಂತಿದಾರಣ. ಮಾಡ್ಲಿ ಬಿಡು, ದುಡ್ಡು ಇರೋರು ತಾನೆ ಸಿನಿಮಾ ಮಾಡೋದು. ಅಣ್ಣ, ಸದ್ಯಕ್ಕೆ ಒಂದು 20 ಲಕ್ಷ ರೂಪಾಯಿ ಸಾಲ ಬೇಕಣ, ಒಂದು ತಿಂಗಳಲ್ಲಿ ವಾಪಸ್ ಕೊಟ್ಬಿಡ್ತಾರಂತೆ. ಶಿಷ್ಯ, ನನ್ನ ವ್ಯವಹಾರದ ಬಗ್ಗೆ ಸ್ವಲ್ಪ ಹೇಳ. ಸರಿ ಅಣ್ಣ, 20 ಲಕ್ಷಕ್ಕೆ ತಿಂಗಳಿಗೆ 1 ಲಕ್ಷ ಬಡ್ಡಿ ಆಯ್ತದ ಅಲ್ವೇನಣ್ಣ? ತಿಂಗಳು ಬಡ್ಡಿ ಕೊಡಕ್ಕೆ ನಾನೇನು ಬ್ಯಾಂಕ? ಗಂಟೆಗ್ ಬಡ್ಡಿ, ದಿನಕ್ ಬಡ್ಡಿ, ವಾರಕ್ ಬಡ್ಡಿ. 500 ರೂಪಾಯಿ ಆದ್ರೆ ದಿನಕ್ಕೆ 20 ಲಕ್ಷಕ್ಕೆ 10,000. ಅಯ್ಯೋ, ಮೀಟ್ರ ಏನೇ ಸೆಂಟಿಮೀಟ್ರ? ಈ ನನ್ನ ಮಕ್ಕಳು ನಮ್ಗೆ ಅಡ್ಜಸ್ಟ್ ಆಗ್ತಾರೆ. ಕೂಲ್ ಆಗು ಬಸ್ಸಣ್ಣ, ಕೂಲ್ ಆಗು. ಸೆಂಟಿಮೀಟ್ರೇ ಬೇಡ, ಮೀಟ್ರೇ ಇರ್ಲಿ. ಆಧಾರ ಏನ್ ಕೊಡ್ತೀರಾ? ಆಧಾರ್ ಕಾರ್ಡು ಇಲ್ಲಣ್ಣ, ಚಕ್ಕು ಚಕ್ಕು. ನಿನ್ ಚಕ್ ಇಟ್ಕೊಂಡ್ ನಾನೇನು ಉಪಕಾರ ಕಣ್ಣಕ್ಲ ಇಲ್ಲ, ಫೋಟೋ ಫ್ರೇಮ್ ಹಾಕ್ಬಿಟ್ಟು ದಿನ ನೋಡ್ಕೊಂಡ್ ನಿಂತ್ಕೊಳ್ಳ. ಅದೇನಾದ್ರು ಬೌನ್ಸ್ ಆದ್ರೆ ಬೌ 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 ಅಂತ ನಾಯ್ತರ ನಿನ್ನಿಂದ ಅಲಿಬೇಕಾಗತ್ತೆ. ನನಗ್ ಮಾಡಕ್ ಬೇಜಾನ್ ಕ್ಯಾಮೆ ಐತೆ, ಕಾಫಿ ವ್ಯವಹಾರ ಐತೆ, ಮೆಣಸಿನ ವ್ಯವಹಾರ ಐತೆ, ಮೀಟ್ರ್ ಬಡ್ಡಿ ವ್ಯವಹಾರ ಐತೆ. ನಡ ಮನೆ ಪತ್ರ, ಜಮೀನಿನ ಪತ್ರ, ಡೈಮಂಡ್, ಗೋಲ್ಡ್, ಇದ್ಯಾವ್ದಾದ್ರು ಇದ್ರೆ ತಗೊಂಬ, ನೋಡ್ತೀನಿ. ಮಗ, ಇದೆಲ್ಲ ನಮಗ್ ಇಟ್ಟಲ್ವೋ, ಸುಮ್ನೆ ಬಾರ ಹೋಗ್ಬಿಡಣ. ಅಯ್ಯೋ ಇರು ಗುರು. ಆಯ್ತು ಬಸ್ಸಣ್ಣ, ಬಸ್ಸಣ್ಣ ಮನೆ ಪತ್ರ ತಂದು ಕೊಡ್ತೀವಿ. ಯಾವ ಮನೆ ಪತ್ರನು? ಸೂಪರ್ ಐಡಿಯಾ ಉಳಿದಿದೆ, ಸುಮ್ನೆ ಇರು ಗುರು. ಆಗೋಲ್ಲ ಅಂತ ಮಾತ್ರ ಹೇಳ್ಬೇಡ ಕಣೆ, ಪ್ಲೀಸ್ ಕಣೆ. ಅವಾಗಿಂದ ಬಿಸ್ಕೆಟ್ ಹಾಕ್ತಿಲ್ವಾ ನಿಂಗೆ? ಆಗಲ್ಲ ಕಣೋ, ಪಾಪ ಆ ಸಂದೇಹ ಮೂರ್ತಿ ವಯಸ್ಸಲ್ಲಿ ದೊಡ್ಡವ್ರು. ಅಯ್ಯೋ, ಆ ನನ್ನ ಮಗನ ಮಾತ್ರ ಪಾಪ ಅನ್ಬೇಡ, ಕೈಗೊಂದು ಪಾಪ ಕೊಟ್ಬಿಡ್ತಾನೆ. ಸುಮ್ಮನೆ ತಮಾಷೆಗಿದೆ. ಏ ತಗೊಳ್ಳೋ, ನೀನೊಂದು ಬಿಸ್ಕೆಟ್ ಹಾಕೋ. ಹೌದು ರಂಜು, ನೀ ನನ್ನ ಮ್ಯೂಸಿಕ್ ಗ್ರೂಪ್ ಸಿಂಗ, ಯಾವಾಗ್ಲೂ ನನ್ನ ಅಣ್ಣ ಅಣ್ಣ ಅಂತಿರ್ತೀಯ. ಈ ನಿನ್ನ ಅಣ್ಣನ್ಗೆ ಒಂದು ಸಣ್ಣ ಹೆಲ್ಪ್ ಮಾಡೋಕ್ಕಾಗಲ್ವಾ? ನಾನ್ ಪ್ರೊಡ್ಯೂಸರ್ ಆಗೋದು ನಿನಗಿಷ್ಟ ಇಲ್ವಾ? ಮಾತಾಡ್ತಿದ್ವಿ, ನೀನ್ ಬ್ಯಾಂಡ್ ಡ್ರಮ್ಮರ್ ಮುರಳಿ ಜೊತೆ ಇರು, ನಾನ್ ಬರ್ತೀನಿ. ಹೌದಾ? ಸರಿ, ಬಾಯ್. ನೋಡಪ್ಪ, ಸುಮ್ನೆ ಯೋಚನೆ ಮಾಡಕ್ ಹೋಗ್ಬೇಡ, ಲಾಯರ್ ನೋಟಿಸ್ ತಗೋ, ಸೈನ್ ಹಾಕು, ಆಮೇಲೆ ನಾನು ನೋಡ್ಕೋತೀನಿ. ಓಕೆ, ನಡಿ. ಹೌದಪ್ಪ, ಹೊಸ ನಂಬರು.
ಹಲೋ ಸಂದೇಹ ಪ್ಲಸ್ ಮೂರ್ತಿ ಸ್ಪೀಕಿಂಗ್. ಹಾಯ್ ಮೂರ್ತಿ ಅವರೇ, ನಾನು 3 ತಿಂಗಳು ಮುಂಚೆ ನಿಮ್ ಆಫೀಸ್ ನಲ್ಲಿ ನನ್ನ ಫ್ರೆಂಡ್ ಜೊತೆ ಮೀಟ್ ಮಾಡಿದ್ದೆ. ನೆನ್ಪಾಗ್ಲಿಲ್ವಾ? ಯಾರಪ್ಪ ಇದು? ಈ ಬ್ಯಾಚುಲರ್ ಬಾಡಿಗೆ ಲೇಡಿ ಫ್ರೆಂಡು? ಇರ್ಲಿ ಇರ್ಲಿ. ಹಲೋ, ಯಾರು? ಜಮುನಾನ? ಜಮ್ಮು ಅಲ್ಲ, ಯಮ್ಮು. ಗೊತ್ತಾಯ್ತು ಗೊತ್ತಾಯ್ತು. ಯಾಕೋ ನಿಮ್ ನೋಡ್ದಾಗಿಂದ ಪದೇ ಪದೇ ನಾಪ್ಕ ಬರ್ತಾ ಇದೆ. ಓ ಹೌದಾ? ಮೂರ್ತಿ, ನನ್ ಮನ್ಸಿನ ಮೀಟ್ರು ಹೇಗೆಗೋ ಓಡ್ತಾ ಇದೆ. ದೂರದಿಂದಾನೆ ಟಚ್ ಮಾಡ್ಬಿಟ್ರಿ, ನಿಮ್ಮನ್ ಮರ್ಯಾಕೆ ಆಗ್ತಾ ಇಲ್ಲ. ರಿಯಲಿ? ಪ್ರಾಮಿಸ್ ಡಿಯರ್, ಅದಕ್ಕೆ ನಿಮ್ ಜೊತೆ ಮಾತಾಡ್ಬೇಕಂತ ಫೋನ್ ಮಾಡ್ದೆ. ಬೇಜಾರಿಲ್ಲ ತಾನೆ? ಅಯ್ಯೋ ನೋ ನೋ ನೋ, ಬೇಜಾರಾಕ್ಬೇಕು. ನಿಮ್ ಧ್ವನಿ ಕೇಳ್ತಾ ಇದ್ರೆ ಕೋಗಿಲೆ ಇಂಪಾಗಿ ಹಾಡ್ತಾ ಇದ್ದಂಗಿದೆ. ಯಾವೂರ್ ಕೋಗಿಲೆ? ಈ ಕ್ಷಣ ನಿನ್ ನೋಡ್ಬೇಕು ಅಂತ ಟೆಂಪ್ಟ್ ಆಗ್ತಾ ಇದೆ. ಜಮ್ಮು ಜಮ್ಮು ಅಲ್ಲ, ಯಮ್ಮು. ಸಾರಿ ಸಾರಿ ಡಿಯರ್, ಯಮ್ಮು. ನೀವ್ ಸಂದೇಹ ಪಡ್ದೆ ಅವಾಗ ಅವಾಗ ಫೋನ್ ಮಾಡ್ತಿದ್ರೆ ನಾವಿಬ್ರು ಬೇಗ ಸೇರ್ಬೋದು. ನೋ 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 ನೋ, ಸಂದೇಹ ಇಲ್ಲ, ಸಂದೇಶ ಮಾತ್ರ. ಆಹಾ, ಎಕ್ಸೈಟ್ ಆಗ್ಬೇಡಿ, ಏಜ್ ಆಗಿದೆ. ಬ್ಲಡ್ ಪ್ರೆಷರ್ ಆಗಿ ಹಾರ್ಟ್ ಡಮ್ಮನ್ ಬಿಟ್ಟದ್ದು. ಇಡ್ಲಾ? ಬಾಯ್. ರಂಜಿತಾ, ಸೂಪರ್ ಆಗಿ ಆಕ್ಟಿಂಗ್ ಮಾಡ್ದೆ ಕಣೆ. ಆ ನನ್ ಮಗನ್ ಕಲರ್ ಕಲರ್ ಕಾಗೆ ಆರ್ಸಿ ಆರ್ಸಿ ಆ ಡುಬಾಕ್ಲರ್ಗೆ ಸರಿಯಾದ ಮಾಂಜ ಕೊಟ್ಟಿದ್ಯಾ. ಇನ್ನು ಆ ನನ್ನ ಮಗ ತನ್ನ ಕೂದಲಿಗೆಲ್ಲ ಬಣ್ಣ ಹಚ್ಕೊಳ್ಳೋದ್ರಲ್ಲಿ ಸಂದೇಹನೇ ಇಲ್ಲ. 20 ವರ್ಷ ಹಿಂದಕ್ಕೆ ಹೋಗ್ಬಿಟ್ಟೆ. ಈ ಟೈಮಲ್ಲಿ ಎಲ್ಲಿರ್ತಾನೋ? ಹಲೋ ಡಿಯರ್, ನಿನ್ ಫೋನ್ಗೋಸ್ಕರ ಕಾದು ಕಾದು ನಿದ್ದೆ ಬಂದ್ಬಿಟ್ಟಿತ್ತು. ಸದ್ಯ ಮಾಡಿದ್ಯಲ್ಲ ನೀನು. ಕಾದಷ್ಟು ಪ್ರೀತಿ ಜಾಸ್ತಿ ಆಗುತ್ತೆ ಡಾರ್ಲಿಂಗ್. ರೊಮ್ಯಾಂಟಿಕ್ ಮೂಡ್ಗೋಸ್ಕರ ಇಲ್ಲೇ ರೂಮ್ ಅಲ್ಲಿ ನಿಂತ್ಕೊಂಡು ಮಾತಾಡ್ತಿದ್ದೀನಿ. ರೂಮ್ ನಲ್ಲಿದ್ಯಾ? ಬಂದೆ 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 ಬಂದೆ. ಎಲ್ಲಿ? ರೂಮ್ ನಲ್ಲೆಲ್ಲೂ ಕಾಣಿಸ್ತಾ ಇಲ್ವಲ್ಲ ಯಮ್ಮೋ. ನಿಮ್ ರೂಮ್ ಅಲ್ಲ, ನನ್ ರೂಮ್ ಅಲ್ಲಿ. ನೀವು 20 ವರ್ಷ ಹಿಂದೆ ಹೋಗ್ಬಿಟ್ಟಿದ್ದೀರಾ, ತುಂಬಾ ಚೆನ್ನಾಗಿ ಕಾಣಿಸ್ತಿರ್ಬೇಕನ್ಸುತ್ತೆ. ಎಲ್ಲ ನಿನ್ನ ಎಂಟ್ರಿ. ನಾನೀಗ್ಲೇ ನಿಮ್ ಮನೆಗೆ ಬಂದ್ಬಿಡ್ಲಾ? ಬೇಡ ಬೇಡ, ಸಮಯ ಬಂದಾಗ ನಾನೇ ನಿಮ್ ಮನೆಗೆ ಎಂಟ್ರಿ ಕೊಡ್ತೀನಿ. ಓಕೆ, ಬಾಯ್. ನಿಮ್ಮ ಸಿನಿಮಾ ಶುರು ಆಯ್ತು ಅಂತಾನೆ ಇಟ್ಕೊಂಡ್ಬಿಡಿ. ಈ ಹಣದಿಂದ ಎಲ್ರಿಗೂ ಅಡ್ವಾನ್ಸ್ ಕೊಟ್ಬಿಡ್ತೀನಿ. ಹಾಗೆ ನಿಮ್ಮ ಅಣ್ಣ ಬಂದ್ಮೇಲೆ ಆ ಬಡ್ಡಿ ಬಸ್ಸಿ ಆಯ್ದಾನಲ್ಲ, ಅವ್ನಿಗೆ 20 ಲಕ್ಷ ರೂಪಾಯಿ ಕೊಟ್ಟು ಪತ್ರ ವಾಪಸ್ ತಗೊಂಡ್ಬಂದ್ಬಿಡಿ. ನಾನು ಚೆನ್ನೈಗೆ ಹೋಗಿ ಹೀರೋಯಿನ್ನ ಬುಕ್ ಮಾಡಿಕೊಂಡು 2 ದಿನದಲ್ಲೇ ಬಂದ್ಬಿಡ್ತೀನಿ. ಮ್ಯೂಸಿಕ್ ಬ್ಯಾಂಡಿಗೆ 2.5 ಲಕ್ಷ ಇಟ್ಕೊಳ್ಳಿ. ನೋಡು ನೋಡು ಎಂಥ ಒಳ್ಳೆ ಜನ ಸಿಕ್ಕಿದ್ದಾರೆ. ಅವ್ರ ಮುಖ ನೋಡು, ಆನೆಸ್ಟ್ ಅನ್ನೋದು ಎದ್ದು ಕಾಣಿಸ್ತಾ ಇದೆ. ನಮ್ಮ ಸಿನಿಮಾಗೋಸ್ಕರ ಪಾಪ ಎಷ್ಟು ಶ್ರಮ ತಗೋತಾ ಇದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಸರ್ವಂ ಶಿವಾರ್ಪಣ. ಯಾಕೆ ಹಾಗೆ ಮಾತಾಡ್ತೀರಾ ಶುಕ್ಲಾ? ನಿಮಗೆ ಡೇಟ್ ಸಿಕ್ಕಿರೋದು ಸ್ಯಾಂಡಲ್ವುಡ್ ಕಿಂಗ್ದು. ನಿಮ್ಮ ಫ್ರೆಂಡ್ ಸ್ಟೋರಿನ ನಾನು ಹೇಳಿದ ತಕ್ಷಣ ಹೀರೋ ಬೋಲ್ಡ್ ಔಟು. ನಿಮ್ಮ ಸಿನಿಮಾ ಗ್ಯಾರಂಟಿ ಮುಂಗಾರು ಮಳೆ. ನೀವು ಕೋಟಿ ಡೈರೆಕ್ಟ್ರು, ನೀವು ಬಹುಕೋಟಿ ಪ್ರೊಡ್ಯೂಸರು. ಶುಕ್ಲಾ, ನಿನ್ನ ಶುಕ್ರ ದೇಸೆಯಿಂದ ನನಗೆ ಡೈರೆಕ್ಟರ್ ಆಗೋ ಲಕ್ಷಣ ಬರ್ತಾ ಇದೆಯಲ್ಲೋ. ಇಡಿಯಟ್, ಶಾರ್ಟ್ಸ್ ನಲ್ಲ ಎಲ್ಲೆಲ್ಲೂ ಕಂಪೋಸ್ ಮಾಡ್ಬೇಡ, ಸೆನ್ಸಾರ್ ಬಿಡಲ್ಲ. ಏ, ಅವನೀಗ ಫುಲ್ ಡೈರೆಕ್ಟರ್ ಮೂಡಲ್ಲಿದ್ದಾನೆ.
ಎಸ್, ನಾನೀಗ ದ ಫೇಮಸ್ ಡೈರೆಕ್ಟರ್ ಜೇಮ್ಸ್ ಕ್ಯಾಮರೂನ್, ಸ್ಟೀವನ್ ಸ್ಪಿಲ್ಬರ್ಗ್ ಇವರ ಲೆವೆಲ್ ಅಲ್ಲಿ ನಮ್ಮ ಕಿಂಗ್ ಸ್ಟಾರ್ ನ ಹಾಕೊಂಡು ಶೂಟಿಂಗ್ ಮಾಡ್ತೀನಿ. ಕ್ಯಾಮರಾನ ಸ್ಟೀಲ್ಬರ್ಗ್ ಇರ್ಲಿ, ಕೇಶ್ ವಾಪಸ್ ಯಾರ್ ಬಾಬು ತರ ಶಾರ್ಟ್ಸ್ ಇರೋ ಗೊತ್ತೇನೋ. ಏನ್ ಮಗ ನಿಮ್ ಹುಡುಗಿ ಹಿಂಗಂತಿದ್ದಾಳೆ? ಡೈರೆಕ್ಷನ್ ಮೇಲೆ ಡೌಟಾ? ನನಗೆ ಶಾರ್ಟ್ ಇಡಕ್ ಬರಲ್ವಾ? ನಿನ್ನ ಮೇಲೆ ಶಾರ್ಟ್ ಇಟ್ ತೋರ್ಸ್ಲಾ. ನನ್ನ ಏನು ಅಂತ ತಿಳ್ಕೊಂಡಿದ್ಯಾ ನೀನು? ಇದು ಆರ್ಡಿನರಿ ಕೈಯಲ್ಲಮ್ಮ, ಎಕ್ಸ್ಟ್ರಾ ಆರ್ಡಿನರಿ ಕತೆ ಬರೆದಿರೋ ಕಾಯ್ ನೋಡ್ತಾ ಇರು. ಈ ಫೀಲ್ಡ್ ಗೆ ಎಂತೆಂತ ಹೀರೋಗಳನ್ನ ಕರ್ಕೊಂಡ್ಬರ್ತೀನಿ ಅಂತ. ಮೀಟರ್ ಬಡ್ಡಿಯಲ್ಲಿ ದುಡ್ಡಿಸ್ಕೊಂಡು ಎಷ್ಟು ಖುಷಿಯಲ್ಲಿದ್ದೆ ನೀ ನನ್ ಮಗ. ಸೆಂಟಿಮೀಟರ್ ಬಗ್ಗೆ ಯೋಚನೆ ಮಾಡಬೇಡ, ಸೆಂಟಿಮೆಂಟಲ್ ಬಗ್ಗೆ ಯೋಚನೆ ಮಾಡು. ನೀನ್ ಹಿಂಗ್ ನೋಡ್ಬಿಟ್ರೆ ನನ್ ಹಠ ನಾನ್ ಬಿಡಲ್ಲ. ನವರಸಗಳನ್ನು ಸೈಡ್ ಅಲ್ಲಿ ಇಟ್ಟು ನಿಮ್ಮ ಅಪ್ಪ ನಾನ್ ಹೇಳ್ತಾ ಇದೀನಿ, ನಾನ್ ತೋರ್ಸ ಆ ಹುಡುಗನ ಮದುವೆ ಆದ್ರೆ ಸರಿ, ಇಲ್ಲ ಅಂದ್ರೆ ನಾವ ರಸಗಳಲ್ಲಿ ಒಂದು ಮುಖಾನ ತೋರ್ಸಿದ್ರೆ ನೀನಾಗಿ ಓಡು ಬಂದು ನನ್ನ ಕಾಲಡಿ ಬಿದ್ದು ಅದೇ ಹುಡುಗನ ಮದುವೆ ಆಯ್ತೀನಿ ಅಂತ ಹೇಳ್ತೀಯಾ? ಸರಿ ಒಪ್ಕೊಳ್ತೀನಿ ಬಿಡಪ್ಪ. ಕಟ್ 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 ಕಟ್. ಹಂಗಲ್ಲಮ್ಮ, ಎಕ್ಸ್ಪ್ರೆಷನ್ ಹೆಂಗಿರ್ಬೇಕು? ಪ್ರೀತಿನೂ ಇರ್ಬೇಕು, ಕೋಪನೂ ಇರ್ಬೇಕು. ಕದೆ ಸೂಪರ್ ಆಗಿ ಬರ್ತಾ ಇದೆ ಕಣ. ಇವತ್ತು ಶಿವಣ್ಣನ್ ನೋಡ್ಕೊಂಡು ಹಾಗೆ ಎತ್ತಣ್ಣನ್ ಮಾತಾಡ್ಸ್ಕೊಂಡು ಬಂದ್ಬಿಡೋಣ. ನಡಿ. ಅದ್ರಿ ಎರಡ್ ದಿನ ಆಗುತ್ತೆ ಅಂದಿದ್ರು? ಎರಡ್ ದಿನ ಆಯ್ತು. ಹೌದು, ಎಲ್ಲಿ ಶೂಟಿಂಗ್? ಇಲ್ಲೇ ಬಾಳೂರ್ ಗಾರ್ಡನ್. ಓ ಇಲ್ಲ ಸರಿ, ನಿಂತ್ಕೊಳ್ಳಿ ಸರ್. ಅಣ್ಣ, ಪ್ರೊಡಕ್ಷನ್ ಮ್ಯಾನೇಜರ್ ಎತ್ತಣ್ಣನ್ ಕರೀತೀರಾ? ಎತ್ತಣ್ಣನ ಪ್ರೊಡ್ಯೂಸರ್ ಈ ಸಿನಿಮಾ ಅಂತ ಎತ್ತಂಗಡಿ ಮಾಡ್ಬಿಟ್ರಲ್ಲ ಸರ್. ಮಗ ಮೆಸೇಜ್ ನೋಡು. ಸಾರಿ ಬಾಸ್, ನಿಮ್ಮ 17 ವರ್ಷ ತೆಗೆದುಕೊಂಡು ನನ್ನ ಸಾಲ ತೀರಿಸಿಕೊಂಡಿದ್ದೇನೆ. ಋಣ ಇದ್ದರೆ ಮತ್ತೆ ಭೇಟಿಯಾಗೋಣ. ನಿಮ್ಮ ಎತ್ತಣ್ಣ ಮಗ ದುಡ್ಡು. ಇನ್ನೇನ್ ಡೈರೆಕ್ಟರ್ ಆಗ್ಬಿಡ್ತೀನಿ, ಸ್ಟಾರ್ಗಳದೆಲ್ಲ ಡೇಟ್ ಸಿಕ್ಕ ತಕ್ಷಣ ಸ್ಟೀಲ್ಬರ್ಗ್ ಲೆವೆಲ್ ಅಲ್ಲಿ ಸಿನಿಮಾ ತೆಗಿತೀನಿ ಅಂತ ಕಲರ್ಫುಲ್ ಡೈಲಾಗ್ಸ್ ಹೊಡಿತಿದ್ದ. ನಾನು ನನ್ನ ಹುಡುಗ ಡೈರೆಕ್ಟರ್ ಆಗ್ತಾನೆ, ಯಾರಾದ್ರೂ ಹೀರೋಯಿನ್ ಬೆನ್ ಬೀಳೋದಕ್ಕೂ ಮುಂಚೆ ನಾನ್ ತಾಳಿ ಕಟ್ಟಿಸ್ಕೊಂಡ್ಬಿಡೋಣ ಅನ್ಕೊಂಡೆ. ಆದ್ರೆ ಫೇಸ್ ಯಾಕೋ ಫೇಲ್ ಆಗಿರೋ ಪಿ ಯು ಸಿ ಸ್ಟೂಡೆಂಟ್ ತರ. ಸಿನಿಮಾ ಫೀಲ್ಡ್ ಎಂಟ್ರಿ ಆಗ್ಬೇಕು ಅಂದ್ರೆ ಕೆಲವು ಬಿಲ್ಡಪ್ಸ್ ಗಳು ಬೇಕು. ನಂದಿನಿ, ಬಿಲ್ಡಪ್ ಇಲ್ದಿರೋ ಒಂದ್ ವಿಷಯ ಹೇಳ್ತೀನಿ ಸ್ಟ್ರೈಟ್ ಆಗಿ, ಕೇಳ್ತೀಯಾ? ಲೇ ಮುಚ್ಚ, ಈಗೇನೋ ಅವಳ ಮುಂಡ ಹಾಳು ಮಾಡ್ಬೇಕಾ? ನೀ ಸ್ವಲ್ಪ ಸುಮ್ಮನೆ ಇರೋ ಸಾಕು. ನಂದಿನಿ ಅಂತಂದ್ರೆ ಶುಕ್ಲನ ಹೃದಯ ಸೂಪರ್ ಪಂಪ್ ಆಗ್ಬಿಡುತ್ತೆ, ಹಾಗೆ ನಂದಿನಿಗೂ ಅಷ್ಟೇ. ಶುಕ್ಲ ಅಂತಂದ್ರೆ ದೇವಿ ಸ್ತೋತ್ರ ಕೇಳಿದಷ್ಟು ಖುಷಿ ಆಗ್ಬಿಡುತ್ತೆ. ಮುಂದೆ ನಮ್ ನಂದಿನಿ ಮತ್ತೆ ಶುಕ್ಲ ಇಬ್ರು ಮದುವೆ ಆಗೋರ್ತಾನೆ ಏನ್ರಪ್ಪ? ಈಗ ನಮ್ ಶುಕ್ಲಿಗೆ ಒಂದು ಪ್ರಾಬ್ಲಮ್ ಆಗಿದೆ, ಅದನ್ನ ಅವರ ಭಾವಿ ಪತ್ನಿ ನಂದಿನಿ ಅವರು ಸಾಲ್ವ್ ಮಾಡಬೇಕು. ಏನಾ ಲೈ, ಏನೋ ಹೊಸ ಖ್ಯಾತೆ? ಖ್ಯಾತೆ ಅಲ್ಲ ಕಂದ, ಖಾತೆ. ಈಗ ಡೈರೆಕ್ಟ್ ಆಗಿ ನಿಮ್ ಅಣ್ಣನ ದುಡ್ಡು ಕೇಳಿದ್ರೆ ಅವನು ಖಂಡಿತವಾಗ್ಲೂ ಕೊಡೋದಿಲ್ಲ. ಅದಕ್ಕೆ ಇನ್ಡೈರೆಕ್ಟ್ ಆಗಿ ನೀವಿಬ್ರು ಒಂದು ಡ್ರಾಮಾ ಮಾಡ್ಬೇಕಲ್ಲ. ಅಲ್ಲ, ಇದು ನಕುಲ ಕ್ರಿಯೇಟ್ ಮಾಡಿರೋ ಹೊಸ ಡ್ರಾಮಾ. ಇದು ನಂದಿನಿ ಮತ್ತು ಶುಕ್ಲಾರ ಮದುವೆ ಡ್ರಾಮಾ. ರಚನೆ ನಿರ್ದೇಶನ ನಂದು, ಪಾತ್ರ ನಿಮ್ದು, ಶೋ ಮಾತ್ರ ಓನ್ಲಿ ವಿನಾಯಕ್ ಪಾಟೀಲ್ಗೆ. ತಿಕ್ಕಿ ತರ ಏನೇನೋ ಐಡಿಯಾ ಹಾಕ್ಬೇಡ, ನಾನ್ ನೆಕ್ಸ್ಟ್ ವೀಕ್ ಸಿಂಗಾಪುರ್ ಹೋಗ್ತಾ ಇದೀನಿ, ಡ್ಯಾಡಿ ಬರಕ್ ಹೇಳಿದಾರೆ. ಅಲ್ಲೇ ಇರೋದು ಪಾಯಿಂಟ್. ನಿಮ್ ಅಪ್ಪ ನಿನ್ನ ಸಿಂಗಾಪುರ್ ಕರ್ಸ್ಕೊಂಡು ಯಾವನಾರ ಗಂಟೆ ಹಾಕ್ಬಿಟ್ರೆ ಏನೇ ಮಾಡ್ತೀಯಾ? ಯಾವಳೆ ಉಳು ಶುಕ್ಲ, ಇವ್ನ ಯಾಕೋ ನಮ್ ಇಬ್ಬರನ್ನ ಇಕ್ಕಟ್ಟಲ್ಲಿ ಸಿಗ್ಸ್ತಾ ಇದ್ದಾನೆ ಕಣೋ. ನಾನು ಈಗಲೇ ಇಕ್ಕಟ್ಟಿನಲ್ಲಿ ಸಿಕ್ಕಾಕೊಂಡಿದ್ದೀನಿ, ಪ್ಲೀಸ್ ನನ್ನ ಅರ್ಥ ಮಾಡ್ಕೋ. ಅಂದ್ರೆ ನಾನು ಇನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅಂತಾನ? ಅಯ್ಯ, ನೀನು ಅರ್ಥ ಮಾಡ್ಕೊಂಡಿದ್ಯಾ, ಇವನು ನಿನ್ನ ಅರ್ಥ ಮಾಡ್ಕೊಂಡಿದ್ದಾನೆ. ಈಗ ನೀವಿಬ್ರು ಸೇರಿ ನನ್ನ ಅರ್ಥ ಮಾಡ್ಕೊಂಡು ಆ ಸಂದೇಹ ಮೂರ್ತಿಗೆ ಸಂದೇಹ ಬರ್ದಿರೋ ಹಾಗೆ ನೀವು ಮದುವೆ ಆಗಿರೋ ತರ ಡ್ರಾಮಾ ಮಾಡ್ಬಿಟ್ರೆ ನಾನ್ ನಿಮ್ಗೊಂದ್ ಗಿಫ್ಟ್ ಕೊಡ್ತೀನಿ. ನಂದಿನಿಗೆ ಎಲ್ಲಾ ವಿಷಯ ಹೇಳಿದೀನಿ, ಬಾರೋ, ಚೆನ್ನಾಗಿ ಆಕ್ಟ್ ಮಾಡ್ತಾಳೆ, ಒಳ್ಳೆ ಟ್ರೈನಿಂಗ್ ಕೊಟ್ಟಿದೀನಿ. ನೀನ್ ಮಾಡಿಸ್ತಾ ಇರೋ ಡ್ರಾಮಾ ಏನಾದ್ರೂ ನಮ್ಮ ಅಣ್ಣನ್ ಗೊತ್ತಾದ್ರೆ ನನ್ ಮಾನ ಮರ್ಯಾದೆ ಎಲ್ಲ ಬೆಂಗಳೂರು ಗಾರ್ಬೇಜ್ ತರ ಗಬ್ಬು ನಾರತ್ತಷ್ಟೇ. ಅಯ್ಯೋ ಏನು ಟೆನ್ಷನ್ ತಗೋಬೇಡ ಬಾಗುರು, ಈಗ ಬೆಂಗಳೂರು ಕಸಮುಕ್ತ ಅಂತ ಗೌರ್ಮೆಂಟ್ ಅನೌನ್ಸ್ ಮಾಡಿದೆ. ಈ ಫೋನ್ ಯಾರ್ದು ಅಂತ ಕೇಳಿದ್ರೆ ನಂದಿನಿದು ಅಂತ ಹೇಳ್ಬಿಡು, ನೋಡು ಹೆಂಗ್ ಕನೆಕ್ಟ್ ಆಗಿದ್ದಾಳೆ. ಹಾಯ್ ಹಲೋ, ರಿಂಗ್ ಆಗ್ತಾ ಇದೆ. ಹಲೋ ಹಲೋ ಅಣ್ಣ, ನಾನು ಶುಕ್ಲಾ ಮಾತಾಡೋದು. ಹಾ ಹೇಳಿ ಶುಕ್ಲಾ. ಅದೇ ನಿಮ್ ಹತ್ರ ಒಂದ್ ವಿಷಯ ಹೇಳಿದ್ನಲ್ಲ. ನಂದಿನಿ ಬಗ್ಗೆ? ನಂದಿನಿ ಬಗ್ಗೆ ಅದೇನಂತ ನೆನಪಾಗ್ತಾ ಇಲ್ಲ, ಅದೇನು ಅಂತ ಹೇಳಪ್ಪ.
ಅದೇ ನಂದಿನಿ ಅವ್ರ ತಂದೆ ಅವಳಿಗೆ ಬೇರೆ ಮದ್ವೆ ಮಾಡೋದ್ರಲ್ಲಿದ್ರು. ಅದಕ್ಕೆ ಅದಕ್ಕೆ ಅವಳನ್ನ ರಿಜಿಸ್ಟರ್ ಮ್ಯಾರೇಜ್ ಆಗ್ಬಿಟ್ಟೆ. ವಾಟ್? ಐ ಆಮ್ ಸಾರಿ ಅಣ್ಣ, ಅದು ಪರಿಸ್ಥಿತಿ ಆಗಿತ್ತು. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಣ್ಣ. ಅಲ್ವೋ ಶುಕ್ಲ, ನನಗೊಂದು ಮಾತು ಹೇಳಿದ್ರೆ ನಾನೇ ಮುಂದೆ ನಿಂತು ನಿನ್ನ ಮದುವೆನ ಗ್ರ್ಯಾಂಡ್ ಆಗಿ ಮಾಡ್ತಾ ಇದ್ನಲ್ಲೋ. ಅದು ನಂದಿನಿಗೆ ಫೋನ್ ಕೊಡು. ಹಾಣ, ಅವಳ ಮೊಬೈಲ್ ಇಂದಾನೆ ಕಾಲ್ ಮಾಡ್ತಿದ್ದೀನಿ, ಇಲ್ಲಿ ಬರ್ತಿದ್ದಲ್ಲಿ ಕರಿತೀನಿ. ನಂದಿನಿ, ನಂದಿನಿ, ಅಣ್ಣ ಫೋನ್ ಮಾಡಿದ್ದಾರೆ, ಮಾತಾಡು. ಹಲೋ, ನಮಸ್ಕಾರ ಅಣ್ಣ. ಅಣ್ಣ ಅಲ್ಲಮ್ಮ, ಭಾವ. ಏನೋ ಸ್ವಲ್ಪ ಅವಸರ ಪಟ್ರಿ ಅಂತ ಕಾಣುತ್ತೆ. ಎನಿವೇ, ಐ ವಿಶ್ ಯು ಹ್ಯಾಪಿ ಮ್ಯಾರಿಡ್ ಲೈಫ್. ಥ್ಯಾಂಕ್ ಯು ಭಾವ. ಶುಕ್ಲ, ನೀವು ಫೋನ್ ಕೊಡಮ್ಮ. ಓಕೆ ಭಾವ. ಅಣ್ಣ ಒಂದ್ ನಿಮಿಷ, ಅದು ನಂದಿನಿ ತುಂಬಾ ದೊಡ್ಡ ಫ್ಯಾಮಿಲಿ ಹುಡುಗಿ ಅಲ್ವಾ, ಅವಳಿಗೆ ಯಾವುದೇ ರೀತಿ ತೊಂದರೆ ಆಗ್ಬಾರ್ದು. ಅದಕ್ಕೆ ಮೂರ್ತಿ ಅವ್ರ ಕೈಲಿ ಒಂದ್ ಸ್ವಲ್ಪ ಹಣ ಕೊಟ್ರೆ. ಅದಕ್ಕೆ ಯಾಕೋ ಸಂಕೋಚ ಪಟ್ಕೊಳ್ತಾ ಇದೀಯಾ? ಅವಳು ಕೇವಲ ದೊಡ್ಡ ಮನೆ ಮಗಳು ಮಾತ್ರ ಅಲ್ಲ, ಈಗ ಅವಳು ದೊಡ್ಡ ಮನೆ ಸೊಸೆನೂ ಕೂಡ. ನಂದಿನಿ ನಾ ಚೆನ್ನಾಗಿ ನೋಡ್ಕೋ. ಹಾ, ಮೂರ್ತಿಗೆ ಹೇಳ್ತೀನಿ ದುಡ್ಡು ತಂದು ಕೊಡ್ತಾರೆ. ನಾನೀಗ ಸ್ವಲ್ಪ ಬ್ಯುಸಿ ಆಗಿದ್ದೀನಿ, ಆಮೇಲೆ ಬರ್ತೀನಿ, ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡೋಣ. ಓಕೆನಾ? ಓಕೆ ಅಣ್ಣ. ಓಕೆ ಬಾಯ್. ಶುಕ್ಲ, ನನ್ಗೆ ಯಾಕೋ ತುಂಬಾ ಹೆದರಿಕೆ ಆಗ್ತಿದೆ ಕಣೋ. ಸುಮ್ಮನೆ ಇರಲೇ, ಕೊಡಲಿ ಫೋನು. ನಿಮ್ಮ ಅಣ್ಣ ನಂದಿನಿ ಅಂತ ಈ ಮೊಬೈಲ್ಗೆ ಫೋನ್ ಏನು ಮಾಡ್ಬಿಟ್ಟನು. ಮೊದ್ಲೇ ನಿಮ್ಮ ಮಣ್ಣಿಗೆ ಕೆದಕೋ ಅಭ್ಯಾಸ ಜಾಸ್ತಿ. ನಮ್ ಪ್ಲಾನ್ ರೀಚ್ ಆಯ್ತು ಅಂತ ಕಾಣಿಸುತ್ತೆ. ಬಡ್ಡಿ ದುಡ್ಡು ವರ್ಕೌಟ್ ಆಗಂಗಿದೆ. ಐ ಸಿಮ್, ಬೈ ಬೈ. ವಿಶ್ ಯು ಹ್ಯಾಪಿ ಮ್ಯಾರಿಡ್ ಲೈಫ್ ಶುಕ್ಲಾ. ಥ್ಯಾಂಕ್ ಯು. ಏನ್ ಮೂರ್ತಿಗಳೇ, ದಿಢೀರ್ ಅಂತ ಪ್ರತ್ಯಕ್ಷ ಆಗ್ಬಿಟ್ಟಿದ್ದೀರಾ, ಫೋನ್ ಕೂಡ ಮಾಡಿಲ್ಲ. ಏನೋ ಇವತ್ ಕೋರ್ಟ್ ಇಲ್ವಾ? ಕೋರ್ಟ್ ಇದೆ, ಆದ್ರೆ ಕೇಸ್ ಇಲ್ಲ. ಕೂತ್ಕೋ. ಇದೇನಿದು, ಇವನ್ ಇನ್ನೂ ಇಲ್ಲೇ ಇದಾನೆ. ಮದ್ವೆ ಆದ್ರೂ ದಂಪತಿಗಳ ಮಧ್ಯೆ ಇರೋದಕ್ಕೆ ನಾಚಿಕೆ ಆಗಲ್ವಾ? ಹಲೋ, ನಾಚಿಕೆ ಗೀಚಿಕೆ ಇಲ್ಲ ನಮ್ಮಂತ ಬ್ಯಾಚುಲರ್ಸ್ ಗೆಲ್ಲ. ಮೂರ್ತಿ ಅವರೇ, ಅಲ್ಲಿ ಕೂತ್ಕೊಂಡಿದ್ದಾನಲ್ಲ ಹೊಸ ಮದ್ವೆ ಗಂಡು, ಅವನಿಗೆ ಸ್ವಲ್ಪ ನಾಚಿಕೆ ಇರುತ್ತೆ. ಅದನ್ನೆಲ್ಲ ಮ್ಯಾನೇಜ್ ಮಾಡೋದಕ್ಕೆ ನಾನಿರೋದು. ನವ ದಂಪತಿಗಳಿಗೆ ಮ್ಯಾನೇಜ್ ಮಾಡೋದಕ್ಕೆ ಚೆನ್ನಾಗ್ ಬರುತ್ತೆ. ತಾವು ದಯವಿಟ್ಟು ಜಾಗ ಖಾಲಿ ಮಾಡ್ಬೇಕು. ಮೂರ್ತಿ ಅವರೇ, ನಾನು ಇದಕ್ ಮುಂಚೆ ಕೂಡ ಹೇಳಿದ್ದೀನಿ, ಅವ್ನು ನನ್ನ ಕ್ಲೋಸ್ ಫ್ರೆಂಡ್. ಅವನಿಲ್ಲ ಅಂದ್ರೆ ನಂಗೆ ಈ ಮನೇಲಿ ಬೋರ್ ಆಗುತ್ತೆ. ಅವನು ನನ್ನ ಹೃದಯ ಗೆದ್ದ ಗಳಿಯ. ಶಬಾಸ್ ಕಣ, ಕರೆಕ್ಟ್ ಆಗಿದೆ, ಕಂಟಿನ್ಯೂ ಮಾಡು. ಹೆಂಡತಿ ಬಂದ್ಮೇಲೆ ಎಂತದೆಯ ಬೋರು? ಬೋರ್ ಆಗದೆ ನೋಡ್ಕೊಳಕ್ಕೆ ನಂದಿನಿ ಇದ್ದಾಳಲ್ವಾ? ನೋಡು ಶುಕ್ಲಾ, ಫ್ಯಾಮಿಲಿ ಮಧ್ಯೆ ಫ್ರೆಂಡ್ ಇದ್ರೆ ಗಂಡ ಅಂತ ತಪ್ಪಿದ್ದಲ್ಲ. ನನ್ನ ಸರ್ವಿಸ್ ನಲ್ಲಿ ಫ್ರೆಂಡ್ ಇಂದ ಎಷ್ಟೋ ಫ್ಯಾಮಿಲಿ ಹಾಳಾಗಿರೋದನ್ನ ನಾನ್ ನೋಡಿದೀನಿ. ನೀನು ಸುಮ್ಮನೆ ಇರು, ನೀನು ಜಾಗ ಖಾಲಿ ಮಾಡು. ಹಾ, ರೈಟ್ ಹೇಳು. ಈ ವಿನಾಯಕ್ ಪಾಟೀಲು ನಾಯಿನ ತಂದು ಸಾಕೋ ಬದಲು ಇವನು ಸಾಕ್ಬಿಟ್ಟಿದಾನಲ್ಲ, ಯಾವಾಗ ನೋಡಿದ್ರು ಓಡಿಸೋದ್ರಲ್ಲೇ ಕಾಯ್ತಿರ್ತಾನೆ. ಏನಯ್ಯ ಯೋಚನೆ ಮಾಡ್ತಾ ಇದ್ಯಾ? ಏನಿಲ್ಲ ಮೂರ್ತಿ ಅವರೇ, ಅದು ವಿನಾಯಕ್ ಪಾಟೀಲ್ ಅವರ ಅಡ್ರೆಸ್ ಬೇಕಾಗಿತ್ತು. ಒಂದೆರಡು ಸರಿ ನಮ್ಮ ಶುಕ್ಲನ್ ಕೇಳಿದೆ, ಅವ್ನ ಯಾಕೋ ಕೊಡ್ತಾ ಇಲ್ಲ, ನೀವು ಕೊಟ್ರೆ ತುಂಬಾ ಅನುಕೂಲ ಆಗುತ್ತೆ ಅಂತ. ಅವ್ರ ಅಡ್ರೆಸ್ ನಿನ್ಗೆ ಹಾಕ್ಬೇಕು? ಅದ್ ಯಾರೋ ಯಮುನನು ಜಮುನನು ಅಂತೆ, ಅವರು ಫೋಟೋಗಳನ್ನ ಕಳ್ಸ್ಕೊಟ್ಟಿದ್ದಾರೆ, ಅದನ್ನ ಅವ್ರಿಗೆ ಕಳಿಸ್ಬೇಕು. ಅದಕ್ಕೆ ಆ ಫೋಟೋಗಳು ನಿನ್ನ ಹತ್ರ ಯಾಕ್ಬಿತ್ತು? ಅದು ಯಾರೋ ದುಬಾಕ್ಲೈನ್ ಲವರ್ ಅಂತೆ ಅವರು, ಅವ್ರು ಫೋನ್ ಅಲ್ಲಿ ಮಾತಾಡಿರೋ ಸಿಡಿಯನ್ನ ಅವ್ರಿಗೆ ಕಳಿಸ್ಕೊಡ್ಬೇಕಂತೆ. ಅದಕ್ಕೆ ನನ್ ಸೀಕ್ರೆಟ್ ಈ ನನ್ನ ಮಗನಿಗೆ ಹೆಂಗಪ್ಪ ಗೊತ್ತಾಯ್ತು? ಇವನ್ ಎದುರು ಹಾಕೊಂಡು ಎಡವಟ್ಟಾದ್ರೆ ನನ್ನ ಬುಡಕ್ಕೆ ಬರುತ್ತಲ್ಲ, ಏನ್ ಮಾಡ್ಲಿ ನಕಲು. ನೀವಿಬ್ರು ಒಳ್ಳೆ ಸ್ನೇಹಿತರು ಅಂತ ನನಗ್ ಚೆನ್ನಾಗ್ ಗೊತ್ತು. ಅದು ಊರವ್ರಿಗೆ ಗೊತ್ತು. ನೀನ್ ಇಲ್ಲೇ ಇರು, ನಂದೇನು ಅಭ್ಯಂತರ ಇಲ್ಲಪ್ಪ. ಮತ್ತೆ ಮನೆ ಬಿಟ್ಟು ಹೋಗು ಅಂದ್ರೆ ಸುಮ್ನೆ ಕಾಮಿಡಿ ಮಾಡಿದೆ. ಕಳ್ಳ ಕೊರುಮ ಕೇಳಿ ಅದಿರ್ಲಿ ಮೂರ್ತಿಗಳೇ, ನೀವೇನು ಕೂದಲ್ಗೆಲ್ಲ ಬಣ್ಣ ಹಚ್ಕೊಂಡು ಕಲರ್ಫುಲ್ ಡ್ರೆಸ್ ಹಾಕೊಂಡು ಹುಡುಗಿರಿಗೆ ಲೈನ್ ಹೊಡಿಯ ಪಡ್ಡೆಗಳ ತರ ರೆಡಿ ಆಗಿದ್ದೀರಲ್ಲ. ಸುಮ್ನೆ ಜಸ್ಟ್ ಫಾರ್ ಚೇಂಜ್. ಅದಿರ್ಲಿ, ನಂದಿನಿ ಅಲ್ಲಿ ಕಾಣ್ತಾ ಇಲ್ವಲ್ಲ, ಇದೇನೇ ಇದು ಅವ್ನ್ ಶಾಪಿಂಗ್ ಅಂತಾನೆ. ನೀನ್ ದೇವಸ್ಥಾನ ಅಂತೀಯ? ದೇವಸ್ಥಾನ ಶಾಪಿಂಗ್ ಹೋಗಿದ್ದಾಳೆ. ಅಯ್ಯೋ, ನನ್ ತಲೆ ಕೆಟ್ಟು ಗೊಬ್ಬರ ಆಗೋಯ್ತು. ಅದು ಏನೇ ಹೀಗೆ ಹೇಳ್ತಾ ಇದ್ದೀರಾ? ಅಯ್ಯೋ, ಅದು ನೀವು ತುಂಬಾ ಟೆನ್ಷನ್ ಮಾಡ್ಕೊಂಡ್ಬಿಟ್ಟಿದ್ರಾ. ಒಂದ್ ನಿಮಿಷ ರೀ, ತಗೊಳ್ಳಿ ಈ ಪೆಪ್ಪರ್ಮೆಂಟ್ ತಿಂತಾರಿ, ನಾನು ಹೋಗಿ ಕಾಫಿ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ನನಗ್ ಶುಗರ್ ಕಡಿಮೆ. ಹಲೋ,
ಸಂದೇಹ ಮೂರ್ತಿ ಮನೆಗೆ ಬಂದು ನಿನ್ನ ನೋಡ್ಬೇಕು ಅಂತ ಟೆಂಟ್ ಹಾಕೊಂಡು ಕೂತ್ಕೊಂಡಿದ್ದಾನೆ ಕಣೆ, ಬೇಗ ಬಾರೆ. ಅಯ್ಯೋ, ನಾನೀಗ ಫ್ರೆಂಡ್ಸ್ ಜೊತೆ ಇದ್ದೀನಿ ಕಣೋ, ನಾನೊಂದು ಶಾಪಿಂಗ್ ಬೇರೆ ಮಾಡ್ಬೇಕು, ನನ್ಗೆ ಬರಕ್ ಆಗಲ್ಲ. ಫೋಟೋ ಗೀಟೋ ಇದ್ರೆ ತೋರಿಸಿ ಸಾಗ್ ಹಾಕು. ಅಯ್ಯೋ ಅವೆಲ್ಲ ಆಗಲ್ಲ ಕಣೆ. ನೋಡು, ನೀ ಯಾವ್ದಾರ ಸೀರೆ ಉಟ್ಕೊಂಡು ಶುಕ್ಲಿನ ಹೆಂಡತಿ ಮನೆಗೆ ಎಂಟ್ರಿ ಕೊಡು. ನೋಡು, ನೀ ಮರ್ಲಿಲ್ಲ ಅಂತಂದ್ರೆ ನಿನ್ ಲವರ್ಗೆ ದುಡ್ಡು ಸಿಗಲ್ಲ, ಆಮೇಲೆ ದುಡ್ಡು ಸಿಗ್ಲಿಲ್ಲ ಅಂತಂದ್ರೆ ಬಡ್ಡಿ ಬಸ್ ನಿಂಗೆ ದುಡ್ಡು ಕೊಡಕ್ ಆಗಲ್ಲ. ಬಡ್ಡಿ ಬಸ್ ಏನಾದ್ರು ಮನೆಗೆ ಎಂಟ್ರಿ ಕೊಟ್ರೆ ನಮ್ಗೆಲ್ಲ ಫುಡ್ ಬಾತೆ ಗತಿ. ಅಯ್ಯೋ ಬೇಗ ಬರಲೇ. ಅಯ್ಯೋ ರಾಮ, ಈಗ ಆಗಲ್ಲ ಕಣೋ. ಹಲೋ, ನಕಲು ಅಂಕಲು, ಕಾಫಿ ಇಲ್ಲಪ್ಪ? ಕಾಫಿ ಪುಡಿ ಇಲ್ಲಪ್ಪ. ಹೋಗ್ಲಿ ಬಿಡಪ್ಪ. ಆಯ್ತು ಬಿಡಪ್ಪ. ನಿಮ್ಮ ಅಣ್ಣ 100,000 ಕೊಡು ಅಂತ ನನ್ನ ಕಳಿಸಿದ್ದಾರೆ. 100,000 ಬಡ್ಡಿಗೆ ಎಲ್ಲೋ ಸಾಲತ್ತೆ? ಎಲ್ಲೋ ಸಾಲತ್ತೆ ಬಡ್ಡಿ? ಯಾವ ಬಡ್ಡಿ? ಏ, ಯಾವ್ದಾಯ್ತು ಬಡ್ಡಿ? ಬಸ್ಸಿನ ಬಡ್ಡಿ ಒಂದು ಅರ್ಥ ಆಗ್ತಾ ಇಲ್ವಲ್ಲ. ನೋಡಪ್ಪ, ನಿಮ್ಮಣ್ಣ ನಿನ್ 100,000 ಕೊಡ ಕೇಳಿದ್ದಾರೆ. ತಗೋ, ಎರಡು ಮನೆನ ನಿನ್ನ ಹೆಸರು ರಿಜಿಸ್ಟರ್ ಮಾಡ್ತಾರಂತೆ, ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೊಳಕ್ ಹೇಳಿದ್ದಾರೆ. ಇವರು ನಮ್ಮ ಅಣ್ಣನ ಪರ್ಸನಲ್ ಲಾಯರ್ ಸಂದೇಹ ಮೂರ್ತಿ ಅಂತ, ನನ್ನ ಹೆಂಡತಿ. ನಮಸ್ಕಾರ. ನಮಸ್ತೆ ಅಂಕಲ್, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಮ್ಮ. ಶುಕ್ಲ ಲಕ್ಷಣವಾಗಿ ದೇವಸ್ಥಾನದಿಂದ ಪೂಜೆ ಮಾಡಿಸ್ಕೊಂಡ್ ಬಂದಿದ್ದಾಳೆ, ನಿಮ್ಮಿಬ್ಬರಿಗೂ ಒಳ್ಳೇದಾಗತ್ತಪ್ಪ. ಪಾಟೀಲ್ ಸಾಹೇಬ್ರಿಗೆ ಎಲ್ಲಾ ವಿಷಯ ತಿಳಿಸ್ತೀನಿ. ಯೋಗ್ಯವಾದ ಹುಡುಗಿನ ಮನೆಗೆ ಕರ್ಕೊಂಡ್ ಬಂದಿದ್ಯಾ? ಗುಡ್, ವೆರಿ ಗುಡ್. ಭಾವ ಚೆನ್ನಾಗಿದ್ದಾರ ಅಂಕಲ್? ಚೆನ್ನಾಗಿದ್ದಾರೆ, ಸಂತೋಷವಾಗಿದ್ದಾರೆ. ಸದ್ಯಕ್ಕೆ ಆಸ್ಪತ್ರೆಯಲ್ಲಿ ಇದ್ದಾರೆ. ಆಸ್ಪತ್ರೆ ಅಲ್ಲ, ಅಣ್ಣನ್ಗೇನಾಯ್ತು? ಏನೂ ಆಗಿಲ್ಲಪ್ಪ, ಯಾವನ ಪೊಲೀಸ್ ಫೇಲ್ ಆಫೀಸ್ಗೆ ಬಂದು ತರಲೆ ಮಾಡದಂತೆ. ಮೋದಿ ಕೂತಿದ್ರು ನೋಡೋ, ರಕ್ತ ಕಿತ್ಕೊಂಬಂತು. ಆಸ್ಪತ್ರೆ ಸೇರ್ಸಿ ನೋಡಕ್ ಹೋಗಿದ್ದಾರೆ. ಅವ್ರದೊಂದು ಅಭ್ಯಾಸ, ಯಾರಾದ್ರೂ ತರಲೆ ಮಾಡಿದ್ರೆ ಹೋಗಿ ಪಟಾರ ಅಂತ ಕೂತು ಬಿಡ್ತಾರೆ. ಅಪ್ಪಂಗ್ ಬೇರೆ ಹುಷಾರಿಲ್ಲ ಕಣೋ, ಅದು ಅಲ್ದೆ ನಮ್ ಲವ್ ಬಗ್ಗೆ ಎಲ್ಲ ಹೇಳೋಣ ಅಂತ ಅನ್ಕೊಂಡಿದೀನಿ. ಅಂಕಲ್ ಬೇರೆ ಮಂಗಳೂರು ಏರ್ಪೋರ್ಟ್ ಗೆ ಬರ್ತಾರಂತೆ. ಹಾ, ಮಿಸ್ ಆಗಿಲ್ಲ, ಅವನ ಕರೋಡ್ಪತಿ ಸಿಗ್ತಾ ಅಂತ ಕಟ್ಕೊಂಡ್ಬಿಟ್ಯಾ? ಮೊದ್ಲೇ ನಮ್ಮ ಹುಡುಗ ಫುಲ್ ಟೆನ್ಷನ್ ಇದಾನೆ, ಆಮೇಲೆ ದೇವದಾಸ್ ಭಾಗ ಎರಡು ಆಗ್ಬಿಡ್ತಾನೆ ಅಷ್ಟೇ. ಸ್ವಲ್ಪ ಮುಚ್ಕೊಂಡಿರ್ತೀಯಾ? ಇಲ್ದೇ ಇರೋದೆಲ್ಲ ಅವ್ಳ ತಲೆಗೆ ತುಂಬಿಸ್ಬೇಡ. ಸರಿ ನಂದಿನಿ, ನಿಂಗೆ ಟೈಮ್ ಆಯ್ತು, ಹೋಗು. ಬಟ್ ಬೇಗ ಬಂದ್ಬಿಡು. ಐ ಲವ್ ಯು ಶುಕ್ಲ. ಅಯ್ಯೋ, ನಂಗೆ ನಾಚಿಕೆ ಆಗ್ತಾ ಇದೆ, ನಾಚಿಕೆ ಆಗ್ತಾ ಇದೆ. ಜೀವನೇ ಇಟ್ಕೊಂಡವಳೆ ಬಿಡುಗರು. ಅದೇ ನಮ್ಮ ಹುಡುಗಿನು ಇದ್ದಾಳೆ, ನಾನು ಮಿಸ್ ಆದ್ರೆ ಇನ್ನೊಬ್ಬನಿಗೆ ಹೆಂಗ್ ಕಾಳ ಹಾಕಿ ಅಂತ ಯೋಚನೆ ಮಾಡ್ತಿರ್ತಾಳೆ. ಹಲೋ. ಹಲೋ ಶುಕ್ಲ. ಹಾಣ ನಾನು. ಹಾಣ ನಾಡಿದ್ ನಾನು ಅಲ್ಲಿಗೆ ಬರ್ತಾ ಇದ್ದೆ. ಏಯ್ ಅಣ್ಣ, ನಾಡಿ ದಿಲ್ಲಿಗೆ ಬರ್ತಾ ಇದ್ರು? ಅಯ್ಯಯ್ಯೋ, ನಂದಿನಿ ಫೋನ್ ಮಾಡು, ಬೇಗ ವಾಪಸ್ ಬಂದ್ ಹೇಳು. ಇಲ್ಲಿ ಮೆಸೇಜ್ ನೋಡು. ದೇವ್ರು ಕಾಪಾಡಕ್ಕಾಗಲ್ಲ, ನಿನ್ ಬಿಟ್ರೆ ನೀನೇ ಕಾಪಾಡ್ಬೇಕು. ಡಬ್ಬ ಐಡಿಯಾ ಕೊಟ್ಟೆ ನೀನು, ನನ್ ಕೈಲಿ ಮಾಡೋದಕ್ಕೆ ಆಗಲ್ಲ. ಯಾರನ್ನಿತ್ಯ ಸತ್ಯ ಹೇಳ್ತಿದ್ದೀನಿ ಕಣೆ, ನಮಗ್ ಬೇರೆ ದಾರಿ ಇಲ್ಲ, ದಯವಿಟ್ಟು ಅರ್ಥ ಮಾಡ್ಕೋ. ಶುಕ್ಲ, ಇವ್ನಿನ್ ದಾರಿ ತಪ್ಪಿಸ್ತಿದ್ದಾನೆ. ಇವನ್ ಮಾತ್ ಕೇಳಿ ಎಡವಟ್ ಮಾಡ್ಕೋಬೇಡ, ವಿಷಯ ಎಲ್ಲೆಲ್ಲೋ ಹೇಳ್ಕೊಂಡು ಹೋಗುತ್ತೆ. ಪಾಪ ನಂದಿನಿಗೆ ಮ್ಯಾಟ್ರ್ ಗೊತ್ತಾದ್ರೆ ಕೊಂದ್ಬಿಡ್ತಾಳೆ. ಗೊತ್ತಾದ್ರೆ ತಾನೇ? ನೋಡು, ಈಗ ನಂದಿನಿ ಸಿಂಗಾಪುರ್ ನಲ್ಲಿ ರಾಜಾಕುಳ ಪಿಚರ್ ನೋಡ್ಕೊಂಡು ಆರಾಮಾಗಿದ್ದಾಳೆ. ಸುಮ್ನೆ ನಾನು ಹೇಳ್ದಂಗ್ ಕೇಳು, ನಾಳಿದ್ದು ಇವರನ್ನ ಮನೆಗೆ ಬರ್ತಾ ಇದಾರೆ, ಅವ್ರ ಮುಂದೆ ಶುಕ್ಲನ್ ಹೆಂಡತಿ ತರ ಜಸ್ಟ್ ಆಕ್ಟ್ ಮಾಡಿದ್ರೆ ಸಾಕು ಅಷ್ಟೇ. ನಾನ್ ನಿನ್ ಹೆಂಡತಿ ಆಗೋಳು, ಅವನ್ ಹೆಂಡತಿ ಆಗು ಅಂತಿದ್ಯಾ? ನಿನಗ್ ನಾಚಿಕೆ ಆಗಲ್ವಾ? ಅಯ್ಯೋ, ಹನಿಮೂನ್ಗೆ ಹೋಗು ಅಂದ್ರೆ ನಾಚಿಕೆ ಆಗ್ಬೇಕು, ಜಸ್ಟ್ ಆಕ್ಟ್ ಮಾಡು ಅಂದ್ರೆ ಯಾಕೆ ನಾಚಿಕೆ ಆಗ್ಬೇಕು? ನೋಡು, ಹೆಂಗಿದ್ರು ನನ್ ಪಿಚರ್ ಆಕ್ಟ್ ಮಾಡ್ತಿದ್ಯಾ? ಇಲ್ಲಿ ಪ್ರಾಕ್ಟೀಸ್ ಮಾಡ್ಕೋ, ಅಲ್ಲಿ ಟೇಕ್ ಮಾಡ್ತೀನಿ. ಓಕೆನಾ? ಬೇಡ ಬಿಡ, ಇನ್ನೋಳ್ನ ಫೋರ್ಸ್ ಮಾಡ್ಬೇಡ. ನಮ್ ಹಣೆ ಬರೇನೆ ಇಷ್ಟು, ಎಲ್ಲ ಇದ್ರು ದುಡ್ಡುಗೋಸ್ಕರ ಅಲ್ಲಿಯೋ ತಪ್ಪೋದಿಲ್ಲ. ಬೇಡ ನಿತ್ಯ, ನೀನೇ ನಮಗ್ ಹೆಲ್ಪ್ ಮಾಡ್ಬೇಡ. ನಡೆದಿರೋ ವಿಷಯನೆಲ್ಲ ನಮ್ಮ ಅಣ್ಣನ ಹತ್ರ ಹೇಳಿ ಸಾರಿ ಕೇಳ್ಬಿಡ್ತೀನಿ. ನೀನ್ ಸಾರಿ ಕೇಳೋ ಅಗತ್ಯನೇ ಇಲ್ಲ ಕಣೋ, ನಿತ್ಯ ನಿನ್ ಹೆಂಡತಿಯಾಗಿ ಆಕ್ಟ್ ಮಾಡೇ ಮಾಡ್ತಾಳೆ, ನಿನ್ನ ಸಹಾಯಕ್ಕೆ ಒಬ್ಬ ಕುಕ್ ಬಂದೇ ಬರ್ತಾರೆ. ಥ್ಯಾಂಕ್ ಯು, ಥ್ಯಾಂಕ್ ಯು ನಿತ್ಯ. ಮಗ, ಅದಿರ್ಲಿ, ನಾವು ಮಾಡ್ತಾ ಇರೋ ಡ್ರಾಮಾ ಏನಾದ್ರೂ ಮೂರ್ತಿ ಗೊತ್ತಾಗ್ಬಿಟ್ರೆ ಎಲ್ಲ ಎಡವಟ್ ಆಗ್ಬಿಡುತ್ತಲ್ಲೋ. ನೀನ್ ಟೆನ್ಷನ್ನೇ ಮಾಡ್ಕೋಬೇಡ ಗುರು, ಹೆಂಗಿದ್ರು ಕೂಲ ಮಳೆ ಬರ್ತಿದೆ, ನೀನ್ ಕೂಲ್ ಆಗಿರೋದ್ ಕಲ್ತ್ಕೊ. ಆ ಸಂದೇಹ ಮೂರ್ತಿನ ನಾನ್ ಹ್ಯಾಂಡಲ್ ಮಾಡ್. ಹೌದು, ಇವರೆಲ್ಲ ನಿಮ್ ಫ್ಯಾನ್ಸಾ?
ನಾವು ಅವ್ರ ಫ್ಯಾನ್ಸ್. ಓ ಐ ಸಿ. ಏನಪ್ಪಾಜಿ ತಮ್ಮ ಹೆಸರು? ಮಿಸ್ಟರ್ ಕುಕಣ. ಇದಕ್ಕೆ ಮುಂಚೆ ಎಲ್ಲ ಅಡುಗೆ ಮಾಡ್ತಿದ್ರೆ ನಮ್ಮ ಅಡ್ಡದಲ್ಲಿ. ಏನ್ ಪ್ರೇಮ ಅಡ್ಡದಲ್ಲ ಅದಲ್ರಿ, ನಮ್ಮ ಅಡ್ಡ 24/7 ಕಲಾಸಿ ಪಾಳ್ಯ ಗಲಿವಿಲಿ ಏರಿಯಾ. ಅರ್ಥ ಆಗಿಲ್ವಲ್ಲ ನಿಮ್ಗೆ? ಅರ್ಥನೂ ಆಗಲ್ಲ ಬಿಡಿ. ಸೂಪರ್ ಫುಡ್ ವಿತ್ ನೈಟ್ ಎಫೆಕ್ಟ್. ಓ, ಮೊಬೈಲ್ ಸರ್ವಿಸ್. ಏನೇನ್ ಅಡುಗೆ ಮಾಡ್ತೀರಾ ಮಿಸ್ಟರ್ ಗಲೀಜ್ ಖಾನ್? ಕರ್ನಾಟಕದ ಫೇಮಸ್ ಚಿತ್ರಾನ್ನ, ಮೇಲ್ಕೋಟೆ ಪುಳಿಯೋಗರೆ, ತಮಿಳ್ನಾಡು ಪೊಂಗಲ್ ವಿತ್ ತೊಡೆ, ಮಹಾರಾಷ್ಟ್ರ ಪಾವ್ ಬಜಿ, ಅಂಡ್ ಆಂಧ್ರ ಚಿಲ್ಲಿ ಚಿಕನ್. ಎಲ್ಲ ಕ್ಲೀನ್ ಕ್ಲೀನ್ ಆಗಿ ಮಾಡ್ಕೊಡ್ತೇನೆ. ಕ್ಲೀನ್ ಅಂದ್ರೆ ನಾನು, ನಾನು ಅಂದ್ರೆ ಕ್ಲೀನ್. ನೀವು ಮಿಸ್ಟರ್ ಕ್ಲೀನ್ ಅಲ್ಲ, ನೋಸ್ ಕ್ಲೀನ್ ಅಂತ ಗೊತ್ತಾಗುತ್ತೆ. ತಾವ್ ಹೊರಡಿ, ಹೇಳಿ ಕಳಿಸ್ತೀವಿ. ನಾನೇನ ಸೆಲೆಕ್ಟ್ ಆದ್ರೆ ನನ್ನ ನಂಬರ್ ಬರ್ಕೊಳ್ಳಿ. ನನ್ನ ನಂಬರ್ 95 85 75 65 55 55. ಮುಂಗಾರು ಮಳೆ ತರ ಬಂತು, ಗಾಳಿ ಪಡೆ ತರ ಹಾರೋಯ್ತು. ಅರ್ಥ ಆಯ್ತಾ? ಅಪ್ಪ ಹಲೋ. ಹಲೋ ಸರ್. ಹೇಳ್ರೆ. ನಮಸ್ಕಾರ ಸರ್, ನನ್ನ ಹೆಸರು ತಾವ್ರೆ ಅಂತ. ತಾವ್ರೆ ಅಂತನಾ? ಹಾ ಸರ್. ಏನ್ ಸಮಾಚಾರ? ಅದು ನಿಮ್ದೊಂದು ಆಡ್ ನೋಡಿದ್ದೆ ಸರ್, ಕುಕ್ ಬೇಕು ಅಂತ. ಲೇಡಿ ಕುಕ್ಕ? ಹೌದು ಸರ್. ಒಂದ್ ನಿಮಿಷ ಹೇಳಿ. ಏ, ಯಾವ್ದು ಲೇಡಿ ಕುಕ್ ಅಂತೆ? ಕರ್ಸ್ಬಿಡು. ಇವ್ ನೋಡಕ್ ಯಾಕೋ ತುಂಬಾ ಗಲೀಜ್ ಆಗಿದ್ದಾನೆ. ಇವ್ನ್ ರಿಜೆಕ್ಟ್, ಅವ್ಳ ಸೆಲೆಕ್ಟ್. ಓಕೆ. ಯಾವ ಪೇಪರ್ ನೋಡಿದ್ರೆ? ಯಾವ್ದೋ ಒಂದ್ ವಾಣಿ ಅಂತ ಸರ್. ಹೌದಾ? ನಾಳೆಯಿಂದ ಕೆಲ್ಸಕ್ಕೆ ಬರಲ ಸರ್. ಬನ್ನಿ 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 ಬನ್ನಿ. ಓಕೆ, ಥ್ಯಾಂಕ್ ಯು ಸರ್. ಓಕೆ, ಬಾಯ್. ಏನ್ರು ಇದು? ಈ ಮಳೆಯಲ್ಲಿ ಕರ್ಕೊಂಡ್ಬಂದು ಹಿಂಸೆ ಮಾಡ್ತಿದ್ದೀರಾ? ಅದು ಆ ಸಂದೇಹ ಮೂರ್ತಿಗೆ ಇನ್ನೊಂದ್ಸರಿ ಫೋನ್ ಕಾಲ್ ಮಾಡಿ ಚೆನ್ನಾಗಿ ಆಟಾಡ್ತೇವೆ. ಪ್ಲೀಸ್ ಕಣೆ, ಹೌದು ಹೌದು ಕಣೆ. ಕೊಡು ಕೊಡು ಕೊಡು. ತಗೋ, ನಾನೇ ಫೋನ್ ಮಾಡ್ಕೊಡ್ತೀನಿ ನಿಮಗೆ. ಇದೊಂದ್ಸರಿ ಆಟಾಡ್ಸಿ ಸಾಕು. ತಗೋ, ಮಾತಾಡು. ಹಲೋ, ಹಾಯ್. ಹಾಯ್ ಜಮ್ಮು. ಅಯ್ಯೋ, ಜಮ್ಮು ಅಲ್ಲ, ಯಮ್ಮು. ಓ ಸಾರಿ ಡಿಯರ್, ಸ್ವಲ್ಪ ಕನ್ಫ್ಯೂಷನ್. ನಿಮ್ ವಾಯ್ಸ್ ಕೇಳಿದ ತಕ್ಷಣ ನಾನ್ ನಿಮ್ಮ ನೋಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ನಾಳೆ ಸಿಗ್ತೀರಾ? ಅಯ್ಯೋ, ನಾಳೆ ಆಗಲ್ಲ, ಇವತ್ ಬೇಕಾದ್ರೆ. ಓಕೆ. ನಾಳೆ ಆಗಲ್ಲ ಯಾಕೆ? ನಮ್ ಯಜಮಾನ್ರು ಬೆಂಗಳೂರಿಂದ ಬರ್ತಾ ಇದಾರೆ, ಅವ್ರನ್ನ ರಿಸೀವ್ ಮಾಡಕ್ಕೆ ಮಂಗಳೂರು ಏರ್ಪೋರ್ಟ್ ಹೋಗ್ಬೇಕು. ಹಾಗಾದ್ರೆ ನಾನ್ ಬೇಡ್ವಾ ನಿಮ್ಗೆ? ಹಾಗೆಲ್ಲ ಅನ್ಬೇಡ. ನೀನ್ ಎಂಟ್ರಿ ಆದ್ಮೇಲೆ ಡ್ರೈ ಆಗಿದ್ ನನ್ ಲೈಫ್ ವೆಟ್ ಆಗ್ತಾ ಇದೆ. ಆದ್ರೆ ಏನ್ ಮಾಡೋದು, ಅನ್ನ ಹಾಕಿದ್ ದಣಿ ಅಲ್ವಾ ಅವರು. ಹಾಗಾದ್ರೆ ನನ್ ಜೊತೆ ನಿಮ್ಗೆ ಆಟ ಬೇಕು, ಊಟ ಬೇಕು. ಊಟ ಮಾಡಿದ್ರೆ ತಾನೆ ಆಟ ಆಡಕ್ ಶಕ್ತಿ ಬರೋದು. ಹಾಗಾದ್ರೆ ಹೋಗಿ, ನಾನ್ ಬೇರೆಯವ್ರನ್ನ ನೋಡ್ಕೋತೀನಿ. ಅಯ್ಯೋ, ಕಿಸ್ವರ್ಗು ಬಂದು ಮಿಸ್ ಆಗ್ಬೇಡ. ನಿನ್ಗೆ ನಾಳೆ ಬರ್ಬೇಕು ತಾನೆ? ಬರ್ತೀನಿ. ಏನಂದ ಏನಂದ? ನಾಳೆ ಬರ್ತಾರೆ. ಲೇ ನಕ್ಲಿ, ಏನು ಗೋಳಿ ಮಳೆಯಲ್ಲಿ? ಮೂರ್ತಿ. ಶುಕ್ಲಾ. ಹಾ ಹೇಳಿ ಮೂರ್ತಿಗಳೇ, ಏನ್ ವಿಷಯ? ನಾನೀಗ ಡಾಕ್ಟರ್ ಶಾಪ್ ನಲ್ಲಿ ಇದೀನಪ್ಪ. ಅಯ್ಯಯ್ಯೋ, ಅದೇ ಸಮ ಡಿಸೆಂಟ್ರಿ. ಎಂಟ್ರಿಗೂ ಎಕ್ಸಿಟ್ಗೂ ಗ್ಯಾಪೇ ಇಲ್ಲ. ಯಾವತ್ತು ಇಲ್ದಿರೋದು ಇವತ್ತೇನೆ ನಿಮ್ಗೆ? ಅಯ್ಯೋ, ಅವತ್ತು ಇವತ್ತು ಅಂತ ಹೇಳ್ಕೊಂಡ್ ಕೇಳ್ಕೊಂಡ್ ಬರ್ತೇನಪ್ಪ. ಡಿಸೆಂಟ್ರಿ ಅಪ್ಪ, ಮಂಗಳೂರು ಏರ್ಪೋರ್ಟ್ ಹೋಗಿ ನಿಮ್ ಅಣ್ಣನ್ ಸ್ವಲ್ಪ ಪಿಕಪ್ ಮಾಡ್ಬಿಡಪ್ಪ. ಹೌದಾ? ಸರಿ ಸರಿ, ನೀವ್ ರೆಸ್ಟ್ ತಗೊಳ್ಳಿ, ನಾನು ಹೋಗಿ ಅಣ್ಣನ ಪಿಕಪ್ ಮಾಡ್ಕೊಂಡ್ ಬರ್ತೀನಿ. ಅಯ್ಯೋ, ಮತ್ತೆ ಸ್ಟಾರ್ಟ್ ಆಗ್ಬಿಡ್ದಲ್ಲಪ್ಪ. ಓಕೆ ಓಕೆ. ಇಚ್ಛಾ, ಮಳೆ ಜಾಸ್ತಿ ಆಯ್ತು, ಬರೋಕೊಳ. ನಡಿ ನಡಿ. ಎಷ್ಟಾಯ್ತ್ರಿ ಸಾರ್ಥಿ? ಮೀಟ್ರು 2,000. ನಾ ಕೇಳಿದ್ದು ನಿನ್ ಆಟೋ ರೇಟ್ ಅಲ್ಲಪ್ಪ, ಅಲ್ಲಿಂದ ಇಲ್ಲಿಗೆ ಗುಲ್ಕಸ್ಕೊಂಡ್ ಬಂದಿದ್ದಕ್ಕೆ ಮೀಟ್ರ್ ಎಷ್ಟು ಅಂದೆ? ನಾನ್ ಹೇಳಿದ್ದು ಅದನ್ನೇ ಮೇಡಮ್. ಮೀಟ್ರು 2,000, ವೇಟಿಂಗ್ 50, ಒಟ್ಟು 2,050. ಏನಪ್ಪ, ನ್ಯಾಯವಾಗಿರೋ ಒಂದ್ ಬೆಲೆ ಹೇಳು ಅಂದ್ರೆ ಬಾಯಿಗೆ ಬಂದಂಗ ಹೇಳ್ತಾ ಇದೆಯಲ್ಲ. ಸರಿ, ಲಗೇಜ್ ಎಲ್ಲ ಇಳಿಸ್ಕೊಂಡ್ ಬಾ, ನಿನ್ಗೂ ಅನ್ಯಾಯ ಆಗದಿರೋ ತರ ಒಂದ್ ರೇಟ್ ನೋಡ್ಕೊಡ್ತೀನಿ. ಸಣ್ಣ ಸ್ಕ್ರಾಚ್ ಆಗ್ಬಾರ್ದಂಗ ಇಡ್ಕೊಂಡ್ ಬಾ. ಹಲೋ, ಯಾರು ನೀವು? ವಿನಾಯಕ್ ಪಾಟೀಲ್ ಅವ್ರ ಮನೆ ಇದೇನಾ? ಹೌದಿದೆ. ಅಯ್ಯೋ, ಏನ್ರಿ ಇದು, ಈ ಮನೆ ಇಷ್ಟು ದೂರ, ಒಂದ್ ಆಟೋ ಬಿಲ್ಲೆ 2,000 ರೂಪಾಯಿ ಅಂದ್ರೆ ಏನ್ರಿ ಇದು? ಮೊದ್ಲು ನೀವ್ ಯಾರು ಅಂತ ಹೇಳ್ರಿ. ಮೊದ್ಲು ನೀವ್ ಯಾರು ಅಂತ ಹೇಳ್ರಿ. ನನಗೆ ಶುಕ್ಲಾ ಅನ್ನೋರ್ ಬೇಕಾಗಿತ್ತು. ನಾನೇ ಶುಕ್ಲಾ. ಸಾರಿ ಬಾಸ್.
2000 ರೂಪಾಯಿ ಯಾರಮ್ಮ ನೀನು? ನಾವ್ ಯಾಕೆ ಕೊಡ್ಬೇಕು 2000 ರೂಪಾಯಿ? ಸರ್ ಯಾಕ ಸರ್ ನಿಮ್ ಪ್ಲೇಟ್ ಬದಲಾಯಿಸ್ತಾ ಇದೀರಿ? ನೆನ್ನೆ ನೀವೇ ಫೋನ್ ಅಲ್ಲಿ ನೀನೆ ನನ್ ಮನೆ ಕುಕ್ಕು ಫಿಕ್ಸು ಅಂತ ಎಲ್ಲ ಹೇಳ್ಬಿಟ್ರಿ. ನೋಡೆ ಈಗೆಲ್ಲ ಕ್ಯಾನ್ಸಲ್ ಗ್ಯಾನ್ಸಲ್ ಮಾಡಂಗಿಲ್ಲ, ನೆನ್ನೆಯಿಂದಾನೆ ನಮ್ ಮೀಟರ್ ಆನ್ ಆಗ್ಬಿಟ್ಟದೆ. ಸದ್ಯಕ್ಕೆ ಅವ್ನ್ ಮೀಟರ್ ಬಿಲ್ಲು 2000 ರೂಪಾಯಿ ಮರ್ಯಾದೆ ಕೊಡಿ. ನಿಂತ್ಕೊಳ್ಳಯ್ಯ, ನನ್ ನನಗಾಗತ್ತೆ. ತಾವ್ರೆ ಇನ್ನೇನು ಎಲ್ಲ ಕನ್ಫರ್ಮೇಶನ್ ಆಯ್ತಲ್ಲ, ಬಂದ್ರೆ ಕುತ್ಕೊಂಡು ಮಾತಾಡೋಣ. ಹೇಳಮ್ಮ ಮೇಲೆ ನಿನ್ ಜಾಗ ಇದ್ದಲ್ಲ ಅಡ್ಗೆ ಮನೆ, ಕೆಲ್ಸದವ್ರು ಕೆಲ್ಸದವ್ರ ತರ ಇರ್ಬೇಕು, ಅರ್ಥ ಆಯ್ತಾ? ನಕ್ಕಿ ಕಾಯಿಸ್ತಾವಳೆ. ಇಲ್ಲಿ ನೋಡಮ್ಮ, ಓನರು ಕೆಲ್ಸದವ್ರ ಆಗ್ಬಾರ್ದು, ಕೆಲ್ಸದವ್ರು ಓನರ್ ಆಗ್ಬಾರ್ದು, ಹೀಗಂತ ಏನಾದ್ರು ರೂಲ್ಸ್ ಇದೆಯೇನು ಅಲ್ವಾ ಮಿಸ್ಟರ್ ನಕುಲ್ ಅವರೇ? ಇಲ್ಲ ನೋಡು ಮರಿ, ನನಗಂತೂ ಈ ಶ್ರೀಮಂತರು ಬಡವರು ಅನ್ನೋ ಭೇದ ಭಾವನೇ ಇಲ್ಲ. ನಿನಗೂ ಇರಬಾರ್ದು ಬಿಡ, ಈ ವಯಸ್ಸಲ್ಲ ಹೇಳ ತಲೆಗೋಗಲ್ಲ. ಸರಿ, ನನ್ನ ಅಕಾಮಿಡೇಶನ್ ಎಲ್ಲಪ್ಪ ನಿಮ್ದ? ಏನಪ್ಪ ನಿನ್ ಫ್ರೆಂಡ್ ಸಾಕತ್ತುಂಟನಾ? ಬೌ ತೆಗ್ಯಮ್ಮ ಕೈ, ವಯಸ್ಸಿಗೆ ಬಂದಿರೋ ಹುಡುಗರ ಹತ್ರ ಈ ತರ ಸಲಿಗೆ ಎಲ್ಲ ಬೇಡ. ನಿನ್ ಕೆಲ್ಸ ಏನಿದ್ಯೋ ಅದನ್ನ ನೋಡ್ಕೋ. ನಿನ್ ಸುಚ್ಚ ನಂದಲ್ಲ ಮೆಲ್ಲಿಗಿಳ್ತೆ ಲಗೇಜ್ ನಾ ಒಂದ್ಸರಿ ಓ ಇವ್ ಕರ್ಮ ಕೊಟ್ಬಿಡ್ರಿ ದುಡ್ಡು, ಇರಿ ಇರೋ ನೋಡಿ, 1000 ದೊಡ್ಡ ತೆಗಿತಾವ್ರೆ ತಗೋ. ಇನ್ನ 50 ಕೊಡಮ್ಮ. ಬೇಡ ಬಿಡು, ಮರ್ಯಾದೆ ಕೊಟ್ರಿ ಇಸ್ಕೊಂಡು ಹೋಯ್ತಾರೆ. ಹೋಗಪ್ಪ ಸುಮ್ನೆ ಅಡ್ವಾಸ್ ಇರ್ಲಿ. ಯಾರಿವ್ರು? ಇವ್ರು ನಮ್ಮ ಅಣ್ಣ ವಿನಾಯಕ್ ಪಾಟೀಲ್. ಓ ಇವ್ರೇನ ಓನರು? ಅನ್ಕಂಡೆ ನೀನಲ್ಲವ್ರೆ. 4 ದಿನ ಇದ್ದು ಅವ್ರ ಅಣ್ಣ ಬಂದ್ ಹೋದ ತಕ್ಷಣ ಜಾಗ ಖಾಲಿ ಮಾಡ್ಬೇಕು, ಗೊತ್ತಾಯ್ತಾ? ತಾವಲ್ಲ ಸ್ವಲ್ಪ ಸುಮ್ನಿರಿ, ಸಾರು ನನ್ನ ಫೋನ್ ಮಾಡಿ ಫಿಕ್ಸ್ ಮಾಡ್ಕೊಂಡ್ ಕರ್ಕೊಂಡ್ ಬಂದಿರೋದು. ಶುಕ್ಲಾ ಎಲ್ಲಿದ್ದೀಯಾ? ನೀನೇನು ಏರ್ಪೋರ್ಟ್ಗೆ ಬರೋದು ಬೇಡ, ಇದಕ್ಕಿದ್ದ ಹಾಗೆ ಮಂಗಳೂರಲ್ಲಿರುವಂತ ಮೀಟಿಂಗ್ ಕ್ಯಾನ್ಸಲ್ ಆಯ್ತು, ಹಾಗಾಗಿ ನಾನು ನೇರವಾಗಿ ಚಿಕ್ಕಮಗಳೂರಿಗೆ ಬರ್ತಾ ಇದ್ದೀನಿ. ಇನ್ನೇನು 15 ನಿಮಿಷದಲ್ಲಿ ಎಸ್ಟೇಟ್ಗೆ ರೀಚ್ ಆಗ್ತೀನಿ. ಲೈ ಅಣ್ಣ ಕಾರಲ್ಲೇ ಬರ್ತಾ ಇದಾರಂತೋ, ಇನ್ನೊಂದು 15 ನಿಮಿಷಕ್ಕೆ ಬಂದ್ಬಿಡ್ತಾರೆ. ಅರ್ಜೆಂಟ್ ಆಗಿ ನಿತ್ಯಕ್ಕೆ ಫೋನ್ ಮಾಡಿ ಸೀರೆ ಗಿರೆ ಉಟ್ಕೊಂಡು ರೆಡಿ ಆಗ ಕೇಳು. ಏನೋ ನಿಮ್ಮ ಅಣ್ಣ ಶಾಕ್ ಮೇಲೆ ಶಾಕ್ ಕೊಡ್ತಾನಲ್ಲ. ಹಲೋ ಹಲೋ ಲೋಟಸ್, ನಾನ್ ರೀ ರಕುಲ, ಅಯ್ಯೋ ನಿತ್ಯಕ್ಕೆ ಫೋನ್ ಕೊಡ್ರಿ. ಹಲೋ ಹಲೋ, ಏನು ಕೇಳಿಸ್ತಾನೆ ಇಲ್ವೋ? ಇಲ್ಲೂ ಶಬ್ದ ಮಾಲಿನ್ಯ, ಅಲ್ಲೂ ಶಬ್ದ ಮಾಲಿನ್ಯ. ಹಲೋ ಹಲೋ ಲೋಟಸ್, ಇದು ನೀನೆ ಉಟ್ಕೊಂಡು ರೆಡಿ ಆಗಿರ ಕೇಳಿ ನಿತ್ಯಾಗೆ. ಹಲೋ, ಆಮೇಲೆ ನೀವಿಬ್ರು ಹೊಸ ಮನೇಲೇ ಇರಿ. ಓಕೆ ಮಾದ, ಗಾಡಿ ತೆಗೆಲೆ. ಹಲೋ ಡಿಯರ್ ಬ್ರದರ್, ಹಾಯ್. ಹಾಯ್ ಅಣ್ಣ. ಹಾಯ್, ಹೇಗಿದ್ದೀಯ ಶುಕ್ಲಾ? ನಾನ್ ಚೆನ್ನಾಗಿದ್ದೀನಿ ಅಣ್ಣ, ನೀವ್ ಹೇಗಿದ್ದೀರಾ? ಫಸ್ಟ್ ಕ್ಲಾಸ್. ಅಣ್ಣಂಗೆ ಏನೋ ಆಗಿದೆ, ಸೂಪರ್ ಆಗಿದ್ದಾರೆ, ಒಳ್ಳೆ ಹೀರೋ ಹೀರೋ ತರ ಇದಾರೆ. ತರ ಏನ್ ಬಂತು, ಹೀರೋನೇ ಶುಕ್ಲಾ? ಯಾರಿವನು? ಇವ್ ನನ್ ಫ್ರೆಂಡ್ ನಕುಲ ಅಂತ. ಓಹೋ, ಅವತ್ತು ನಿನ್ ಬರ್ಡೇಗ್ ವಿಶ್ ಮಾಡಿದಾಗ ಬೆಳಗ್ಗೆ ಬೆಳಗ್ಗೆನೆ ಲವರ್ ಡಾರ್ಲಿಂಗ್ ಗಿರಾಕಿ ಇವನೇನಾ? ಓಣ. ಓಹೋ ಸೀರೆ ಉಟ್ಕೊಂಡಿರೋದಕ್ಕೆ ಹೇಳು ಅಂತ ಹೇಳಿದ್ರೆ ಇವಳೇ ಸೀರೆ ಉಟ್ಕೊಂಡು ಎರಡು ಕನಸು ಕಲ್ಪನೆ ತರ ನಿಂತಿದ್ದಾಳೆ. ಇವತ್ತೇನೋ ಅನಾಹುತ ಮಾಡ್ತಿರ್ತಾನೆ ಇವಳು. ಯಾರು ಈ ಮಿನುಗುತ್ತಾರೆ? ತಾರೆ ಅಲ್ಲಣ್ಣ, ತಾವ್ರೆ.
ಇವರು ನಂದಿನಿ ಅವ್ರ ಅಕ್ಕ ತಾವ್ರೆ ಅಣ್ಣ. ಹೌದಾ? ಅದು ಇವ್ರ ನಮ್ಮ ಅಕ್ಕ ತಾವ್ರೆ. ಸ್ವಲ್ಪ ಕಲ್ಪನಾ ಹುಚ್ಚು ಜಾಸ್ತಿ. ಶುಕ್ಲಾ, ಇವಳೇನ ನಂದಿನಿ? ಹೌದಣ್ಣ. ಗುಡ್ ಚಾಯ್ಸ್. ಇದ್ಯಾವ್ದೇ ಹೊಸ ಕೆಲಸ ನನ್ಗೆ? ಮೀಟರ್ ಮೇಲೆ ಎಕ್ಸ್ಟ್ರಾ ಕೊಡ್ಬೇಕಾಯ್ತದೆ. ಏನಮ್ಮ ನಂದಿನಿ, ಹೇಗಿದ್ದೀಯಾ? ಚೆನ್ನಾಗಿದ್ದೀನಿ ಭಾವ. ಸಾರಿ, ನಾನೇ ಬಂದು ನಿಂತು ನಿಮ್ ಮದ್ವೆ ಮಾಡಕ್ ಆಗ್ಲಿಲ್ವಲ್ಲ ಅಂತ ಸ್ವಲ್ಪ ಬೇಜಾರಾಯ್ತು. ಪರವಾಗಿಲ್ಲ ಭಾವ. ಹೇಗಿದೆ ನಿಮ್ ಮ್ಯಾರೇಜ್ ಲೈಫ್? ಫೈನ್ ಭಾವ. ಗುಡ್. ಕೂತ್ಕೊಂಡು ಮಾತಾಡೋಣ. ನಡೀರಿ, ಕೂತ್ಕೊಳ್ಳಿ. ನಾವು ಕೂತ್ಕೊಳ್ಳಿ. ಅವ್ರಿಗೆ ಯಾವಾಗ್ಲೂ ನಿಂತ್ಕೊಂಡಿರೋದೇ ಇಷ್ಟ ಅಣ್ಣ. ನನ್ ಚಿಕ್ಕ ಭಾವನ್ಗೆ ನಾ ಕೂತ್ರೆ ಸೀರೆ ಸುಕ್ಕಾಗುತ್ತೆ ಅಂತ ಕಾಳಜಿ. ಶುಕ್ಲಾ, ಹೇಗಿದೆ ನಿಮ್ ಮ್ಯಾರೇಜ್ ಲೈಫ್? ಚೆನ್ನಾಗಿದೆ ಅಣ್ಣ. ಗುಡ್. ನಂದಿನಿ, ಚಿಕ್ಕಮಗಳೂರು ಕಾಫಿ ಕುಡಿದೆ ತುಂಬಾ ದಿವಸ ಆಯ್ತು. ಹೋಗಮ್ಮ, ನಿನ್ ಕೈಯಾರೆ ಫಸ್ಟ್ ಕ್ಲಾಸ್ ಒಂದ್ ಕಪ್ ಕಾಫಿ ಮಾಡ್ಕೊಂಡು ಹೋಗಮ್ಮ. ಹಿರಿಯರ್ ಹೇಳ್ರೆ ಪಟ್ ಅಂತ ಕೆಲಸ ಮಾಡ್ಬಿಡ್ಬೇಕು. ಹೋಗು ಪುಟ್ಟ. ಇನ್ನು ಚಿಕ್ಕ ವಯಸ್ಸು, ಮದ್ವೆ ಅದು ಹೊಸ್ತು ಬೇರೆ, ಏನು ಗೊತ್ತಿಲ್ಲ. ಹೋಗ್ತಾ ಹೋಗ್ತಾ ಕಲಿತ. ನೀವೇ ಸ್ವಲ್ಪ ಟ್ರೈನಿಂಗ್ ಕೊಡಿ. ಕೊಡುವ ಕೊಡುವ. ಹೌದಣ್ಣ, ಅದಕ್ಕೆ ತಾವ್ರೆ ಅಕ್ಕನ್ನ ಇಲ್ಲಿ ಕರೆಸಿರೋದು. ಅಷ್ಟು ಮಾಡ್ತಿದ್ರೆ ಹೇಗಪ್ಪ? ಮನೆ ಕೆಲಸದವಳು ಮಹಾರಾಣಿ ತರ ಸ್ಕೋಪ್ ತಗೋತಾವಳಲ್ಲ. ಕಾಫಿ ಬಂತು. ಯಾಕಡ ಮಾಡ್ದೆ? ಹಿರಿಯರು ಕೊಡು, ಯಜಮಾನ್ರ ಕೊಡು. ಅವ್ರ ಹಾರ್ಲಿಕ್ಸ್ ಮಾತ್ರ ಕುಡಿಯೋದು. ಏನಮ್ಮ ಇದು? ಕಾಫಿಗ್ ಸಕ್ಕರೆನೇ ಹಾಕಿಲ್ವಲ್ಲಮ್ಮ. ಇಲ್ಲಿ ಯಾರಿಗೂ ಸಕ್ಕರೆ ಕಾಯಿಲೆ ಇಲ್ಲ, ಗೊತ್ತಾ? ಇರ್ಲಿ ಬಿಡಿ, ಅನುಭವ ಕಡಿಮೆ ಅಲ್ವಾ? ಲಾಂಗ್ ಜರ್ನಿ ಅಲ್ವಾ, ತುಂಬಾ ಟೈರ್ಡ್ ಆಗಿದೆ. ಸ್ವಲ್ಪ ಸ್ನಾನ ಮಾಡ್ಕೊಂಡು ಬರ್ತೀನಿ. ಅದೆಲ್ಲ ಇಡ್ಬಿಡಿ, ಕುಡಿ. ನಾನ್ ಜೋಪನ ಮಾಡ್ತೀನಿ. ನೋ ತವ್ರೆ ಅವ್ರೆ, ಇದು ಕೂಡ ವಾಚ್ ಅಲ್ಲ, ಇದು ರೊಲ್ಯಾಕ್ಸ್ ವಾಚ್, 24-carat ಗೋಲ್ಡ್, ಫುಲ್ ಆಫ್ ಡೈಮಂಡ್ಸ್. ಇದ್ರ ಬೆಲೆ ಗೊತ್ತಾ? 3 lakh. ಸ್ನಾನ ಮಾಡ್ಕೊಂಡು ಬರ್ತೀನಿ. ಏನಂದೆ ಚಿಕ್ಕ ಹುಡುಗ? ನಿಂಗೆ ಅದೆಲ್ಲ ಗೊತ್ತಾ? ಕೂತ್ಕೊಳಪ್ಪ. 3 lakh ವಾಚ್ ಅಂತೂ ಬಡ್ಡಿ ಬಸ್ಸಿಂಗೆ ಬಡ್ಡಿ ಕೊಡೋದಕ್ಕೆ ವರ್ಕೌಟ್ ಆಯ್ತು. ವರ್ಕೌಟ್ ಆಗಲ್ ಬಿಡಪ್ಪ. ಹಲೋ. ಹಾ ಹೇಳಿ ಮೂರ್ತಿಗಳೇ. ನಮಸ್ಕಾರ ಸರ್, ನಾನು ಈಗ ಬರ್ಲಾ? ಹೇಗಿದೆ ನಿಮ್ ಹೆಲ್ತು? ಚೆನ್ನಾಗಿದೆ ಸರ್. ಹಾ ಬನ್ನಿ, ಹಾಗೆ ಬರ್ತಾ ಮನೆ ರೆಕಾರ್ಡ್ಸ್ ಪತ್ರಗಳನ್ನೆಲ್ಲ ತಗೊಂಡ್ ಬನ್ನಿ, ನಾನು ಸ್ವಲ್ಪ ನೋಡ್ಬೇಕು. ಓಕೆ. ಏನು ಕ್ಲೈಮ್ಯಾಕ್ಸ್ ಈಗಲೇ ಬರೋ ತರ ಇದೆಯಲ್ಲೋ. ಲವ್ ಬೇಗ ಹೋಗಿ ಏನಾದ್ರು ಮಾಡ್ತಾರಿಯೋ. ಈ ನನ್ನ ಮಗನ್ ಏನಾದ್ರು ಒಳಗಡೆ ಬಿಟ್ರೆ ಬಿಡಬಾರ ಜಾಗಕ್ಕೆ ಹುಳ ಬಿಟ್ಕೊಂಡಂಗೆ ಇವನ್ನ ಇಲ್ಲೇ ತಡಬೇಕು. ಸ್ಟಾಪ್ ಸ್ಟಾಪ್ ಅಂಕಲ್, ಸ್ಟಾಪ್ ಅಂಕಲ್, 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 ಬನ್ನಿ ಅಂಕಲ್. ಅಯ್ಯೋ, ನಾನ್ ತುಂಬಾ ಟೆನ್ಷನ್ ಅಲ್ಲಿ ಇದ್ದೀನಿ. ಸಾಹೇಬ್ರು ಏನ್ ಮಾಡ್ತಿದ್ದಾರೆ? ಅಯ್ಯೋ, ಅವ್ರು ನಿಮಗಿಂತ ಟೆನ್ಷನ್ ಅಲ್ಲಿದ್ದಾರೆ. ಅದ್ಯಾರು ಯಮುನನು ಜಮುನನು ಅಂತೆ, ಅವ್ರ ಫೋಟೋ ನೋಡ್ತಾ ಇದ್ರು. ನೀವೇನಾದ್ರೂ ಅವ್ರ ಕೈ ಸಿಕ್ಕಿದ್ರೆ ನಿಮ್ಮ ಮುಸುಡಿನ ಗುದ್ದಿ ಗುಜರಿ ಮಾಡ್ಬಿಡ್ತಾರೆ. ನಾನು ಆಮೇಲೆ ಬರ್ತೀನಿ, ನಾನು ಬಂದಿದ್ದೆ ಅಂತ ಹೇಳೋದ್ ಬೇಡ. ಸ್ವಲ್ಪ ದಿನ ಈ ಕಡೆ ಬರ್ಲೇಬೇಡಿ. ಆಮೇಲಿಂದ ಸಾಹೇಬ್ರಿಗೊಂದು ಫೋನ್ ಮಾಡಿ, ಮೊದಲು ಬಾಟಮ್ ಓಪನ್ ಆಗಿತ್ತು, ಈಗ ಟಾಪ್ ಓಪನ್ ಆಗ್ಬಿಟ್ಟಿದೆ ಅಂತ ಒಂದು ಫೋನ್ ಬಿಸಾಕಿ ಎಲ್ಲ ಸರಿ ಹೋಗ್ಬಿಡುತ್ತೆ. ಸೂಪರ್ ರೇಡಿಯೋ ಕೊಟ್ಟೆ ನೀನು. ಶುಕ್ಲಾ, ಶುಕ್ಲಾ ಮರದ ವಿಷ್ಣು ಶಶಿವಣಂ ಚದ್ರುಂ ಪ್ರಸನ್ನಂ ಧ್ಯಾಯ ಸರ್ವ ವಿಘ್ನೋಪ ಶಾಂತಯೇ. ಸರಿಯಾದ ಫಿಟ್ಟಿಗೆ ಇಟ್ಟಿದ್ದೀನೋ? ಟೆನ್ಷನ್ ಏ ಮಾಡ್ಕೊಬೇಡ, ನಾನಿದ್ದೀನಲ್ಲೇ. ಹಾಡೋದೆಲ್ಲ ಒಟ್ಟೊಟ್ಟಿಗೆ ಒಗ್ಗರಿಸ್ಕೊಡುತ್ತ. ಹೋಗ್ಲಿ ಬಿಡು, ಒನ್ ಟೆನ್ಷನ್ ಅಂತ ಫುಲ್ಲು ಕ್ಲಿಯರ್ ಆಯ್ತಪ್ಪ. ಒಂದ್ ಟೆನ್ಷನ್ ಎಕ್ಸಿಟ್ ಆಯ್ತು, ಇನ್ನೊಂದ್ ಟೆನ್ಷನ್ ಎಂಟ್ರಿ ಆಯ್ತು. ಬಸ್ ಸಿಂಗ್ಲಿಕಾ, ನನ್ನ ಮಗನ ಎಲ್ಲೋ ಐತೆ ಹೋಗೋ ನೋಡ್ಕೋತೀನಿ. ಅವು ನೋಡೋಗ್ಲಿ ಬಿಡು, ನೀ ತಗಲ ಕಟ್ಟಿದ್ಯಲ್ಲ, ಸಾಕ್ ನನ್ಗೆ. ಬಸ್ಸಣ್ಣ ಸೌಂಡ್ ಕಡಿಮೆ ಮಾಡಣ್ಣ. ಯಾಕೆ? ಒಳಗಡೆ ನಮ್ ನೆಂಟ್ರೆಲ್ಲ ಬಂದವ್ರಣ್ಣ. ತಟ್ಬಿಡ್ತೀನಿ ನೋಡು, ಬಣ್ಣದೇ ಅದೇನೋ ಪಿಕ್ಚರ್ ತೆಗೆದು ಬಿಟ್ಟು ಕಿಸುದ್ ಬಿಡ್ತೀನಿ ಅಂತ ನನ್ನ ಹತ್ರ ಸಾಲ ತಗೊಂಡ್ರಲ್ಲ, ಆಗ ನಿನ್ಗೆ ಈ ನೆಂಟ್ರ ಇಷ್ಟ ಜ್ಞಾಪಕಕ್ಕೆ ಬರಲಿಲ್ವಾ? ಅಣ್ಣ, ಒಳಗೋಗಿ ಐಟಮ್ಸ್ ಎಲ್ಲ ಕಂಪೇರ್ ಮಾಡಣ್ವಾ.
ನಿನ್ ಕಿತ್ತೋಗಿರೋ ಫೇಸ್ ಕಟ್ ನಾವ್ ಒಂಚೂರು ತೋರಿಸೋಗೋಕೆ ತಕ್ಕ ಮರಕ್ ಏನು ಆಯ್ತಲ್ಲಿ ಕಿತ್ತೋಗಿರೋ ನಾಲ್ಕು ಜೀನ್ಸ್ ಪ್ಯಾಂಟು ಕೊಳತೋಗಿರೋ ನಾಲ್ಕು ಕಲರ್ ಕಾಚ ಅದನ್ನೇನು ಉಪ್ಪು ಖಾರ ಹಾಕೊಂಡು ಎಕ್ಕಂತೀರ ನೀನು ಈಗ ಬಡ್ಡಿನೇ 300,000 ಆಗೈತೆ 75,000 ಕೊಟ್ಟಿದ್ಯಾ 25,000 ಎಲ್ಲಿ ಎಕ್ಕ ಗೊತ್ತಿಲ್ಲ ಅಂದ್ರೆ ಅಮಿಕಣ್ ನಿಂತ್ಕೋಬೇಕು ಇನ್ನೆರಡು ಕಾಲು ಲಕ್ಷ ಬಡ್ಡಿನ ನಿಮ್ಮಪ್ಪ ಕೊಡ್ತಾನ ಎರಡು ಕಾಲು ಲಕ್ಷ ನಾನೇ ಕೊಡ್ತೀನಿ ಅಣ್ಣ ಆದ್ರೆ ಒಂದ್ ಸ್ವಲ್ಪ ಎಕ್ಸ್ಟ್ರಾ ಟೈಮ್ ಕೊಡಿ ಎಕ್ಸ್ಟ್ರಾ ಟೈಮ್ ಕೊಡಕ್ ನಾನೇನ್ ಬ್ಯಾಂಕ್ ಏನು ಕೊಟ್ಟಿದ್ದೆ ಕಾದ್ಬಿಟ್ಟು ನಿಮ್ಮ ಮನೆ ಮುಂದೆ ಲೇಬಲ್ ಅಂಟಿಸ್ಬೇಕ ನಾನು ನನ್ಗೀಗಲೇ ಚುಕ್ತ ಆಗ್ಬೇಕು ಅವನ್ನೆಲ್ಲ ಒಳಗಡೆ ಸುಳ್ಕೊಂಡಿರ್ತಾನೆ ಒದ್ದೆ ತಕ್ಕಂಬಾರ ಅವನ್ನ ಹೋಗ್ತೀನಿ ಅಣ್ಣ ನಾನು ಹೇಳದ್ನಲ್ಲ ಅಣ್ಣ ನಾನೇ ಬ್ಯಾಲೆನ್ಸ್ ಅಮೌಂಟ್ ಕೊಡ್ತೀನಿ ಬಂದ ಯಾಕಣ್ಣ ಅಷ್ಟೊಂದು ಟೆನ್ಷನ್ ಈಗ ಬಡ್ಡಿ ಎಷ್ಟು ಕೊಡ್ಬೇಕು ಅದನ್ನ ಮೊದ್ಲೇಳಿ ಎರಡು ಕಾಲು ಲಕ್ಷ ಅಷ್ಟೇನಾ ತಗೊಳ್ಳೋಣ ವಾಚ್ ವಾಚ ಏನಣ್ಣ ಹಂಗ್ ನೋಡ್ತಿದ್ಯಾ 24 ಕ್ಯಾರೆಟ್ ಗೋಲ್ಡ್ ಇದ್ರ ರೇಟ್ ಎಷ್ಟು ಹೇಳು ಎಷ್ಟು 300,000 ಸದ್ಯಕ್ಕೆ ಸಾಕ್ಬಿಡು ಮೇಕೆದ ಆಮೇಲೆ ನೋಡ್ಕೊಳ್ತೀನಿ ಅಣ್ಣ ಏನ್ಲ ನಾವೇ ಇವ್ರಿಗೆ 75,000 ಕೊಡ್ಬೇಕಲ್ಲ ಮಧ್ಯ ಮಾತಾಡ್ಬೇಡ ಅಂತ ಹೇಳಿದಾನೆ ನಾನು ಯಾರೀ ಅದು ಬಸಣ್ಣಲ್ಲ ಅವ್ನ ತಲೆ ಸರಿ ಇಲ್ಲ ಮೊದ್ಲು ಜಾಗ ಖಾಲಿ ಮಾಡು ನೀನೇನಾದ್ರೂ ಒಂದ್ ಕೈ ಸಿ ಹಾಕೊಂಡ್ಬಿಟ್ರೆ ನಿನ್ ಕತೆ ಶ್ರೀರಮಣ ಗೋವಿಂದ ಗೋವಿಂದ ರೇಟ್ ಹೇಳು ರೇಟ್ ಹೇಳು ರೇಟ್ ಹೇಳು ಆ ಪೀಸ್ ಪೇಸ್ ಕಟ್ ನೋಡಿದ್ರೆ ತಿಕ್ಲ ತರ ಕಾಣಕ್ಕಿರ್ವಲ್ಲ ನಾವು ಕಲೆಕ್ಷನ್ ಬಂದಿದ್ದೇವೆ ಕಲೆಕ್ಷನ್ ಹೆಸರಲ್ಲಿ ಭಿಕ್ಷೆ ಬೇಡೋರು ಜಾಸ್ತಿ ಆದ್ರು ಏ ಶುಕ್ಲಾ ಒಂದ್ 10 ರೂಪಾಯಿ ಕೊಟ್ ಕಳ್ಸೋ ಹಲೋ ಯಶಸ್ಮಿ ನಮ್ದು ಡೈಲಿ ಕಲೆಕ್ಷನ್ ನಾನು ಮಗನೇ ಡೈಲಿ ಕಲೆಕ್ಷನ್ ಮಾಡ್ಲಿಕ್ಕೆ ನೀನ್ ಪಿಗ್ಮಿ ಏಜೆಂಟ್ ನಾ ಕೊಟ್ಟಷ್ಟು ತಗೊಂಡೋಗೋ ಏಯ್ ಕೊಟ್ ಕಳ್ಸೋ ನೆಕ್ಸ್ಟ್ ಟೈಮ್ ನೋಡೋಣಂತೆ ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ಟೈಮ್ ಅಲ್ಲ ಏನಿಲ್ಲ ನಮ್ಗೆ ಈಗಲೇ ಸೆಟ್ಲ್ ಮಾಡ್ಬಿಡ್ಬೇಕು ಇವನ್ ದಿಮಾಕ ನೋಡಪ್ಪ ಭಿಕ್ಷೆ ದುಡ್ಡಿಗೆ ಡಿಮ್ಯಾಂಡ್ ಬೇರೆ ಈಗ್ಲೇ ಬೇಕಾ ಫುಲ್ ಸೆಟ್ಲ್ಮೆಂಟ್ ಆಗುತ್ತೆ ಆಗುತ್ತೆ ಒಂದ್ ಸ್ವಲ್ಪ ಲೂಸು ಅಲ್ಲ ಫುಲ್ಲು ಲೂಸು ಯಾವಾಗ್ಲೂ ಮೀಟ್ರು ಸೆಂಟಿಮೀಟ್ರು ಅಂತಾನೆ ಇರ್ತಾನೆ ಲೂಸ್ ಆದ್ರೆ ಮೆಂಟಲ್ ಹಾಸ್ಪಿಟಲ್ಗೆ ಹೋಗಿ ಕೇಳು ಅದನ್ನ ಬಿಟ್ಟು ನಮ್ಮನೆ ಕಾಂಪೌಂಡ್ ಯಾಕೆ ಬಂದಿದ್ದಾನ ಅವನು ಮೊದ್ಲು ಒದ್ದು ಹೊರಗೆ ಹಾಕು ಕಲ್ಗಿಲ್ ಹೊಡೆದಾನು ಹೇಳಿಲ್ಲ ಬಸಣ್ಣ ಫುಲ್ ಮೆಂಟ್ಲು ಅಂತ ಟ್ರೀಟ್ಮೆಂಟ್ಗೆ ಮೆಂಟಲ್ ಹಾಸ್ಪಿಟಲ್ ಸೇರ್ಕೊಳ್ಳಕ್ಕೆ ಇಲ್ಲಿ ಬಂದಿರೋದು ಇನ್ನೊಂದ್ 5 ದಿನ ಈ ಕಡೆ ತಲೆನೇ ಹಾಕ್ಬಿಡ ಬಂದ್ರೆ ನೀನ್ ಮೆಂಟ್ಲ್ ಆಗ್ಬಿಡ್ತೀಯಾ ನೋಡು ನಿನ್ ದುಡ್ಡು ಏನು ಮೋಸ ಆಗಲ್ಲ ಗುರುವೆ ಡೋಂಟ್ ಬರೀ ಬೇಗ ಹೊರಡು ಹೊಡು 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 ಬೇಗ ನಕಲ ನಿಜವಾಗ್ಲು ಅವನ್ ತಿಕ್ಕಲ ದುಡ್ಡು ಕೊಟ್ಟಿಗೆ ಮೂಗಲ್ ಬ್ಲಡ್ ಬರಾಗ ಮಾಡ್ಬಿಟ್ಟಲ್ಲ ಹೋಗ್ಲಿ ಸಮಾಧಾನ ಮಾಡ್ಕೊ ಸಮಾಧಾನ ಮಾಡ್ಕೊ ಬಂದ ಮೆಂಟು ಶುಕ್ಲಾಂ ಭರದರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದಂ ಧ್ಯಾಯ ಸರ್ವ ವಿಘ್ನೋಪ ಶಾಂತಯೇ ದಾವ್ರೆ ಅವ್ರೆ ಹೇಳಿ ನಿಮ್ಮನ್ನ ಕಲ್ಪನಾ ಗೆಟಪ್ ಅಲ್ಲಿ ನೋಡ್ಲಿಕ್ಕೆ ತುಂಬಾ ಇಷ್ಟ ಅದಕ್ಕೆ ಅಲ್ವಾ ಇನ್ನು ಅದೇ ಗೆಟಪ್ ನಲ್ಲಿ ಇರೋದು ಏನಮ್ಮ ಇನ್ನು ಹಾಗೆ ನಿಂತಿದ್ಯಾ ಹೊಟ್ಟೆ ಹಸ್ಕೊಂಡು ಕೂತಿಲ್ವಾ ಅವರು ನಾ ಮಾಡಿರೋ ಚಿಕನ್ ಅಡಿಗೆನೆಲ್ಲ ತಗೊಂಡ್ಬಾ ಹೋಗು ಹೋಗಿ ತಗೊಂಡ್ಬನ್ನಿ ಹೋಗಿ ನೀನಿನ ಬೆಲ್ಲೆ ಕೂತಿದ್ಯಾ ಹೋಗು ಅವಳಿಗೆ ಸಹಾಯ ಮಾಡು ನಿನ್ನ ಅರ್ಧಾಂಗಿ ಅಲ್ವಾ ಹೋಗಪ್ಪ ಸಹಾಯ ಮಾಡು ತುಂಬಾ ಒಳ್ಳೆ ಟ್ರೈನಿಂಗ್ ಕೊಡ್ತಾ ಇದ್ದೀರಾ ಏನು ಗೊತ್ತಿರೋ ನಿತ್ಯ ಯಾರು ಆಫ್ಟರ್ ಆಲ್ ಕುಕ್ ಆ ಲೆವೆಲ್ ಸ್ಕೋಪ್ ತಗೊಂಡು ಕಾಗೆ ತರ ಕುಕ್ತಾ ಇದ್ದಾಳೆ ಅಕ್ಕ ಅಂತ ಅಕ್ಕ ಮೊದ್ಲು ಅವಳನ್ನ ಇಲ್ಲಿಂದ ಓಟು ಇರಿಟೇಟಿಂಗ್ ಲೇಡಿ ಕಣೋ ಪ್ಲೀಸ್ ಶುಕ್ಲಾ ಯಾ ಹಂಗೂ ಅರ್ಥ ಆಗುತ್ತೆ ಪ್ಲೀಸ್ ನಿತ್ಯ ಸ್ವಲ್ಪ ಅಡ್ಜಸ್ಟ್ ಸರಿ ಓಕೆ ಇದೆಲ್ಲ ನಿನ್ ಸಿನಿಮಾ ಕೆರಿಯರ್ಗೆ ಪ್ರಾಕ್ಟೀಸ್ ಅನ್ಕೋ ನಿಮ್ಗೋಸ್ಕರ ಬೆಳಿಗ್ಗೆಯಿಂದ ಒಂದ್ ಸ್ವಲ್ಪನೂ ರೆಸ್ಟ್ ತಗೊಳ್ದೆ ಚಿಕನ್ ಲೆಗ್ ಪೀಸ್ ಚಿಕನ್ ಫ್ರೈ ಚಿಲ್ಲಿ ಚಿಕನ್ ಫಿಶ್ ಫ್ರೈ ಫಿಶ್ ಕರಿ ಎಲ್ಲಾ ಮಾಡಿದ್ದೀನಿ ತಿನ್ ನೋಡಿ ಹಾಗಿದೆ ಅಂತ ಹೇಳಿ ಇನ್ನೇನ್ ತಂದ್ಬಿಡ್ತಾಳೆ ನಂದಿನಿ ಬೇಗ ಬಾರಮ್ಮ ಸ್ವಲ್ಪ ತಡ ಮಾಡ್ಬಿಟ್ರು ಬಾಪ ಬಾ ಬಡ್ಸಪ್ಪ ಬಡ್ಸಮ್ಮ ಇನ್ನೊಂದು ಹೇಳ್ತೀನಿ ಇಷ್ಟವಾದ ಡಿಶಿಷೇ ಮಾಡಿದಿರಿ ಏನ್ ನಮ್ ಶುಕ್ಲ ಹೇಳಿದ್ನಾ
ನಿಮ್ಮ ಹೆಸರು ಕೇಳ್ದಾಗ್ಲೇ ಗೊತ್ತಿತ್ತು ನಿಮ್ಗೆ ಏನೇನ್ ಇಷ್ಟ ಆಗುತ್ತೆ ಅಂತ. ಅದಕ್ಕೆ ಕಷ್ಟಪಟ್ಟು ಮಾಡಿದೆ. ನನ್ನ ಮನಸ್ಸಲ್ಲಿರೋದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಥ್ಯಾಂಕ್ ಯು. ತಿನ್ನಿ. ರುಚಿ ಚೆನ್ನಾಗಿದೆ. ಏನಿದು, ಇಬ್ರು ಇಷ್ಟೊಂದು ಕ್ಲೋಸ್ ಆಗ್ತಾ ಇದಾರೆ. ಕುಕ್ಕರ್ ಪೋಸ್ಟ್ ಇಂದ ಓನರ್ ಪೋಸ್ಟ್ ಗೆ ಬುಕ್ ಆಗೋ ತರ ಇದ್ದಾಳೆ. ಸ್ಲಿಪ್ ಆಯ್ತು ತಟ್ಟೆ. ಚಿಲ್ಲಿ ಚಿಕನ್ ಅಂದ್ರೆ ನನಗೆ ತುಂಬಾ ಇಷ್ಟ, ಆದ್ರೆ ಸ್ವಲ್ಪ ಖಾರ ಜಾಸ್ತಿ ಆಗಿದೆ. ತವ್ರೆ ನಿಂದು ತುಂಬಾ ಓವರ್ ಆಯ್ತು, ಆಮೇಲೆ ನೋಡ್ಕೊಳ್ತೀನಿ. ಏನೋ ಪಾಪ ಅಂತ ಸೇರ್ಕೊಂಡ್ರೆ ಪ್ಲಾನ್ ಎಲ್ಲ ಹಾಳು ಮಾಡಿ ನಮ್ ಮನೇನೆ ಹಾಳು ಮಾಡಕ್ ಬಂದವಳೆ. ಬಿಡ್ಬೇಡ ಇವತ್ತು, ಅವಳು ಸರಿಯಾಗಿ ಕೇಳು. ಓಹೋ, ತುಂಬಾ ಅತಿ ಆಗೋಯ್ತು. ನಿಮ್ದು ಓವರ್ ಟೇಕ್ ತುಂಬಾ ಜಾಸ್ತಿ ಆಯ್ತು, ಏನ್ರಿ ಮಾಡ್ತಾ ಇದೀರಾ? ಕಾಡು ಬೆಳೆಸಿ ನಾಡು ಉಳಿಸಿ. ಅಕ್ಕ ಸಾಲು ಮರದ ತಿಮ್ಮಕ್ಕ, ನೀನ್ ಇಲ್ಲಿ ಕರ್ಕೊಂಡ್ ಬಂದಿರೋದು ಗಿಡ ನೆಡಕ್ಕಲ್ಲ, ಅಡ್ಗೆ ಮಾಡೋದಿಕ್ಕೆ. ಅದ್ರಲ್ಲೂ ಅಣ್ಣನ ಜೊತೆ ನಿನ್ ಸಲ್ಗೆ ತುಂಬಾ ಓವರ್ ಆಗ್ತಿದೆ. ಬೇಡ ಮಗ, ಇನ್ನು ಸ್ಟೋರಿನ ಲಕ್ಕಿ ನಿನ್ ಸೆಲೆಕ್ಟ್ ಮಾಡಿದ್ದು ಕುಕ್ಕನಲ್ಲ ಬೆಕ್ಕನ, ಬಜಾರಿ ಹೆಂಗ್ಸು. ಯಾರನ್ನ ಬೆಕ್ಕು ಬಜಾರಿ ಅಂತ್ಯಾ? ಏನಪ್ಪಾ ಅವಳು ಬೈತಾ ನೋಡ್ತಾ ನಿಂತಿದ್ಯಾ ಬಾಯಲ್ಲಿ? ಈ ಮನೆಗೆ ನನ್ನ ಕುಕ್ಕು ಅಂತ ತಾನೇ ಕರ್ಕೊಂಡ್ಬಂದೆ. ಅಕ್ಕ ಅಂತ ಫಿಕ್ಸ್ ಮಾಡಿದ್ದು ನಾನ ಅವಳ. ಇಲ್ಲಿ ನೋಡಪ್ಪ, ನನ್ ಕೈಲಿ ಈ ಎರಡೆರಡು ಕೆಲಸ ಮಾಡಕ್ ಆಗೋದಿಲ್ಲ, ಈ ನಾಟ್ಕೊಂಡು ಮಾಡಕ್ ಆಗಲ್ಲ. ಪಾಟೀಲ್ ಸರ್ ಬಂದವ್ರೆ, ಅವ್ರ ಹತ್ರ ನಿಜ ಹೇಳ್ತೀನಿ, ನನ್ ಸಂಬಳ ಚುಕ್ಕ ಮಾಡಿಸ್ಕೋತೀನಿ, ಓದ್ತಾ ಇರ್ತೀನಿ, ಆಮೇಲೆ ಎಲ್ಲ ಕೆಲಸ ಉಳೆ ಮಾಡ್ತೀನಿ. ಅಯ್ಯೋ, ನೀವೇನಾದ್ರು ಅಣ್ಣನ ಹತ್ರ ಹೋಗಿ ವಿಷಯ ಎಲ್ಲ ಹೇಳಿ ಮನೆ ಬಿಟ್ಟು ಹೋಗ್ಬಿಟ್ರೆ ಫುಲ್ ಎಡವಟ್ ಆಗ್ಬಿಡುತ್ತೆ. ಮಾಡೋ ಎಡವಟ್ ಎಲ್ಲ ಮಾಡ್ಬಿಟ್ಲಲ್ಲ ಮರಿ. ಅವಳ ಅವಳ ದೊಡ್ಡ ಎಳ್ಸು, ಅವಳಿಗೆ ಏನೋ ಗೊತ್ತಾಗಲ್ಲ. ನೀವ್ ನಮ್ಮ ಅಕ್ಕ ಅಲ್ವಾ? ನಾನು ಅಕ್ಕ ಅಲ್ಲ, ಬರೀ ಕುಕ್ಕು ಅಂತ ಹೇಳಿದ್ಲಲ್ಲಪ್ಪ. ಅಕ್ಕ ಆದ್ರೇನು, ಕುಕ್ಕ ಆದ್ರೇನು, ನಮಗ ಅನ್ನ ಹಾಕೋರೆಲ್ಲ ನಮ್ಮ ಅಮ್ಮಂದ್ರಲ್ವಾ. ಪ್ಲೀಸ್ ಇದೊಂದ್ಸಲ. ನೀನ್ ಎಷ್ಟೊಂದು ಓವರ್ ಆಕ್ಟಿಂಗ್ ಮಾಡ್ತಾ ಇದೀಯ ಅಂತ ಅವಮಾನನೆಲ್ಲ ಮರ್ಕೊಂಡು ನಾಳೆಯಿಂದ ಕೆಲಸ ಮಾಡ್ತೀನಿ. ಬೇಗ ಬಂದ್ರು ಅಣ್ಣವ್ರ ಪಿಕ್ಚರ್ ಆಪರೇಷನ್ ಡೈಮಂಡ್ ರಾಕೆಟ್ ಬರ್ತಾ ಇದೆ. ನೋಡು ನೋಡು ಪಿಕ್ಚರ್ ನೋಡ್ರು, ಅಣ್ಣವ್ರ ಅಭಿನಯ ನೋಡಿ ಆನಂದ ಪಡ್ರು. ಡಬ್ಬ ನನ್ ಮನೆ, ಇಲ್ಲಿ ನಮ್ಮ ಅಣ್ಣ ಆಪರೇಷನ್ ಶುರು ಮಾಡೋಗಿದ್ದಾರ, ಎದ್ದೇಳೋ ಹೆಂಗೋ ಬಚಾವ್ ಆಗ್ಬಿಟ್ರಿ. ಎಡವಟ್ ಮೇಲೆ ಎಡವಟ್ಟು, ಒಂದ್ ತಪ್ಪು ಜೊತೆಗೆ ಇನ್ನೊಂದ್ ತಪ್ಪು. ನೀನ್ ನೋಡಿದ್ರೆ ಏನು ಆಗ್ದಿರೋ ತರ ಜಾಲಿಯಾಗಿ ಪಿಕ್ಚರ್ ನೋಡ್ಕೊಂಡ್ ಕೂತಿದ್ಯಾ? ನಿಂಗೆ ಟೆನ್ಷನ್ ಇಲ್ವೇನು? ಕೂಲ್ ಡ್ರಿಂಕ್ಸ್ ಕುಡ್ದು ಕೂಲ್ ಆಗಿರಿ. ಬಾಬಾ ನೀನು ಕುಡಿ, ಪಿಕ್ಚರ್ ನೋಡು. ಲೈ ನನ್ ಮಗನೇ, ನನ್ ಲೈಫ್ ಬೆಂಕಿ ಹಚ್ಚಿ ಅದ್ ಹೆಂಗೋ ಕೂಲ್ ಆಗಿದ್ಯಾ? ನಾವ್ ಅಡ ಇಟ್ಟಿರೋದು ಈ ಮನೆ ಒರಿಜಿನಲ್ ಪತ್ರ ಅಂತ ಏನಾದ್ರು ಗೊತ್ತಾದ್ರೆ ಎಕಡೆದೇ ಗ್ಯಾರಂಟಿ. ನನಗಿನಾಗಲ್ಲ, ನಾನ್ ಹೋಗಿ ನಮ್ಮ ಅಣ್ಣನ ಹತ್ರ ಇರೋ ವಿಷಯನೆಲ್ಲ ಹೇಳ್ಬಿಟ್ಟು ಕ್ಷಮೆ ಕೇಳ್ಬಿಡ್ತೀನಿ. ನಾನು ಹೋಗ್ತಾ ಇದ್ದೀನಿ, ನಂಗಿರೋದೊಂದೇ ದಾರಿ. ಹಂಗೆ ಮಾಡು, ನಿಮ್ಮ ಅಣ್ಣಂಗೆ ಮಾಂಜ ಕೊಡೋದಕ್ಕೆ ನಾನು ಇನ್ನೊಂದು ಮಾಸ್ಟರ್ ಐಡಿಯಾ ಮಾಡ್ತೀನಿ. ಶುಕ್ಲಾ, ಶುಕ್ಲಾ ದವ್ರೆ ಬಂದೆ ಬಂದೆ. ಹೌದು, ನನ್ ವಾಚು ಏನಾದ್ರೂ ನೋಡಿದ್ರಾ? ಅಯ್ಯಯ್ಯೋ, ಈ ಅಪ್ಪನ ವಿಷಯ ಗೊತ್ತಾಗ್ಬಿಟ್ಟು ನಾನೇನಾದ್ರು ಸಿಕ್ಕಾಕೊಂಡ್ಬಿಟ್ರೆ ನನ್ನ ಮಗು ಅಪ್ಪಚ್ಚಿ. ಯಾವ್ದು ಆ ಪಾರಿನ ವಾಚು? ಹೌದು, 24 ಕ್ಯಾರೆಟ್ ಗೋಲ್ಡ್ ಫುಲ್ ಡೈಮಂಡ್. ಹೌದು, 3 ಲ್ಯಾಕ್ಸ್. ಎಸ್, ಅವತ್ ನೋಡಿ ದೇಶ ಮಾಡ್ರೆ ನಮ್ಮ ಅಪ್ರಾಣಿ ಅವ್ರಿಗೂ ಇದುವರೆಗೂ ನೋಡಿಲ್ಲ. ಶುಕ್ಲಾ, ಗರ್ಲ್ಫ್ರೆಂಡ್ ಅಣ್ಣ. ಗರ್ಲ್ಫ್ರೆಂಡ್? ಯಾರ ಗರ್ಲ್ಫ್ರೆಂಡ್?
ಯಶ್ ಮಾಡ್ರೆ ಗೊತ್ತಾಗೋಯ್ತು ಈ ನಕಲಿಯ ಅಸಲಿ ಗರ್ಲ್ ಫ್ರೆಂಡ್ ಲವರ್ಸ್ ನಂಗೆ ಕಂಡು ಹಿಡಿದು ಬಿಟ್ಟೆ ಸೂಪರ್ ಅಲ್ಲ ನಾನು ಹಾಯ್ ರಾವ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಏಯ್ ಬ್ಲಡಿ ಫುಲ್ ನಿನ್ ಚುಚ್ಚಿ ಅವಳು ಇವ್ರು ಯಾರು ಶುಕ್ಲಾ ನಂದಿನಿ ಅವ್ರ ಸಿಸ್ಟರ್ ಏನಮ್ಮ ನಿನ್ನ ಹೆಸರು ನಂದಿನಿ ಅಲ್ಲ ನಿತ್ಯ 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 ಅಂದ್ರೆ ನೀನು ನಕಲನ್ ಗರ್ಲ್ ಫ್ರೆಂಡ್ ಅಂದ್ಮೇಲೆ ನನ್ ತಮ್ಮನ್ ಯಾಕೆ ತಪ್ಕೊಂಡು ಮುದ್ದಾಡ್ತಾ ಇದೀಯಾ ಸರಿಯಾದ ಪ್ರಶ್ನೆ ಅದು ಬಾಬಾ ಮ್ಯೂಸಿಕಲ್ ಕಾಂಪಿಟೇಷನ್ ಅಲ್ಲಿ ನಾವು ಡ್ರಾಮಾ ಮಾಡ್ತಾ ಇದ್ದೀವಿ ಶುಕ್ಲಾ ನಂದಿನಿ ಅಲ್ಲ ಶುಕ್ಲಾ ನಿತ್ಯ ಜಸ್ಟ್ ಕ್ಲೋಸ್ ಫ್ರೆಂಡ್ಸ್ ರಿಹರ್ಸಲ್ ಚೆನ್ನಾಗಿ ಬರ್ಲಿ ಅಂತ ನಿಮ್ ಮುಂದೆ ಯಜಮಾನ್ರೆ ನಾಟಕದ ರಿಹರ್ಸಲ್ ಅಂತೆ ಕೀಪ್ ಇಟ್ ಅಪ್ ನಿತ್ಯ ನಂದಿನಿ ಇದೆಲ್ಲ ಡ್ರಾಮಾನಾ ನೋ 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 ಇಟ್ ಇಸ್ ನಾಟ್ ಡ್ರಾಮಾ ಇದು ಡ್ರಾಮಾ ರಿಹರ್ಸಲ್ ಮುತ್ತಿನ ತರ ಇಲ್ಲೇ ಇಲ್ಲ ವೆರಿ ಡೀಪ್ ರಿಯಲಿಸ್ಟಿಕ್ ಆಗಿದೆ ಎಕ್ಸಾಕ್ಟ್ಲಿ ಹಂಗನ್ಸಿದ್ರೇನೆ ಡ್ರಾಮಾ ರಿಯಲಿಸ್ಟಿಕ್ ಆಗಿ ಬಂದಿದೆ ಅಂತ ಅರ್ಥ ಏನ್ ಸೂಪರ್ ಆಕ್ಟಿಂಗ್ ಮಾಡಿದ್ರೆ ಸೂಪರ್ 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 ವಾ ನಂದಿನಿ ಅಲ್ಲ ನಿತ್ಯ ನಿನ್ ಆಕ್ಟಿಂಗ್ ಗೆ ಅಣ್ಣ ಕ್ಲೀನ್ ಬೋಲ್ಡ್ ಆಗಿದ್ದಾರೆ ಯು ಆರ್ ಗ್ರೇಟ್ ವೆರಿ ಗುಡ್ ಕೀಪ್ ಇಟ್ ಅಪ್ ನಮ್ಮ ನನ್ನ ಡೌಟ್ಸ್ ನೆಲ್ಲ ತುಂಬಾ ಚೆನ್ನಾಗಿ ಕ್ಲಿಯರ್ ಮಾಡಿದ್ಯಾ ಕೀಪ್ ಇಟ್ ಅಪ್ ಏನೇ ಆಗ್ಲಿ ಕಡ ನಿಲ್ಲ ಬರು ಅವನಿಗೆ ಸಾಕತ್ತಾಗಿ ಮುದ್ದು ಕೊಟ್ಲು ಸೂಪರ್ ಮಗ ಅಣ್ಣ ನೀವು ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತೀರಂತೆ ಗೌರವ ಪಾತ್ರ ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತೀರಿ ಅಂತ ಕೇಳ್ಪಟ್ಟಿದೀನ ಹಂಗೆ ಒಂದಿರ ಡೈಲಾಗ್ ಬಿಡಿ ಆಕ್ಟಿಂಗ್ ಅಂದ್ರೆ ಎಕ್ಸ್ಪ್ರೆಷನ್ಸ್ ಎನ್ವಾಲ್ವ್ಮೆಂಟ್ ತುಂಬಾ ಚೆನ್ನಾಗಿರ್ಬೇಕು ಹೇಗಿರ್ಬೇಕು ಗೊತ್ತಾ ಅಣ್ಣವ್ರು ಅಣ್ಣವ್ರ ತರ ಡಾಕ್ಟರ್ ವಿಷ್ಣುವರ್ಧನ್ ವಿಷ್ಣುವರ್ಧನ್ ತರ ಇರ್ಬೇಕು ಗೊತ್ತಾ ಕಲ್ಲೇಟಿಗಿಂತ ನಿನ್ನ ಕಣ್ಣೇಟು ಜೋರಾಗಿ ಎದೆಯಲ್ಲಿ ಡವ ಡವ ಗಂಗಮ್ಮ ನನ್ನ ಎದೆಯಲ್ಲಿ ಡವ 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 ಕೇಳಮ್ಮ ಗಂಗಮ್ಮ ಬಾರಮ್ಮ ಸೂಪರ್ ಸೂಪರ್ ಯಜಮಾನ್ರೆ ಈಗ ವಿಷ್ಣುವರ್ಧನ್ ಮಲೆನಾಡ ಹೆಣ್ಣ ಮೈ ಬಣ್ಣ ಬಲು ಚೆನ್ನ ಆ ನಡು ಸಣ್ಣ ಆ ಮನಸೋತೆ ನೀ ಚಿನ್ನ ಮಲೆನಾಡ ಹೆಣ್ಣ ಮೈ ಬಣ್ಣ ಬಲು ಚೆನ್ನ ಆ ನಡು ಸಣ್ಣ ನಾ ಮನಸೋತೆ ನೀ ಚಿನ್ನ ಅಣ್ಣ ನಿಮ್ ಫೋನ್ ಬಂದಿದೆ ಸೈಲೆಂಟ್ ಹಾಕಲೆ ಯಜಮಾನ್ರೆ ಸೂಪರ್ ತಗೊಳ್ಳೇಣ ಚೆನ್ನಾಗಿತ್ತಾ ಚೆನ್ನಾಗಿ ಅದು ಅದು ಕೌರವ ಹಲೋ ಒಂದ್ ನಿಮಿಷ ಹಲೋ ಹೇಳಿ ನಿಜ ಹೇಳಿ ಏನ್ ನಡೀತಾ ಇದೆ ಕೋಪ ಮಾಡ್ಕೊಂಬೇಡ ಅದು ಅಣ್ಣ ದಿಢೀರ್ ಅಂತ ಊರಿಂದ ಬಂದ್ರು ನೀನ್ ಬೇರೆ ಏರ್ಪೋರ್ಟ್ ಹೋಗಿ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡೆ ಏನ್ ಮಾಡ್ಬೇಕಂತಾನೆ ಗೊತ್ತಾಗಿಲ್ಲ ಅದಕ್ಕೆ ಇವನ್ ಗರ್ಲ್ ಫ್ರೆಂಡ್ ನ ನನ್ ಹೆಂಡತಿ ಅಂತ ನಾಟ ಮಾಡ್ತಾ ಇದೀವಿ ಅಷ್ಟೇ ಇವನ್ ಲವರ್ನ ನಿನ್ ಹೆಂಡತಿ ಅಂತ ನೀನೇ ಫಿಕ್ಸ್ ಮಾಡ್ಕೊಬಿಟ್ರ ಅಂದ್ರೆ ಡ್ರಾಮದೊಳಗೊಂದ್ ರಾಮನ ಅಯ್ಯೋ ಸುಮ್ನೆ ರಮ ನೀನು ಅದು ನೀನ್ ಸಡನ್ ಆಗಿ ಎಂಟ್ರಿ ಕೊಟ್ಟಿಯಲ್ಲ ನೀನ್ ಯಾರು ಅಂತ ಅವ್ರಿಗೆ ಹೇಳಕ್ ಆಗ್ಲಿಲ್ಲ ಈ ಲೋಟಸ್ ನಿನ್ನ ಫಿಕ್ಸ್ ಮಾಡ್ಬಿಟ್ಟು ನೀನೇ ಫಿಕ್ಸ್ ಮಾಡಿದ್ದು ಈಗ ಸದ್ಯಕ್ಕೆ ನೀನು ಅವನ್ ಲವರ್ ಅಲ್ಲ ನನ್ ಲವರ್ ಗೊತ್ತಾಗೋಯ್ತು ನೀವು ಡ್ರಾಮಾ ಮಾಡ್ತಾ ಇಲ್ಲ ಮೋಸ ಮಾಡ್ತಾ ಇದ್ದೀರಾ ಕರೆಕ್ಟಾ ಎಲ್ರಲ್ಲ ಅಂತ ಒಳ್ಳೆ ಮನುಷ್ಯನ್ಗೆ ಎಲ್ರು ಸೇರ್ಕೊಂಡು ದ್ರೋಹ ಮಾಡ್ತೀರಾ ಬಿಡೋದಿಲ್ಲ ಬಿಡೋದಿಲ್ಲ ಈಗಲೇ ನಿಜ ಹೇಳ್ತೇನೆ ವಿನಾಯಕ್ ತರಿಲ್ವಾ ದಾರಿ ಬಿಡೆ ದಾರಿ ಬಿಡೆ ಅಣ್ಣ ಬಂದ್ರೆ ಜಾಗ ಬಿಡೆ ಅಣ್ಣ ಎಲ್ಲ ವಸಿ ಸೈಲೆಂಟ್ ಆಗಿ ನಿಂತ್ಕೊಂಡು ನನ್ನ ಮಾತು ಕೇಳಿ ಈ ಬಸ್ಸಿನ ಮಾತು ಅಂದ್ರೆ ಬಾಂಬ್ ಇದ್ದಂಗೆ ಟುಸ್ ಅಂತ ಸಿಡಿಯೋದ್ರೊಳಗೆ ನಿಮ್ ಗಂಟು ಮೂಟೆ ಕಟ್ಕೊಂಡಿಲ್ಲ ದೊಡ್ಡೋಗಿ ಅಣ್ಣ ನಾನು ಇಲ್ಲಿ ಟೆಂಟ್ ಹಾಕಕ್ ಬಂದಿದ್ದೀನಿ ಟೆಂಟ್ ಹಾಕಕ್ಕೆ ಇದೇನ್ ಚಿತ್ರನ ಮೂರ್ತಿಗಳೇ ಅವನ ಜೊತೆ ವಾದ ಮಾಡ್ಬೇಡಿ ಮೊದ್ಲೇ ಲೂಸು ಏನೋ ನಾನೊಂದ್ ಸರಿ ಹೇಳಿದ್ನಲ್ಲ ಈ ಮನೇಲಿ ಒಬ್ಬ ಮೆಂಟ್ಲಿ ಇದಾನೆ ಅಂತ ಆ ಮೆಂಟ್ಲಿಗೆ ಟ್ರೀಟ್ಮೆಂಟ್ ಕೊಡಕ್ ಬಂದಿರೋ ಡಾಕ್ಟ್ರಿ ಇವನು ಹಂಗ ಯೋ ಡಾಕ್ಟ್ರು ನಿನ್ ಕೆಲ್ಸ ಏನು ಬರೀ ಟ್ರೀಟ್ಮೆಂಟ್ ಕೊಡೋದು ಅಷ್ಟು ಮಾಡ್ಕೊಂಡಿರ್ಬೇಕು ನೀನು ಅದು ಬಿಟ್ಬಿಟ್ಟು ಮೂಗುದ್ದಾದೆ ಅಂತ ಅಲ್ಲಿ ಇಲ್ಲಿ ತೋರ್ಸಕ್ ಬಂದ್ರೆ
ಸಿಕ್ಕ ಹತ್ತರಿಸ್ಬಿಡ್ತೀನಿ ಮೋಗ್ನ. ರೇ ಸಂಧ್ಯಾ ಮೂರ್ತಿಗಳೇ, ಎಷ್ಟ್ ದಿವಸ ಎಲ್ರಿ ಹೋಗಿದ್ರಿ? ಯಾವಾಗ ಬಂದ್ರೆ? ಈಗ ಬಂದೆ ಸರ್. ಏ ದಡಿಯ, ನೀನ್ ಯಾಕೋ ಬಂದೆ ಇಲ್ಲಿ? ಮೆಂಟ್ರುಗಳ ಹತ್ರ ಮಾತಾಡೋ ಅವಶ್ಯಕತೆ ನನಗಿಲ್ಲ. ನಿಮ್ಗೇನಾರು ಮಾತಾಡ್ಬೇಕು ಅನ್ಸಿದ್ರೆ ಆ ಮೆಂಟ್ರು ಡಾಕ್ಟರ್ ಹತ್ರ ಮಾತಾಡಿ. ಏನ್ರಿ ಮೂರ್ತಿ, ನೀವ್ ಯಾವಾಗ್ರಿ ಡಾಕ್ಟರ್ ಆದ್ರಿ? ಸರಿಯಾಗಿ ಟ್ರೀಟ್ಮೆಂಟ್ ಕೊಡೋದ್ ಬಿಟ್ಟು ಫುಲ್ ಮೆಂಟ್ರು ಮಾಡ್ತಾರೆ. ಅವರು ಡಾಕ್ಟರ್ ಅಲ್ಲ, ಲಾಯರ್. ಅಣ್ಣ ಮೆಟ್ಲುಗಳೆಲ್ಲ ಹಿಂಗೆ ಕಣಣ, ಡಾಕ್ಟರ್ ನ ಲಾಯರ್ ಅಂತಾರ, ಲಾಯರ್ ಪೂರ್ವ ಪಶ್ಚಿಮ ಬರ್ಮಡ ಕೆಳಗಡೆ. ನಂದಿನಿ ಬಾಮ್ಮ ಇಲ್ಲಿ. ಸಾರ್, ಅವಳ ನಂದಿನಿ ಅಲ್ಲ, ನಿತ್ಯ. ಇವಳು ನನ್ನ ಹುಡುಗಿ ನಂದಿನಿ, ಇವಳು ನನ್ನ ಬೆಡಗಿ ನಿತ್ಯ, ಇವರು ನನ್ನ ಕನಸಿನ ಕನ್ಯೆ. ಚಪ್ಪಲಿ ಕಿತ್ತೋಯ್ತದೆ, ಅದು ಚಟ್ಟಿ ಪತ್ರ ಕಟ್ಕೊಳ. ಸರ್, ಅವನೇನ ಮೆಟ್ಲು ಶಾಕ್ ಹೋದ್ರೆ ನೀವು ಮೆಟ್ಲ ಸಾರ್? ನನಗೆ ಮೆಟ್ಲ ಅಂತೀಯ? ಯಾವನ ಮೆಟ್ಲು? ಹೋಗಿ ಇಕ್ಕಿದ್ರೆ ನೋಡು ಸೂರ್ಪನಕ್ಕೆ ಹೇಗೆ ಹೋಗ್ತೀಯ ಅಣ್ಣ? ವಿಡಿಯೋ ತಡ್ಕೊಂಡಿರು ಪಾಪ, ಎಪ್ಪುಡ್ ಟೈಮ್ ಸರಿಯಿಲ್ಲ. ಆಕಮ್ಮ ಪುಟ್ಟ, ಇಷ್ಟೊಂದು ಆಟ ಮಾಡ್ತೀಯ, ಜಂಡ ಮರಲ್ಲ ನೀನು. ಡಾಕ್ಟರ್ ಹೇಳ್ದಂಗೆ ಕೇಳ್ಬೇಕಲ್ವಾ? ನೀನ್ ತಲೆ ನೆಟ್ಕಾಬೇಕಾನೆ? ಹ್ಞೂ ಪುಟ, ನಾನ್ ಮಾತು ಕೇಳು. ಜಾಗ್ರೆ ಹೊಡೆದ್ರೆ ನನ್ನ ಮಕ್ಕಳ ಸಲಿಗೆ ಕೊಟ್ರೆ ತಲೆ ಮೇಲೆ ಏರ್ತೀರಾ. ಇಲ್ಲಿ ಎಲ್ಲರೂ ಮೆಂಟ್ರುಗಳೇ, ಒಂಚೂರು ಸಂತೆಯಾಗಿ ಹೋಗಿದೆ. ಅಯ್ಯೋ ದೇವ್ರೆ, ನನಗೊಂದು ಅರ್ಥನೇ ಆಗ್ತಾ ಇಲ್ಲವಲ್ಲಪ್ಪ. ಅರ್ಥ ಆಗಕ್ಕೆ ಇವ್ರೇನ್ ಸಣ್ಣ ರಾಮನ ಆಡವ್ರೆ, ಇವ್ಳ ಊರು ಅವಳ ಊರಂತೆ, ಅವಳ ಊರು ಇಲ್ಲೇನೋ ಹಾವು ಏಣಿ ಆಟ ನಡೀತಾ ಇದೆ. ಇದನ್ನ ಸಾಹೇಬ್ರಿಗೆ ಹೇಳಲೇಬೇಕು. ಹೇಳ್ತೀರಾ? ಮನೆ ಪತ್ರ, ಯಮುನಾ ಲವ್ ಲೆಟರ್, ನಾನು ಹೇಳ ಎಲ್ಲ ಎಡವಟ್ಟು ಇಡಿಯಟ್ ಇಂದಾನೆ. ಅತ್ತ ಅವ್ರೆ ಬೇರೆ ಓವರ್ ಇರಿಟೇಟ್ ಮಾಡಿ ಸಾಯಿಸ್ತಾ ಇದ್ದಾಳೆ. ಮೊದ್ಲು ಏನಾದ್ರು ಮಾಡಿ ಅತ್ತ ಅವ್ರೆ ನೋಡಿಸ್ಬೇಕು. ನೀರ್ ದೋಸೆ ಮಾಡೋಣ ಅಂತ ಹಿಟ್ ಹಾಕಿದ್ರೆ ಬರೀ ನೀರೇ ಬರ್ತಾ ಇದೆ, ದೋಸೆನೇ ಬರ್ತಾ ಇಲ್ಲ. ಸುಡ್ತಾಡ್ ಕಾವಲಿ ಆಗಿರೋದು ಕಾವಲಿಗೆ ಅಲ್ಲ ಕಲ, ನಿನಗೆ ಏನೋ ಕುಕ್ಕು ಅಂತ ಕೆಲ್ಸ ಕೊಟ್ರೆ ನೆಟ್ಟಿಗೊಂದ್ ದೋಸೆನೂ ಉಯ್ಯಕ್ ಬರಲ್ಲ ನಿನಗೆ. ಅಯ್ಯೋ ಪೊಟೇದ ಹಿಟ್ಟನೆಲ್ಲ ಹಾಳ್ ಮಾಡ್ಬಿಟ್ಟಲ್ಲ. ಓಹೋ, ಚೈನೀಸ್ ಕುಕ್ ಅಂತೆ, ಚೈನೀಸ್ ಕುಕ್ ಅದಲ್ಲ, ನಾನು ಬರೀ ಕುಕ್ಕೆ. ಕುಕ್ ಅಂತೆ, ಕುಕ್ಕು ಕುಕ್ ತಿಂತಡಿ. ಈ ಊರ್ ಬಿಟ್ಟು ಎಲ್ಲ ಹೋಗ್ತಾನೆ, ಇಲ್ಲೇ ಯಾವ್ದೋ ಹಳೆ ಪಳೆ ಹೋಟೆಲ್ ಕೆಲಸ ಮಾಡ್ಕೊಂಡಿರ್ತಾನೆ. ಸಿಕ್ಕೇ ಅಯ್ಯೋ, ಹಳೆ ಕುಳ್ಳ ಹೊಸ ಕಳ್ಳ ಬರ್ತಿದಾರಲ್ಲಪ್ಪ, ಕೇಳಿದ್ರೆ ಏನ್ ಮಾಡ್ಲಿ? ಇದು ಫೇಸ್ ಗ್ಲಾಮರ್ಗೋಸ್ಕರ ಅಂದ್ಬಿಟ್ರೆ ಆಯ್ತು. ಚಿಕನ್ ಪುಟ್ಟ, ಏನೋ ನಿನ್ ವೇಷ ಇದು. ಐ ಆಮ್ ನಾಟ್ ಪುಟ್ಟ, ಐ ಆಮ್ ಜಸ್ಟ್ ಕಮಿಂಗ್ ಫ್ರಮ್ ಚೀನಾ. ಮೈ ನೇಮ್ ಇಸ್ ಮಿಯಾವ್ ಮಿಯಾವ್. ನಮ್ಮ ಹತ್ರನೇ ಕದೆ ಬಿಡ್ತೀಯ, ಏನೋ ನೀನ್ ಅವಂತರ. ಅವಾಂತರ ಅಲ್ಲ ಗುರುಗಳೇ, ರೂಪಾಂತರ. ಈ ಫೇಸ್ ನ ಫ್ರೆಶ್ ಮಾಡಕ್ಕೆ ಇದೊಂಥರ ಫೇಸಿಯಲ್. ಸಾಕು ನಿಲ್ಸು, ನಿನ್ ಮೆಗಾ ಸೀರಿಯಲ್ ಅದೇನು ಅಂತ ನಮಗೂ ಗೊತ್ತು. ಗೊತ್ತಾಯ್ತಾ? ಹಾ, ಸುಮ್ನೆ ಬಂದು ಕುತ್ಕೋ, ಎಸ್ ಎಂ ಟಿ ಅಲ್ಲಿ ಸ್ನಾನ ಮಾಡಿಸ್ತೀವಿ. ಎಸ್ ಎಂ ಟಿ ಅಂದ್ರೆ ಏನು? ಫೈವ್ ಸ್ಟಾರ್ ಹೋಟ್ಲ. ಹಾ, ಸರ್ವ ತೀರ್ಥ. ನಮಸ್ಕಾರ ಮಾಡ್ತೀನಿ ಸರ್. ಮತ್ ಆಗ್ಲೇ ಕಾಲ್ನ ಏನಂತ ತಿಳ್ಕೊಂಡು ಇಟ್ಕೊಂಡು ಸರ್? ಸರ್, ಮಣ್ಣು ತಿನ್ಬಿಟ್ಟಿದೀನಿ, ಮಣ್ಣು ತಿನ್ಬಿಟ್ಟಿದಿರಿ, ಬಾಯಿ ತೊಳ್ಕೊಳಕ್ ಒಂದ್ ಅವಕಾಶ ಮಾಡ್ಕೊಡಿ ಸರ್. ಕ್ಷಮಿಸ್ಬಿಡಿ ಸರ್, ನನ್ನ ಕ್ಷಮಿಸ್ದೆ ಹೋದ್ರೆ
ಸಿನಿಮಾಗಳಲ್ಲಿ ಶಿರಾಡಿ ಘಾಟಿಗೆ ಬಂದು ಮೇಲಿಂದ ಕೆಳಗಡೆ ಎಸ್ತ ಹಾಗೆ ಇಡೀ ಬಾಡಿನೇ ಬೆಟ್ಟದ ಮೇಲಿಂದ ಕೆಳಗಡೆ ತಬಕ್ಕಂತ ಬಿದ್ದು ಸ್ಮೇಶ್ ಆಗ್ಬಿಡುತ್ತೆ. ಸರ್ ಹಾಗಾಗದ್ ಬಿಡಿ ಸರ್, ಹಾಗಾಗದ್ ಬಿಡಿ, ದಯವಿಟ್ಟು ನಿಮ್ ಸೇವೆ ಮಾಡಕ್ ಅವಕಾಶ ಮಾಡಿಕೊಡಿ ಸರ್. ಬೇಡ ಯಜಮಾನ್ರೆ, ಇವ್ನ್ ಹೊಡಿತಾರೋ ಡೈಲಾಗ್ ಸೂರಿಸ್ತಾರೋ ಕಣ್ಣೀರ್ಗೂ ಒಂದಕ್ಕೊಂದು ಲಿಂಕೇ ಇಲ್ಲ. ಹೋಗ್ಲಿ ಬಿಡುತ್ತವ್ರೆ, ಈ ಮನೆಗೆ ಯಾರೇ ಸಹಾಯ ಕೇಳ್ಕೊಂಡ್ ಬಂದ್ರು ಇಲ್ಲ ಅಂತ ಹೇಳಿ ಏನೋ ಒಂದ್ ಕೆಲ್ಸ ಮಾಡ್ಕೊಂಡಿರ್ಲಿ. ಐ ಮಿಸ್ ಯು ಪುಟ್ಟ, ಇಷ್ಟು ದಿವಸ ಎಲ್ಲೋಗ್ಬಿಟ್ಟಿದ್ದೆ ಪುಟ್ಟ, ನಿನ್ನ ನೋಡ್ದೆ, ನಿನ್ ಚಿಕನ್ ತಿಂದೆ, ಈ ನಾಲ್ಗೆನೇ ಬರ್ಗೆಟ್ಟೋಗಿತ್ತು, ಮತ್ತೆ ನೀನ್ ನೋಡ್ತಿದ್ರೆ ಬಹಳ ಖುಷಿ ಆಗ್ತಿದೆ ಪುಟ್ಟ. ನಂದು ಅಷ್ಟೇ ಚಿಕನ್ ಮಾಡ್ರೆ, ನಿಮ್ಮನ್ನ ನೋಡಿ ತುಂಬಾ ಸಂತೋಷ ಆಯ್ತು. ನನ್ನ ಮಕ್ಕಳ ನನ್ ಮನೆಯಿಂದ ಕಳಿಸ್ಬಿಟ್ಟು ಮಸ್ಕೆ ಹೊಡಿತಿದ್ರ. ಏ ಶುಕ್ಲ, ಇವನ್ ಈ ಮನೇಲಿ ಮೊದ್ಲು ಕುಕ್ ಆಗಿದ್ನ? ಹೌದಣ್ಣ, ಈ ಮನೆ ಋಣನು ಅಥವಾ ನಿಮ್ಮೇಲಿನ ಪ್ರೀತಿ ವಿಶ್ವಾಸನೂ ಗೊತ್ತಿಲ್ಲ. ಮತ್ತೆ ನಮ್ ಪುಟ್ಟ ಬಂದಲ್ಲ, ನನಗಷ್ಟು ಸಾಕಣ. ಪುಟ್ಟ ಬಾ, ಪುಟ್ಟ ಹೋಗೋಣ, ಬಾ ಬಾ. ಹ್ಮ್, ಸರಿಯಾಗಿ ಮಾಡ್ಕೊಂಡು ಹೋಗು. ನನ್ನ ಹತ್ರ ನೀನ್ ತರಲೆ ಮಾಡ್ತೀಯ? ಈ ಶುಕ್ಲಂಗೂ ಕೋಳಿ ಕುಕ್ಕುಗೂ ಯಾಕೆ ಇಷ್ಟೊಂದು ಸೆಂಟಿಮೆಂಟ್ಲು? ಏನೋ ಮಿಸ್ ಮಾಡಿದ್ದಾರೆ. ಯಾದೇ ನಜಾಯೇ. ಗುಡ್ ಮಾರ್ನಿಂಗ್. ಈ ತಾವ್ರೇನ ನೋಡಿ, ಇಷ್ಟೊಂದು ಗೌರವ. ಅಮ್ಮ ಗುಂಡುಮಣೆ, ನಾನ್ ಮರ್ಯಾದೆ ಕೊಟ್ಟಿದ್ದು ನಿನಗಲ್ಲಮ್ಮ. ನಾನು ಮರ್ಯಾದೆ ಕೊಡೋದಾದ್ರೆ ಈ ಮನೆ ಯಜಮಾನ್ರು ಪಾಟೀಲ್ರಿಗೆ ಮಾತ್ರ. ಹೋಗ್ತಾ ಹೋಗ್ತಾ ಯಾರ್ ಯಾರ್ ಮರ್ಯಾದೆ ಕೊಡ್ತಾರೆ ಅಂತ ನೋಡ್ತಾ ಇರೋ. ಹೌದು, ಇದೇನು ಅಡಿಗೆ ಮಾಡೋ ಡ್ರೆಸ್ ಹಾಕೊಂಡ್ ಮೆರಿತಾ ಇದ್ಯಾ? ಬಾಸ, ಇದು ನಮ್ದು ಲೊಕೇಶನ್, ಕಳ್ಸ್ಕೊತಾರು. ಅಮ್ಮ ತಾವ್ರೆ, ನಾನು ಅಪಾಯಿಂಟ್ಮೆಂಟ್ ಕುಕ್, ನೀನ್ ಇಲ್ಲಿಗೆ ಯಾಕ್ ಬಂದೆ? ಹೋಗಿ ಯಾವ್ದಾದ್ರು ಕೆಸರು ತುಂಬಿರೋ ಕೆರೆಯಲ್ಲಿ ಹೋಗಿ ಬಿದ್ದ. ಕೆಸರಲ್ಲಿ ಬಿದ್ರೆ ತಾವ್ರೆ ಅರಳತ್ತೆ, ಆದ್ರೆ ನಿನ್ನ ನೀರ್ ಇಲ್ದಿರೋ ಬಾವಿಗೆ ತಳ್ಳಿದ್ರೆ ನಿನ್ ಬಾಡಿ ಬೀಳತ್ತೆ. ಹಿಂಗೆ ನೀ ನನ್ ಕೆಲ್ಸಕ್ ಡಿಸ್ಟರ್ಬ್ ಮಾಡ್ತಾ ಇದ್ಯೋ, ನಿನ್ ತಲೆ ಮೇಲೆ ರಾಕ್ ಸಿಕ್ಸಿ ಓವನ್ ಒಳಗ್ ನಿನ್ ತಳ್ಳಿ ಗಿರಗಿರ ಅಂತ ನಿನ್ ಸುತ್ತಿ ಗ್ರಿಲ್ ಚಿಕನ್ ಮಾಡ್ಬಿಡ್ತೇನೆ. ಬಡತನವೆಂದು ಮೆರೆಯಲು ಅಲ್ಲ, ಬಡತನವೆಂದು ಶಾಶ್ವತವಲ್ಲ. ಕೋಟೆ ಕಟ್ಟಿ ಮೆರೆದವರಲ್ಲ ಏನಾದರು, ಮೀಸೆ ತಿರುಗಿ ಮೆರೆದವರೆಲ್ಲ ಮಣ್ಣಾದರು. ಇನ್ನು ನೀನ್ಯಾವ ಲೆಕ್ಕ ಹೇಳು? ಮೂರ್ ತಿಂಗಳು ಬಿಟ್ರೆ ಆರ್ ತಿಂಗಳು ಅನ್ಬಿಡ್ತೀಯ. ಸಂದೇಹ ಮೂರ್ತಿ, ಅದೇ ನನಗೆ ಸಂದೇಹ. ತಿರ್ಗಾ ಯಾಕೆ ಬಂದೆ ಮನೇನೆಲ್ಲ ಗಬ್ಬೆಪ್ಸಕ? ಹೋಲ್ಡ್ ಯುವರ್ ಟಂಗ್, ಇಂಗ್ಲಿಷ್ ಮೈಂಡ್ ಯುವರ್ ಲ್ಯಾಂಗ್ವೇಜ್. ನನಗೆ ಈ ಮನೆ ಯಜಮಾನ್ರು ವಿನಾಯಕ ಪಾಟೀಲ್ರು ಕೆಲಸ ಕೊಟ್ಟಿದ್ದಾರೆ, ಅಂದ್ಮೇಲೆ ನೀವು ಕೇಳಕ್ಕೆ ಹಕ್ಕಿಲ್ಲ, ದಾರಿ ಬಿಡ್ರಿ. ಜಾಗ ಖಾಲಿ ಮಾಡ. ನಾನು ಹೋಗಲ್ಲ. ಹೋಗಲ್ಲ ಅಂದ್ರೆ ನಾನು ಬಿಡಲ್ಲ. ಏನ್ ಮಾಡ್ತೀಯ? ಏನ್ ಮಾಡ್ತೀನ? ಏನ್ ಮಾಡ್ತೀಯ? ಮನೆ ಪತ್ರ, ಲವ್ ಲೆಟ್ರು, ಇವೇನಾದ್ರೂ ಮನೆಗ್ ಬಂದ್ರೆ ಏನ್ರಪ್ಪ ಆ ಪತ್ರ ಈ ಪತ್ರ ಅಂತ ಆಗಾಗ ಜಾಪಾಳ ಮಾತ್ರೆ ಕೊಡ್ತಿರಲ್ಲ, ಯಾಕಪ್ಪ ಹೀಗ್ ತಮಾಷೆ ಮಾಡ್ತೀರಾ? ನಾವ್ ಯಾಕ ಸ್ವಾಮಿ ತಮಾಷೆ ಮಾಡೋಣ? ಇದು ರೀಲ ಇಲ್ಲ ರಿಯಲ್ಲ ನೀವೇ ಹೇಳ್ಬಿಡಿ. ಇವ್ರಿಗೆ ಆಲೆವೆಲ್ಲದ ಶೋಕ್ ಇದೆಯೋ ಪುಟ್ಟ? ಯು ಡೋಂಟ್ ವರಿ, ನೀನಿಲ್ಲೇ ಇರ್ತೀಯ, ಯಾರು ನಿನ್ನ ಶೇಕ್ ಮಾಡಕ್ಕಾಗಲ್ಲ. You go inside and enjoy your work. Thank you, sir. Thank you, sir. Henge. Henry, murtigale. ನಾನು ಹೇಳಿದ್ದೆಲ್ಲ ರೆಕಾರ್ಡ್ಸ್ ರೆಡಿ ಮಾಡಿದ್ರ? ರೆಡಿ ಮಾಡಿದಿರಿ ಸರ್. ಹಾ, ಹಾಯ್ ಶುಕ್ಲಾ. ಹಾಯ್ ಶುಕ್ಲಾ. ಹೇ, ಹಾಯ್. ಹಾಯ್ ಶುಕ್ಲಾ, ಇನ್ವಿಟೇಷನ್ ಕಾರ್ಡ್ ರೆಡಿ. ಎಲ್ಲಿ ನಿಮ್ಮ ಅಣ್ಣ? ಹೇ ರಂಜು, ಇವರೇ ಅಣ್ಣ. ನಮಸ್ಕಾರ. ನಮಸ್ಕಾರ ಸರ್. ಅಣ್ಣ, ಇವರೆಲ್ಲ ನಮ್ಮ ಮ್ಯೂಸಿಕ್ ಗ್ರೂಪ್ ಸಿಂಗರ್ಸ್, ನಿಮ್ನ ಇನ್ವೈಟ್ ಮಾಡಕ್ ಬಂದಿದ್ದಾರೆ. ನಮಸ್ತೆ ಸರ್, ನಮ್ ಫಸ್ಟ್ ಮ್ಯೂಸಿಕ್ ಪ್ರೋಗ್ರಾಮ್ಗೆ ನಿಮ್ಮನ್ನ ಫಸ್ಟ್ ಗೆಸ್ಟ್ ಆಗಿ ಇನ್ವೈಟ್ ಮಾಡ್ತಿದೀವಿ, ಬರ್ಬೇಕು ಸರ್. ಈ ವಾಯ್ಸ್ ನ ಎಲ್ಲೋ ಕೇಳದಂಗಿದ್ಯಲ್ಲ. ಖಂಡಿತವಾಗ್ಲೂ ಬರ್ಲೇಬೇಕು ಸರ್, ದಯವಿಟ್ಟು ಬನ್ನಿ ಸರ್. ಖಂಡಿತ ಬರ್ಲೇಬೇಕು ಸರ್. ಓಕೆ, ಸೋ ನೈಸ್, ಡನ್, ಬೆಸ್ಟ್ ಆಫ್ ಲಕ್. I wanna say you everything.
ಇರಂತಿದ್ದೇನೆ ಮೊಬೈಲ್ ನಾಟ್ ರೀಚಬಲ್. ನಮ್ ಡ್ರಮ್ಮರ್ ಮುರುಳಿ ಬೇರೆ ಇನ್ನೂ ಬಂದಿಲ್ಲ. ಇದೆಲ್ಲ ಅಲ್ಲಿ ಹಾಡ್ತಾ ಇದನಲ್ಲ ಆನಂದ್ ಮಗಂದ ಈ ಗಿಮಿಕ್ ಎಲ್ಲ. ಏಯ್ ಅಲ್ಲಿ ನೋಡೋ ಯಾವ್ದು ಆಟೋ ಬರ್ತಿದೆ ಅವರೇ ಇರ್ಬೇಕು ಅಂತ ಕಾಣಿಸುತ್ತೆ. ತಡಿ ನೋಡೋಣ. ಏಯ್ ಮುರುಳಿ, ಏನಾಯ್ತು? ರೋಷನ್ ಕಡೆಯವರು ಮುರುಳಿಗೆ ಈ ಸ್ಥಿತಿಗೆ ತಂದಿದ್ದಾರೆ. ಡ್ರಮ್ಮಿಗೆ ನನ್ನ ಕೈ ತಳಕ ತೋರಿಸಬಾರದು ಅನ್ನೋದೇ ಅವ್ರ ಉದ್ದೇಶ. ನಮ್ ಟ್ರೂಪಿ ಕಾಂಪಿಟೇಷನ್ ಪಾರ್ಟಿಸಿಪೇಟ್ ಮಾಡಬಾರ್ದು ಅಂತ ಆ ರೋಷನ್ ಕಡೆಯವರು ಗದರಿಸಿ ಹೆದರ್ಸ್ಬಿಟ್ಟಿದ್ದಾರೆ. ಶುಕ್ಲ ರಂಜಿತ ಅಲ್ಲಿ ರಂಜಿತ ಹೆದರ್ಕೊಂಡು ಬಂದಿಲ್ಲ. ಮುಗಿತು, ಡ್ರಮ್ಮರ್ ಇಲ್ಲದೆ ಈ ಸಾಂಗ್ ಸಾಧ್ಯನೇ ಇಲ್ಲ. ಬರೋ, ಎಲ್ಲರ ಮುಂದೆ ಸಾರಿ ಕೇಳೋಣ. ಮುಂದೆ ಸ್ಪರ್ಧಿಸುವವರು ಶುಕ್ಲ ಅಂಡ್ ಟೀಮ್. ಡಿಯರ್ ಫ್ರೆಂಡ್ಸ್, ಕಾರಣಾಂತರದಿಂದ ನಾವು ಈ ಶೋ ನಮ್ಮ ಕನ್ನಡ.
ಈ ವ್ಯಾನ್ ಯಾಕೆ ಇಲ್ಲಿಗೆ ಬಂತು? ಯಾರೋ ಕಳ್ಳನ ಮಕ್ಕಳು ಬೈಕ್ನ ಕಾರ್ನ ಕದಿಯಕ್ ಬಂದಿದ್ದಾರೆ. ನಾನೇ ದೊಡ್ಡ ಕಳ್ಳ, ಬಿಡ್ತೀನ ನಾನು. ಅಲ್ಲಿ ನೋಡು, ಶಬ್ದ ಬೇರೆ ಮಾಡ್ತಾನೆ ಅಣ್ಣ. ಒಳಗ ಯಾರು ಇಲ್ಲಣ್ಣ. ಒಳ್ಳೆ ಟೈಮ್ ಅಣ್ಣ. ಅಣ್ಣ ಯಾಕೋ ಎಲ್ರೂ ಒಗೆಗೆ ಹಾಕೊಂಡ್ರು ಅನ್ಸುತ್ತ. ಮೌನ ಸ್ಮಶಾನ ಮೌನ ತಗಿರಣ. ಕಳ್ತನ ಮಾಡಕ್ ಬಂದಿದ್ಯಾ? ಕಳ್ತನ ಮಾಡಕ್ ಬಂದಿದ್ದೀನಿ. ಎಲ್ಲ ಕಳ್ತನ ಮಾಡ್ಬಿಡ್ತೀಯಾ? ಹೋಲ್ಸಲ್ ಆಗಿ ಎಲ್ಲರೂ ಎತ್ತ ಕಂಡು ಬಿಡ್ತೀನಿ. ಚಿಕ್ಕನ್ ಪುಟ್ಟ ಇರ್ಬೇಕಾದ್ರೆ ಮನೇಲಿ ಕಳ್ತನ ಮಾಡಕ್ ಬಂದಿದ್ಯಾ? ಕಳ್ತನ ಮಾಡಕ್ ಬಂದಿದ್ಯೇನೋ? ಹೇಳ ಚಿನ್ನ ಪುಟ್ಟ ಬಂಗಾರ ಕಳ್ತನ ಮಾಡಕ್ ಬಂದಿದ್ದೆ ತಾನೆ? ಹೌದು. ಒಳಗಡೆ ತಾವ್ರೆ ಹೂವಿದೆ, ಅದನ್ನ ಎತ್ತ ಹಾಕೊಂಡು ಹೋಗಿ ನಿಮ್ ಮನೆ ಮುಂದೆ ಇರೋ ಕೆರೆಯಲ್ಲಿ ಎತ್ತ ಹಾಕ್ಬಿಡು. ಒಳ್ಳೆ ಫಲ ಬರುತ್ತೆ. ತಾವ್ರೆ ಮಾಡ್ತಿದ್ನಲ್ಲ ಕತೆ, ಏನ್ ಸೂಪರ್ ಆಗಿ ಬರ್ತಾ ಇದೆ ಗೊತ್ತಾ. ನಮ್ಮ ಶಿವಣ್ಣ ಏನಾದ್ರೂ ಅದೆಲ್ಲ ಮಾಡ್ಬಿಟ್ರೆ ಸಿನಿಮಾ ಸೂಪರ್ ಡಿಪರ್ ಇಟ್ಟು ಗೊತ್ತಾ. ಅದೆಲ್ಲ ಸೂಪರ್ ಬಿಡ. ಆದ್ರೆ ಎತ್ತಣ್ಣನ ಬಗ್ಗೆ ಏನಾದ್ರು ಡೀಟೇಲ್ಸ್ ಸಿಕ್ತಾ? ಎಲ್ಲೋ ಆಗ್ತಾ ಬಿಡ, ಸಿಗ್ತಾನೆ. ಯಾವ ಗಳಿಗೆಲ್ಲ ತಾವ್ರೆನ್ ಕರ್ಕೊಂಡ್ ಬಂದ್ವೋ ಆವಾಗ್ಲಿಂದ ಪ್ರಾಬ್ಲಮ್ ಶುರು ಆಯ್ತು. ಏನ್ ನಾಟಕ ಮಾಡ್ತಾಳೆ ಅವಳು, ಎಲ್ಲ ಈ ನಕುಲ ಮಾಡಿರೋ ಎಡವಟ್ಟು. ನೀನಾ? ನೀವಿಬ್ರು ಯಾರ ಬಗ್ಗೆ ಏನ್ ಡಿಸ್ಕಷನ್ ಮಾಡ್ತಿದ್ದೀರಿ ಅಂತ ನನಗೆ ಚೆನ್ನಾಗಿ ಗೊತ್ತು. ಏಯ್ ಸುಮ್ನೆ ಹೋಗಿ ನಿನ್ ಕೆಲಸ ನೋಡ್ಕೊಂಡು ಹೋಗು. ನನ್ ಕೆಲಸ ನಾನ್ ನೋಡ್ಕೊಂಡ್ರೆ ನಿಮ್ಮಿಬ್ರು ಕೆಲಸ ನೋಡೋರ್ ಯಾರು? ನಿಮ್ ಫ್ರೆಂಡ್ಸ್ ಇದಾರಲ್ಲ, ಮೈ ಫ್ರೆಂಡ್ಸ್, ಅವರಿಬ್ರು ಏನು ಪ್ರಯೋಜನ ಇಲ್ಲ. ಒಬ್ಬ ಕಿತಾಪತಿ, ಇನ್ನೊಬ್ಬ ಸಿಂಪತಿ. ಆ ತಾವ್ರೇನ ಯಾವ ಕೊಳದಲ್ಲಿ ಕಿತ್ಕೊಂಡ್ ಬಂದ್ರೋ ಏನೋ. ಹೌದು, ಮೊದ್ಲೇ ತುಂಡೈಕ್ಲು ಸವಾಸ, ಮನೆ ತುಂಬಾ ಉಪವಾಸ. ಅವಳು ಈ ಮನೇಲಿ ಇರೋವರೆಗೂ ನಿಮ್ಮಿಬ್ರಿಗೆ ಟೆನ್ಷನ್. ಹೌದು ಪುಟ್ಟ, ಅವಳು ಹೇಗಾದ್ರೂ ಮಾಡಿ ಈ ಮನೆಯಿಂದ ಓಡಿಸ್ಬೇಕು. ನಂದು ಅದೇ ಪ್ಲಾನು, ಆದ್ರೆ ಸ್ವಲ್ಪ ದುಡ್ಡು ಖರ್ಚಾಗತ್ತೆ. ಓಕೆ, ನೋ ಪ್ರಾಬ್ಲಮ್, ಬಟ್ ಕೆಲ್ಸ ಆಗತ್ತಾ? ಅನ್ಮಾನನ ಇದನ್ ನಂಬೋದಾ? ಮೊದ್ಲೇ ನೀನು ಮಿಕ್ಸ್ಡ್ ಚಿಕನ್. ಬೇಡ ಬಿಡಿ, ಮೊದಲು 1,000 ಹೊಡಿರಿ. ನಾನ್ ಹಾಕೋ ಸ್ಕೆಚ್ ಗೆ ನೀವಿಬ್ರು ಮೆಚ್ಚಿ. ಹೀಗೆ ಟಪ್ಪಾಂಗುಚ್ಚಿ ಆಡ್ಬೇಕು. ಕೆಲ್ಸ ಮಾತ್ರ ಪರ್ಫೆಕ್ಟ್ ಆಗಿ ಆಗ್ಬೇಕು. ಕೆಲ್ಸ ಮಾಡ್ತಾನೇನೆ ಈ ಚಿಕನ್ ಪುಟ್ಟ ಅಂದ್ರೆ ಏನ್ ತಿಳ್ಕೊಂಡ್ಬಿಟ್ಟಿದೀರ? ಸಿಂಗಲ್ ಶಾಟ್, ಸಿಂಗಲ್ ಟೇಕ್, ತಾವ್ರೆ ಕಟ್. ಛೇ, 9 ಬರ್ತೀನಿ ಅಂದವರು 10 ಆದ್ರೂ ಬಂದಿಲ್ಲ. ನಾನ್ ಸೆನ್ಸ್, ಇವರಿಗೆ ಸ್ವಲ್ಪ ಆದ್ರೂ ಟೈಮಿಂಗ್ ಸೆನ್ಸ್ ಇಲ್ಲ. ಛೇ, ಓ ಬಸ್ ಬಂತು, ಇದ್ರಲ್ಲಿ ಬರ್ತಾ ಇರಬಹುದು. ಯಾರು ಕಾಣ್ತಿಲ್ವಲ್ಲ, ನೋಡೋಣ. ಹಾಯ್. ಸದ್ಯ ಲೇಟ್ ಆದ್ರೂ ಬಂದ್ರಲ್ಲ, ನಾವೀಗ ಹೋಗ್ತಾ ಇರೋದು ವಿನಾಯಕ ಪಾಟೀಲ್ ಇಸ್ಟೇಟಿಗೆ. ಅಲ್ಲಿರೋ ತಾವ್ರೆನ ಸೂಪರ್ ಆಗಿ ಆಕ್ಟಿಂಗ್ ಮಾಡ್ಬೇಕು. ಡೈಲಾಗ್ ಕಿಂಗ್ ಗುರು, ಲೇಡಿ ಸಾಯಿ ಕುಮಾರ್. ಹೌದಾ? ನನ್ನ ಆಕ್ಟಿಂಗ್ ನೋಡಿ ಆಮೇಲೆ ಮಾತಾಡಿ ಗುರು. 15 ಬಣ್ಣ ಹಚ್ಚಿದವಳು ನಾನು. 12 ಬಣ್ಣ ಹಚ್ಚಿರೋಳು
ನಾನು ನೂರೇ ಬೇ ಡ್ರಾಮಾ ಮಾಡಿರೋಳು. ಅಯ್ಯಯ್ಯೋ, ನನ್ನ ಆಕ್ಟಿಂಗ್ ಬಗ್ಗೆ ಲೆಕ್ಚರ್ ಕೊಡಬೇಡಿ, ವೇಟ್ ಅಂಡ್ ಸಿ. ಸೂಪರ್, ನೀವು ಒಂದು 10 ವರ್ಷ ಲೇಟ್ ಆಗಿ ಬಂದಿದ್ರೆ ಚೆನ್ನಾಗಿರೋದು. ಆಟೋ ಆಟೋ ಕುತ್ಕೊಳ್ಳಿ, ಒಳಗಡೆ ಹೋಗಿ ಕುತ್ಕೊಳ್ಳಿ, ಸ್ವಲ್ಪ ಆ ಕಡೆ ಕುತ್ಕೊಳ್ಳಿ, ನನ್ನ ಟಚ್ ಮಾಡಬೇಡಿ, ಯಾಕೆಂದ್ರೆ ನಾನು ಬ್ರಹ್ಮಚಾರಿ. ಒಂದೇ ಒಂದು ಆಸೆಯು ತೋಳನೇ ಬಳಸ. ಏ ಪುಟ, ನಿಂತ ಗಾಡಿ ಗಾಡಿ ನೀವು ಚಿಕ್ಕ ಚಿಕ್ಕ ಮಾಡದೆ ಬಿಡೋದಿಲ್ಲ. ಏ ಓಟ್ ಹತ್ರ ಇರೋ, ನಾನು ಬರ್ತೀನಿ. ಅರಳಿದೆ ಅರಳಿದೆ ಮೊದಲಿದೋ ಬರ್ರೆ ಅರಳಿದೆ. ಏ ಪುಟ, ಅಯ್ಯೋ ಅಯ್ಯೋ ಪುಟ, ಏನಪ್ಪ ಇವನೊಳ್ಳೆ ಬೇತಾಳ ಗಂಟ್ ಬಿದ್ದಂಗ್ ಬಿದ್ದಿದ್ದಾನಲ್ಲಪ್ಪ, ಏನ್ ಮಾಡ್ಲಿ? ಈ ಕಡೆ ಸರ್ ಹೆಲ್ಮೆಟ್ ಇಂದ ಬರ್ತಾರೆ ನೋಡಿ ಸರ್. ಯಾರು? ನಿಲ್ಸ ಹೆಲ್ಮೆಟ್ ಅಲ್ಲ ಹಿಂದೆ ಇದೆ ಸರ್. ಹೆಲ್ಮೆಟ್ ನ ತಲೆ ತಾನೆ ಹಾಕೋಬೇಕು, ಹಿಂದ್ಗಡೆ ಯಾಕೆ ಕಟ್ಕೊಂಡು? ನೀನ್ ಯಾಕೆ ಮಟ್ಕೊಂಡಿದ್ಯಾ? ನಿನ್ನ ಹೆಸರೇನು? ಅಯ್ಯೋ ಇದ್ರಲ್ಲೇನಿದೆ ಯಾವ್ದನ್ನ ಎಲ್ಲಿ ಇಟ್ಕೋಬೇಕು ಅಂತ ಗೊತ್ತಾಗಲ್ಲ ನಮ್ಗೆ. ಅಯ್ಯೋ ಮನಿ ಪರ್ಸ್ ತಗೊಂಡು ಜಾಕೆಟ್ ಅಲ್ಲಿ ಇಟ್ಕೊಂಬಿಡಿ, ಮೀನ್ ತಗೊಂಡು ಹೆಲ್ಮೆಟ್ ಎಲ್ಲ ಹಾಕೊಂಬಿಡಿ, ನಾನು ಯಾವ್ದು ಮೇಲೆ ಕೇಸ್ ಹಾಕೋದು? ಲೈ ಕೇಸ್ ಹಾಕೋ ಮೇಲೆ ಕೇಸು ಮೀನ್ ಮೇಲೆ ಸರ್. ಎತ್ತ ಹಾಕ್ಬಿಡ್ತೀನಿ ನಿನ್ಗೆ. ಲೈ ಫೈನ್ ಕಟ್ಟು ಸರ್, 200 ರೂಪಾಯಿ ಫೈನ್ ಕಟ್ಬೇಕು. ದುಡ್ಡಿಲ್ಲ ಸರ್. ಫೈನ್ ಕಟ್ಟು ಇಲ್ಲ ಮೀನ್ ಕೊಡ, ಮೀನ್ ಕೊಡ. ಪೊಲೀಸ್ನವ್ರು ಬೇರೆ ಬಂದಿದ್ರಲ್ಲಪ್ಪ, ನಾನೇನ್ ಮಾಡ್ಲಿ? ಸ್ಟಾಪ್ ಸ್ಟಾಪ್, ಏನ್ ಮಾಡೋದು ನೋಡಿ. ನೀವು ಆಟೋದಲ್ಲಿ ಹೋಗಿ, ನಾನು ಆಮೇಲೆ ಬರ್ತೀನಿ. ಮತ್ತೆ ಆಟೋ ಚಾರ್ಜು ಮೇಲ್ಮೇಲೆ ಕೊಡ್ತೀನಿ, ಹೋಗಿ ನೀವು ಬೇಗ ಕೂತ್ಕೊಳ್ಳಿ. ಅತ್ತೆ ಬೇಗ, ಇವನೇನೆ ಇವನು ಆ ಕಡೆ ಹೊಂಟೋದ? ನನ್ನ ಮಗನಿಗೆ ಮತ್ತೆ ಒಂದು ರೋಲ್ ಕಾಲ್ ಇಲ್ವಲ್ಲ. ರೋಲ್ ಕಾಲ್ ಮಾತು ಇರ್ಲಿ ಸರ್, ಹಳೆ ಬೇರೆ ಬರೋ ಆಗಿದೆ. ಇರೋ ಕ್ಯಾಮ್ರಾ ಎಲ್ಲ ಬ್ಯಾಗ್ ಒಳಗಡೆ ಮುಚ್ಚಿಟ್ಬಿಡಿದ್ದೀನಿ ಸರ್, ನಾವು ಫೋಟೋ ತೆಗಿ ಅಂತ ಹೇಳ್ಬಾರ್ದು. ಪುಟ್ಟ 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 ಚಿಕನ್ ಪುಟ್ಟ ಇಲ್ಲೋದ? ಈ ಕಡೆ ಹೋದ ಸರ್. ಹ್ಞೂ ಈ ಕಡೆ ಹೋದ. ಅವ್ನು ಬಿಡಬಾರ್ದು. ಏ ಆಟೋ ಸ್ಟಾರ್ಟ್ ಮಾಡೋ. ಈಗ ನಂದು ಏನಾಯ್ತು, ಇವ್ರಿಗೆ ಫೋನೇ ರಿಸೀವ್ ಮಾಡ್ತಾ ಇಲ್ಲ. ಶುಕ್ಲಾ, ಸಂದೇಹ ಮೂರ್ತಿಗಳು ಯಾಕೋ ಫೋನೇ ರಿಸೀವ್ ಮಾಡ್ತಾ ಇಲ್ಲ. ಶುಕ್ಲಾ ಒಲಿತುಕೊಂಡು ನಿಂಗೆ ಶುಕ್ಲ ಸೇ ಅಣ್ಣ, ನಾನು ಓಡೋಬಿಟ್ಟು ಸಂದೇಹ ಮೂರ್ತಿಗಳ ಕರ್ಕೊಂಬಿಟ್ಟ. ಏನಾಚ್ಮಣ್ರೆ ಇಷ್ಟೊಂದು ಅರ್ಜೆಂಟಾಗಿ ಹೋಗ್ಬೇಕಾ? ಇಲ್ಲಿರೋ 3 ಜೋಡಿಗಳಿಗೆ ಕಂಪ್ನಿ ಅಲ್ಲಲ್ಲ, 2 ಜೋಡಿಗಳಿಗೆ ಕಂಪ್ನಿ ಕೊಡೋದ್ ಬಿಟ್ಟು ಎಲ್ಲೋ ಹೋಗಿ ಕಂಪ್ನಿ ಕೊಡ್ತೀನಿ ಅಂತಿರಲ್ಲ. ಕಂಪ್ನಿನ ಇಲ್ಲ, ನಾಳೆ ಬೆಳಿಗ್ಗೆ 6 ಗಂಟೆ ಫ್ಲೈಟ್ ಹೊರಡ್ಲೇಬೇಕು. ಒಂದ್ಸರಿ ನಾನು ಹೋದ್ರೆ ಮತ್ತೆ 6 ತಿಂಗಳು ಈ ಕಡೆ ಬರಕ್ ಆಗೋದಿಲ್ಲ. ಅಷ್ಟೊಳಗೆ ಈ ಆಸ್ತಿನೆಲ್ಲ ಅವನ ಹೆಸರಲ್ಲಿ ಬರೆದು ಟ್ರಾನ್ಸ್ಫರ್ ಮಾಡ್ಕೊಟ್ಟು ಹೋಗೋಣ ಅಂತ. ಯಾರಿಗೆ ಬೇಕಾಗಿದೆ ಈಗ ಆಸ್ತಿ? ನಮ್ಮಿಬ್ಬರಿಗಂತೂ ನಮ್ಮಪ್ಪ ಸಿಕ್ಕಾಪಟ್ಟೆ ಆಸ್ತಿ ಮಾಡ್ಬಿಟ್ಟಿದ್ದಾರೆ. ನಮ್ಮಿಬ್ಬರಿಗೂ ಆಸ್ತಿಗಿಂತ ಪ್ರೀತಿ ವಿಶ್ವಾಸನೇ ಮುಖ್ಯ. ಆದ್ರೆ ಒಂದ್ ಸಣ್ಣ ಪ್ರಾಬ್ಲಮ್. ಏನದು? ಇವಳು ಲವ್ ಮಾಡ್ಬಿಟ್ಟಿದ್ದಾಳೆ ಅಂತ ನಮ್ಮಅಪ್ಪನಿಗೆ ಇವಳ ಮೇಲೆ ಕೋಪ ಜಾಸ್ತಿ. ಅದಕ್ಕೆ ನೀವು ಫಸ್ಟ್ ನಮ್ಮ ಅಪ್ಪನ ಕರೆಸಿ ಇವರಿಬ್ರು ಮ್ಯಾಟರ್ನ ಸೆಟಲ್ ಮಾಡಿ, ಆಮೇಲೆ ಆಸ್ತಿ ಬಗ್ಗೆ ಯೋಚನೆ ಮಾಡಿದ್ರಾಯ್ತು. ಹಾ ಕರೆಕ್ಟ್, ತಾವ್ರೆ ಹೇಳೋದು ಸರಿಯಾಗಿದೆ. ನಂದಿನಿ ಆದಷ್ಟು ಬೇಗ ನಿನ್ ತಂದೆ ಕರೆಸ್ಬಿಡಮ್ಮ. ಶುಕ್ಲಾ ಫಾರಿನ್ ಇಂದ ನನ್ನ ಫ್ರೆಂಡ್ಸ್ ಬಂದಿದ್ದಾರೆ, ಹೇಗೋ ನಾಳೆ ನನ್ನ ಬರ್ಡೇ. ಇನ್ನೊಂದು ವಾರ ಇಲ್ಲೇ ಇದ್ದು ನಿಮ್ಮೆಲ್ಲರ ಜೊತೆ ಎಂಜಾಯ್ ಮಾಡಿ ಆಮೇಲೆ ಹೋಗ್ತೀನಿ. ವಾಟ್ ಡು ಯು ಸೇ ಶುಕ್ಲಾ? ವೆರಿ ಗುಡ್ ಐಡಿಯಾ ಅಣ್ಣ, ನಿಮ್ ಜೊತೆ ಟ್ರಿಪ್ ಮಾಡೋ ಆಸೆ ನಮಗೂ ಇದೆ. ಅಡ್ವಾನ್ಸ್ ಹ್ಯಾಪಿ ಬರ್ತ್ಡೇ ಅಣ್ಣ. ಥ್ಯಾಂಕ್ ಯು ವೆರಿ ಮಚ್. ಇನ್ನೇನು ಎಲ್ಲ ಮುಗಿತಲ್ಲ ಜಾಲಿ. ಏನಿ ಮುಂಜಾನೆ ತುಂಬಾ ಚಂದಾನೆ ಮಣಿ ಮಣಿ ಹೊಳೆ ಹೊಳೆದು ಮುತ್ತಿನ ಹಾರಾನೆ ತರುಲತೆ ಎಲೆ ಮೇಲೆ ಇಬ್ಬನಿ ಸೊಗಸೇನೆ ಚಲುವಾಗಿ ಹಸಿರಿನ ಹಂದರ
ಬಾನು ಬೆಳಕಾಗಿ ನಗುವ ನೇಸರ ಕಾಡು ಕಡಲೆಲ್ಲ ಚೈತ್ರದ ಚಿತ್ತಾರ ಕಾಣೋ ಕಣ್ ತುಂಬ ಶಾಂತ ಪರಿಸರ ಭೂಮಿ ಚೆಲುವಾಗಿ ಹಸಿರಿನ ಹಂದರ ಬಾನು ಬೆಳಕಾಗಿ ನಗುವ ನೇಸರ ಜೀನು ಮಲೆಯು ಕೂಗಿ ಎಚ್ಚರ ಹವಂತ ಹಾದಿಯು ನೋಡೋಕೆ ಸುಂದರ ಹವಂತ ಹಾದಿಯು ನೋಡೋಕೆ ಸುಂದರ ಹೂವಿನ ಬಳುಕಿಗೆ ಬಂದಿವೆ ಮಧುಕರ ಸೋಗೆಯ ಕುಲುಕಿಗೆ ನಟ್ಯದ ಬಿತ್ತರ ಭೂಮಿ ಚೆಲುವಾಗಿ ಹಸಿರಿನ ಹಂದರ ಬಾನು ಬೆಳಕಾಗಿ ನಗುವ ನೇಸರ ಬೆಳೆದು ಎತ್ತರ ಕಾವೇರಿ ತಾಯಿಯ ಜಲಧಾರೇನು ಪುರ ಕಾವೇರಿ ತಾಯಿಯ ಜಲಧಾರೇನು ಪುರ ಕೊಕ್ಕರೆ ಹಕ್ಕಿಯು ಸಾವಿರ ಸೋಗೆಯು ಕುಣಿಯಲು ನಾಟ್ಯದ ಜಾಗರ ಭೂಮಿ ಚೆಲುವಾಗಿ ಹಸಿರಿನ ಹಂದರ ಬಾನು ಬೆಳಕಾಗಿ ನಗುವ ನೇಸರ ಕಾಡು ಕಡಲೆಲ್ಲ ಚೈತ್ರದ ಚಿತ್ತಾರ ಕಾಣೋ ಕಣ್ ತುಂಬ ಶಾಂತ ಪರಿಸರ ಭೂಮಿ ಚೆಲುವಾಗಿ ಹಸಿರಿನ ಹಂದರ ಬಾನು ಬೆಳಕಾಗಿ ನಗುವ ನೇಸರ ಡ್ಯಾಡಿ ಬನ್ನಿ ಡ್ಯಾಡಿ ನೋಡು ಬಂದ ನೋಡು ನಿತ್ಯ ಡ್ಯಾಡಿ ನಮಸ್ಕಾರ ಮಾಡೋಣ ಅಂಕಲ್ ಆಶೀರ್ವಾದ ಮಾಡಿ ನಮಸ್ಕಾರ ಅಂಕಲ್ ಬಾಬಾ ಇವರೇ ನಮ್ ಡ್ಯಾಡಿ ನಮಸ್ಕಾರ ನಾನು ವಿನಾಯಕ್ ಪಾಟೀಲ್ ಶುಕ್ಲಾ ನನ್ನ ನಾನು ಮಿಸ್ಟರ್ ಕೆಕೆ ಮೇಕೆ ಧೀರಪ್ಪ ಮೇಕೆ ಧೀರಪ್ಪ ಏನ್ ಹೆಸರೇ ಡಿಫ್ರೆಂಟ್ ಆಗಿದೆಯಲ್ಲ ಕುತ್ಕೊಳ್ಳಿ ಸರ್ ಬೇಡ ಎಲ್ಲ ಮಾತು ಇಲ್ಲೇ ನಿಂತ್ಕೊಂಡು ಮುಗಿಸ್ಬಿಡ್ತೀನಿ ಮಿಸ್ಟರ್ ಪಾಟೀಲ್ ವಿಷಯ ಕೇಳಿದಾಗ ಸತ್ಯ ತಿಳಿದಾಗ ನಾನು ಹಾಗೆ ಮೂರ್ಛೆ ಹೋಗ್ಬಿಟ್ಟೆ ಅಬ್ಬಾ ಟೆನ್ಷನ್ ಮೇಲೆ ಟೆನ್ಷನ್ ಟೆನ್ಷನ್ ಮೇಲೆ ಟೆನ್ಷನ್ ಕೊಟ್ಟು ಬಿಟ್ಲು ಇವಳ ಬಗ್ಗೆ ಅದೆಷ್ಟು ಕನಸು ಕಟ್ಟುಕೊಂಡಿದ್ದೆ ಆಶಾ ಗೋಪುರನೇ ಇಟ್ಟುಕೊಂಡಿದ್ದೆ ಇವಳ ಬೆಣ್ಣೆ ಹಾಗೆ ಜೋಪಾದ ಮಾಡಿ ಚಿಕ್ಕಮಗಳೂರು ಪಿಜಿಯಲ್ಲಿ ಇಟ್ಟಿದ್ದೆ ಈ ರೀತಿ ಗಾಂಧರ್ವ ವಿವಾಹವಾಗಿ ನನ್ನ ಮರ್ಯಾದೆ ಗೌರವ ಎಲ್ಲ ಗುಡಿಸಿ ಗುದಿರಿಗಾಗ್ತಾಳೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ ಅಯ್ಯೋ ಅಯ್ಯೋ ದುರ್ವಿಧಿ ನಾನೇನು ತಪ್ಪು ಮಾಡಿದೆನೆಂದು ನನಗೆ ಘೋರ ಶಿಕ್ಷೆ ನಾಗೈದ ತಪಕ್ಕೆ ನೀನಿತ್ತ ಶಾಪವೇ ಇದು ಇವನು ಅಪ್ಪನ ಡೈಲಾಗ್ ಓಡಿ ಅಂತಂದ್ರೆ ಹಿರಣ್ಯಕಶಿಪು ಡೈಲಾಗ್ ಓಡಿತವನೆ ಸಾರಿ ಮಿಸ್ಟರ್ ಮೇಕೆ ಶುಕ್ಲಾ ಮತ್ತು ನಂದಿನಿ ಒಬ್ಬರನ್ನೊಬ್ರು ಪ್ರೀತಿಸಿ ಮದುವೆ ಆಗಿದ್ದಾರೆ ಆ ದೇವರು ಸೇರಿಸಿ ಜೋಡಿನ ನಾವು ಬದಲಾವಣೆ ಮಾಡಬಾರದು ಹಿರಿಯರಾದ ನಾವು ಅವರಿಗೆ ಹರಸಿ ಆಶೀರ್ವಾದ ಮಾಡಬೇಕು ಓ
ಈ ದುರಂತ ಕತೆಗೆ ನೀವೇನೋ ಸಾರಥಿ. ಶ್ಯಾಮ್ ಶ್ಯಾಮ್ ಪಪ್ಪಿ ಶ್ಯಾಮ್. ಅಂಕಲ್ ಅಣ್ಣ, ಶುಕ್ಲ ತುಂಬಾ ಒಳ್ಳೆಯವನು. ಅವನ್ ಫೇಸ್ ನೋಡಿ ಎಷ್ಟು ಇನ್ನೋಸೆಂಟ್ ಆಗಿದೆ. ಅವನ್ ಯಾರಾದ್ರೂ ಆಗಿರ್ಲಿ, ನೀನೇನೋ ಅದೆಲ್ಲ ಹೇಳಕ್ಕೆ. ಅದೊಂದ್ ನನ್ ಫ್ರೆಂಡು. ಫ್ರೆಂಡ್ ಆದ್ರೂ ಆಗಿರ್ಲಿ, ಬ್ಯಾಕ್ ಆದ್ರೂ ಆಗಿರ್ಲಿ, ದೊಡ್ಡವ್ರು ಮಾತಾಡಬೇಕಾದ್ರೆ ಸೆಂಟ್ರಲ್ ದಂಡೆಲ್ಲಿ ಇಡ್ಲಿ ಅಂತ ಬರಬಾರ್ದು. ನಮ್ಮ ಡೈಲಾಗ್ ಏನೋ ಅಂಕಲ್ ಅಣ್ಣ, ಚಿಕ್ಕ ಹುಡುಗ ತಿಳಿದೆ ಮಾತಾಡ್ಬಿಟ್ಟೆ, ದಯವಿಟ್ಟು ಕ್ಷಮಿಸ್ಬಿಡಿ. ಅಂಕಲ್ ಕುಡಿಯೋದಕ್ಕೆ ಏನಾದ್ರೂ ತಂದ್ಕೊಡ್ಲಾ? ನನಗೆ ಹಗಲೊತ್ತು ಕುಡಿಯೋ ಅಭ್ಯಾಸ ಇಲ್ಲ ಮಗಳೇ. ಅದಾವ ನೀ ನವೀನ ಪಾತ್ರ. ಇವ್ಳು ನನ್ ಫ್ರೆಂಡ್. ಗುಡ್ ಫ್ರೆಂಡ್, ಗುಡ್ ಬ್ಯಾಡ್ ಅಗ್ಲಿ. ಓ, ಈ ಟೈಮ್ ಕೆಟ್ಟ ಮಗಂದು ಬಿಟ್ರೆ ಹಾಗೆ ಓಡ್ತಾನೆ ಇರುತ್ತೆ. ನಾನ್ ಸಾಯಂಕಾಲ ಈವ್ನಿಂಗ್ ಫ್ಲೈಟ್ಗೆ ಹಾಗೆ ಫ್ಲೈ ಆಗ್ಬೇಕು. ಈ ಬಿಸ್ನೆಸ್ ಪೀಪಲ್ ಹಾಗೆ ಸ್ವಲ್ಪ ನೆಗ್ಲೆಕ್ಟ್ ಮಾಡ್ಬಿಟ್ರೆ ಸಾಕು, ಕೊಳತ ಹಣ್ಣಿನ ತರ ಆಗೋಗ್ಬಿಡ್ತಾರೆ. ಏನಾದ್ರು ಹೇಳದಿದ್ರೆ ಅವಸರ ಯಾಕೆ ಮೇಕೆ? ಇನ್ನೂ ಸಾಕಷ್ಟು ಕೆಲಸ ಇದೆ. ಈ ಕರ್ನಾಟಕ ತುಂಬೆಲ್ಲ ನನಗೆ ಆಸ್ತಿ ಇದೆ, ಅದನ್ನೆಲ್ಲ ಶುಕ್ಲನಿಗೆ ಬರ್ಕೊಡ್ಬೇಕು ಅಂತ ನಾನು ತೀರ್ಮಾನ ಮಾಡಿದ್ದೀನಿ. ಅದಕ್ಕೆ ರಿಜಿಸ್ಟರ್ ಆಗೋವರೆಗೂ ನೀವೆಲ್ಲ ಇಲ್ಲೇ ಇದ್ದು ಮಾಡಿಕೊಟ್ರೆ ತುಂಬಾ ಸಂತೋಷ. ಗುಡ್. ಯಾರಿಗ ಬೇಕ್ರಿ ನಿಮ್ ಆಸ್ತಿ? 10 ಜನರೇಷನ್ ಆಗೋಷ್ಟು ಆಸ್ತಿ ನಮ್ಮ ಹತ್ರನೇ ಕೊಳಿತ ಬಿದ್ದಿದೆ. ಒಂದು ವಿಷಯ ನೇರವಾಗಿ ಹೇಳ್ತೀನಿ ಮಗಳೇ, ಇನ್ನು ಮೇಲೆ ನಿನ್ನ ದಾರಿ ನಿನಗೆ, ನನ್ನ ದಾರಿ ನನಗೆ. ನನಗೂ ನಿನಗೂ ಯಾವ ಸಂಬಂಧವೂ ಇಲ್ಲ. ತವರೆ ಬಾಯಲ್ಲಿ. ನಿಮ್ಮಪ್ಪ ಫುಲ್ ಟೆನ್ಷನ್ ಅಲ್ಲಿ ಇದ್ದಾನೆ, ನೀನೇ ಹೋಗಿ ಅವನಿಗೆ ಕೂಲ್ ಮಾಡಿ ಸ್ವಲ್ಪ ಕ್ಲಿಯರ್ ಮಾಡು. ದೊಡ್ಡ ಮಗಳೇ, ನಿಮ್ ಡ್ಯಾಡಿ ಬಂದಿದ್ದಾರೆ. ನಿಮ್ ಡ್ಯಾಡಿ? ನಿಮ್ ದೊಡ್ಡ ಮಗಳ? ಇಷ್ಟು ದಿವಸ ಎಲ್ಲೋಗಿದ್ರಿ ಪಿತಾ? ಏನಿದು ಪಿತಾ ಪಿತಾ? ಏನ್ ಪಿತಾ, ನೀವು ಬರೀ ದುಡ್ಡಿನ ಆಸೆಗೋಸ್ಕರ ಯಾವಾಗ ನೋಡಿದ್ರು ಬಿಸ್ನೆಸ್ ಬಿಸ್ನೆಸ್ ಅಂತ ಈ ಮಗಳ ಕಡೆಗೆ ಒಂದು ಸಾರಿ ಕೂಡ ತಿರುಗ್ ನೋಡ್ಲಿಲ್ಲ. ಕಡೇ ಪಕ್ಷ ನಾನ್ ಪ್ರೀತಿಸ್ತವನ್ ಜೊತೆ ನನ್ನ ಮದುವೆ ಮಾಡ್ಕೊಳಕ್ಕೂ ಬಿಡ್ಲಿಲ್ಲ. ಈಗ ನಿಮ್ ಎರಡನೇ ಮಗಳ ಮದುವೆ ಕೂಡ ಕೆಡ್ಸೋಕ್ ಬಂದಿದ್ದೀರಾ ಅಲ್ವೇ? ನಮ್ಮ ಯಾಕೆ ಪಿತಾ, ನಾವಿಬ್ರು ನಿಮ್ಗೆ ಅಂತ ದೀನ್ ದ್ರೋಹ ಮಾಡಿದ್ವಿ? ನಾವಿಬ್ರು ನಿಮಗೆ ಮಕ್ಕಳಲ್ವೇ? ನೀ ನನಗೆ ಮಗಳೇ ಅಲ್ಲ, ನನಗಿರೋದು ಒಬ್ಬಳೇ ಮಗಳು, ಅವಳೇ ನಂದಿನಿ. ಏನು ಇದು, ಡ್ರಾಮಾ ಹೋಗಿ ಮೆಲೋ ಡ್ರಾಮಾ ಆಗ್ತಾ ಇದೆಯಲ್ಲೋ. ಅಯ್ಯೋ ಪಿತಾ, ನನ್ನ ಮೇಲೆ ಆಣೆ ಮಾಡಿ ಹೇಳಿ, ನಾನ್ ನಿಮ್ಮ ದೊಡ್ಡ ಮಗಳು ಅಲ್ಲ ಅಂತ. ಅಲ್ಲ ಅಲ್ಲ ಅಲ್ಲ, ನನ್ನ ಮಗಳಂತ ಒಪ್ಕೊಳ್ಳಿ ಕಷ್ಟ ಪಡ್ತಾ ಇದಾರಲ್ಲ ಪಿತಾ, ನಾನೇ ನಿಮ್ಮ ಮಗಳು. ಏನೋ ಜಿಗಣೆ ಅಂಟ್ಕೊಂಡು ಹಂಗ ಅಂಟ್ಕೊಂಡು ಆವುದು ಈ ಕಥಾಪಾತ್ರ. ಅಂಕಲ್, ಅವಳು ನಿತ್ಯ ಅಕ್ಕ. ನೋ ಅಕ್ಕ ಪಕ್ಕ, ಓನ್ಲಿ ಶುಕ್ಲ, ನಾನು ನೀನು ಮಿಸ್ಟರ್ ಪಾಟೀಲ್, ಇಷ್ಟೇ ನೀನು ಕೊಟ್ಟಿರೋ ಈ. ಲೇ, ನೀನೇನ್ ಡೈಲಾಗ್ ಕೊಟ್ಟಿದ್ಯಾ ಅದನ್ನೇ ನಾನು ಮಾತಾಡೋದು. ಅಯ್ಯೋ, 8 ದಿವಸದಿಂದ ಇದನ್ನ ಪ್ರಾಕ್ಟೀಸ್ ಮಾಡಿದ್ದೆ, ಮಧ್ಯ ಬಂದು ಎಲ್ಲ ಹಾಳು ಮಾಡಿಬಿಟ್ಟಿಯ. ಈ ಕೇಕೆ ಬೇಕೆ ವೀರಪ್ಪದ ವೃತ್ತಿ ಜೀವನದಲ್ಲಿ ಮೊದಲ ಅವಮಾನ. ಅಯ್ಯೋ ಅಯ್ಯೋ, ದುರ್ವಿಧಿ, ನಾನೇನು ತಪ್ಪು ಮಾಡಿದೆನೆಂದು ನನಗೆ ಘೋರ ಶಿಕ್ಷೆ. ಏನಿದೆಲ್ಲ, ಏನೆಲ್ಲ ಸೇರ್ಕೊಂಡು ಡ್ರಾ ಮಾಡಿ ನನ್ನ ಯಾವ ಮಾಡಿಸ್ತಾ ಇದ್ದೀರಾ ಶುಕ್ಲ? ವಾಟ್ ಇಟ್ ಇಸ್ ನಾನ್ಸೆನ್ಸ್. ಯಾವನಯ್ಯ ಡಬ್ಬ ಆರ್ಟಿಸ್ಟ್, ಎಲ್ಲ ಡುಬಾಕ್ ಮಾಡ್ನಲ್ಲಯ್ಯ. ನನಗೆ ಹೇಳಿದಿದ್ರೆ ಹಂಗೆ ಪಟ ಪಟ ಅಂತ ಡೈಲಾಗ್ ಉದ್ರಸ ಸಿನಿಮಾ ಸ್ಟಾರ್ ನೇ ಕರ್ಕೊ ಬರ್ತಿದ್ದೆ. ಜಿರ್ಲೆ ನನ್ ಮಗ. ಏಯ್ ಜಿರ್ಲೆ, ನಿಮ್ ಅಪ್ಪ ಈ ಮಿಸ್ಟರ್ ಕೆಕೆ ಮೇಕೆ ಧೀರಪ್ಪ ಅಲ್ಲ. ನಿಮ್ ಅಪ್ಪ ತಿಗಣೆ. ನೀನ್ ಕೊಟ್ಟಿರೋ ಪುಡುಗೋಸಿ 5,000 ರೂಪಾಯಿ, ಅದರಲ್ಲಿ 1,500 ರೂಪಾಯಿ ಕಾರ್ ಬಾಡಿಗೆ, 500 ರೂಪಾಯಿ ಸೂಟ್ ಬಾಡಿಗೆ, 100 ರೂಪಾಯಿ ಬೂಟು, 50 ರೂಪಾಯಿ ಪೇಟ, ಮಿಕ್ಕಿದ್ ನನ್ ಬ್ಯಾಟ.
ನೀನ್ ಕೊಟ್ಟಿರೋ ಚಿಲ್ಲರೆ ಕಾಸಿಗೆ ಎಕ್ಸ್ಟ್ರಾ ಒಂದ್ ಕ್ಯಾರೆಕ್ಟರ್ ಮಾತಾಡಿದೀನಿ, ಬ್ಯಾಲೆನ್ಸ್ ನೀನೇ ಕೊಡಬೇಕು. ಬರ್ತೀನಿ. ಗುಡ್ ಬೈ. ನಿಂಗೆ ಹೇಳ್ತೀನಿ ಅಂತ ದಯವಿಟ್ಟು ಬೇಜಾರು ಮಾಡ್ಕೋಬೇಡಮ್ಮ. ದಳಗಳೆಲ್ಲ ಉದುರೋಗಿ ಮೂಲೆಯಲ್ಲಿ ಬಿದ್ದಿದ್ದ ಆ ತಾವರೆನ ಎತ್ಕೊಂಡ್ಬಂದು ಲಕ್ಷ್ಮಿ ಮಾಡಿ ಕೂರ್ಸಿದ್ದಕ್ಕೆ ನಮ್ಗೆ ಇಡ್ಲಲ್ಲ ಮತ್ತೆ. ಅದಕ್ಕೆ ಮಗ ಇವತ್ತು ಕುಡ್ಕೊಂಡ್ಬಂದಿರೋದು. ನೋಡ್ತಾ ಇರು ಅವಳಿಗೆ ಏನ್ ಮಾಡ್ತೀನಿ ಅಂತ. ಎಲ್ಲಿದ್ದಾಳ ಅವಳು? ಇವತ್ ಮಾತ್ರ ಬಿಡ್ಬೇಡ ಮಗ. ನಾನು ಯಾಕೋ ಸ್ವಲ್ಪ ಓವರ್ ಆಗ್ಬಿಟ್ಟು ತಲೆಯೆಲ್ಲ ಗಿರ್ರ ಅಂತ ಇದೆ. ನಾವು ಪಾಲ್ಸ್ಕೊಂಬಿಡ್ತೀವಿ. ಓಕೆ, ಬ್ಯಾಡ್ ನೈಟ್. ನಿನಗೆಲ್ಲ ಅವಳಿಗೆ ಬೆಳಗ್ಗೆ ಬಂದ ಹೈಲೈಟ್ಸ್ ಹೇಳು. ಓಕೆ. ಅವಳಿಗೆ ಶುಕ್ಲಾ ಏನಪ್ಪ ನೀರ್ ಕುಡ್ಕೊಂಬಂದಿದ್ಯಾ? ಅಣ್ಣ ಏನಾದ್ರು ನೋಡಿದ್ರೆ ಏನ್ ಗತಿ? ನಮ್ ಮನೆಗ್ ಕರ್ಕೊಂಡ್ಬಂದು ಜಾಗ ಕೊಟ್ಟು ಊಟ ಕೊಟ್ಟು ಸಂಬಳ ಕೊಟ್ಟು ನನ್ ಮುಟ್ಟೋಗ್ಬಿಟ್ಟೆ ಕಣೆ. ಮನೆ ಆಸ್ತಿ ಎಲ್ಲ ನಂದೆ. ಆದ್ರೂ ನನ್ ಭಿಕಾರಿ ಒಂದು ಶೇವಿಂಗ್ ಬ್ಲೇಡ್ ಇಂದ ಅಂಡರ್ ವೇರ್ ತಗೊಳ್ಳೋವರೆಗೂ ಆ ವಿನಾಯಕ್ ಮಾತಿಲ್ಲೇ ಕೇಳ್ಬೇಕು. ಇಷ್ಟೆಲ್ಲದಕ್ಕೂ ಕಾರಣ ನಮ್ಮಪ್ಪ ಇಂದ್ರಶೇಖರ್. ನನಗೆ ಕರ್ಕೊಂಡೋಗಿ ಯಾವುದೋ ಬೋರ್ಡಿಂಗ್ ಸ್ಕೂಲ್ ಅಲ್ಲಿ ಸೇರಿಸ್ಬಿಟ್ಟು ಅಲ್ಲೇ ಬೆಳೆಸಿದ್ರು. ಅಲ್ಲಿಂದ ಕರ್ಕೊಂಡ್ಬಂದು ಈ ಎಸ್ಟೇಟ್ ಅಲ್ಲಿ ಬಿಟ್ರು. ಬಟ್ ನಂಗೆ ಕಾವಲ್ಗೆ ಅಂತ ಒಂದು ವ್ಯಕ್ತಿನ ಬಿಟ್ಟು ಚಿಕ್ಕ ಚಿಕ್ಕ ಆಸೆಗಳನ್ನೆಲ್ಲ ಕಿತ್ಕೊಂಡ್ಬಿಟ್ರು. ಅವ್ರು ಶ್ರೀಮಂತಿಕೆ ಬದ್ಯ ಬಡವನಾಗಿದ್ದು ನಾನು ಅಂತ ಅವ್ರು ಕೊನೆಗೂ ಗೊತ್ತಾಗಿಲ್ಲ. ನಮ್ಮಮ್ಮ ನನ್ನನ್ನು ಬಿಟ್ಟು ದೂರ ಹೋಗ್ಬಿಟ್ರು. ಫೋನ್ ಮಾಡಿದ್ರು ವಾಪಸ್ ಬರಲಿಲ್ಲ. ಇಷ್ಟೆಲ್ಲದಕ್ಕೂ ಕಾರಣ ಯಾರು ಅಲ್ಲ ಆ ಇಂದ್ರಶೇಖರ್ ವಿನಾಯಕ್ ಪಾಟೀಲ್. ಅವ್ನು ನನ್ನ ಮೇಲೆ ತೋರಿಸ್ತಾ ಇದ್ದಾನಲ್ಲ ಪ್ರೀತಿ ವಾತ್ಸಲ್ಯ ಅದೆಲ್ಲ ಬರೀ ನಾಟಕ, ಬರೀ ನಾಟಕ. ಇವತ್ ನಾನು ಸುಮ್ಮನಿರಲ್ಲ. ಅವನ ಹತ್ರ ಹೆಂಗ್ ಮಾತಾಡ್ಬೇಕು ಅಂತ ನನಗೆ ಗೊತ್ತು. ಇವತ್ತು ಅವನ ನಿನ್ ಕೋಪ ನನ್ಗೆ ಅರ್ಥ ಆಗುತ್ತೆ. ಪ್ರೀತಿ ಇಲ್ಲ ಅನ್ಕೋಬೇಡ, ಅದೆಲ್ಲ ಒಂದು ಸಲ ನಿನ್ಗೆ ಅರ್ಥ ಆಗುತ್ತೆ. ಅಲ್ಲಿವರೆಗೂ ಅವ್ರ ಬಗ್ಗೆ ಹಗುರವಾಗಿ ಮಾತಾಡ್ಬೇಡ. ಏಯ್, ಇನ್ನೊಂದು ಸಲ ನನ್ನ ಫ್ಯಾಮಿಲಿ ವಿಷಯಕ್ಕೆ ಎಂಟರ್ ಆದ್ರೆ ಇದೆಲ್ಲ ಲಾಸ್ಟ್. ಅಯ್ಯೋ, ಅವನೊಬ್ಬ ಚಿಕ್ಕ ಹುಡುಗ, ಹುಡುಗ ನೆಷ್ಟಲ್ಲಿ ನೀನೇನು ಮಾತಾಡ. ಶುಕ್ಲ ಊಟ ಮಾಡಿದ್ದ? ಇಲ್ಲ ಯಜಮಾನ್ರೆ, ನಾ ಮಾಡಿಸ್ತೀನಿ. ತಾವ್ರೆ, ನಾನೊಂದು ಪ್ರಮುಖವಾದ ನಿರ್ಧಾರ. ನಾಳೆ ನಾನು ರಿಜಿಸ್ಟರ್ ಆಫೀಸ್ ಹೋಗಿ ಬರೋಷ್ಟರಲ್ಲಿ ಎಲ್ರನ್ನೂ ರೆಡಿಯಾಗಿರಕ್ಕೆ ಹೇಳು. ನೀನು ಕೂಡ ರೆಡಿಯಾಗಿರು. ಸರ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಲೋಟಸ್. ಕಫಿ ಗಿಫಿ ಏನು ಬೇಡ, ನೆನ್ನೆ ಹೇಳಿದ್ರೆ ಹೋಗು ಹೋಗು. ಗೊತ್ತಾಗ್ತಾ ಇದೆ, ನಾನ್ ಬರೀ ಕಾಫಿ ಕೊಡಕ್ ಬಂದಿಲ್ಲ,
ಆ ಸರ್ ಜೊತೆ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಸರ್ ಸರ್ ಗುಡ್ ಮಾರ್ನಿಂಗ್. ಸರ್ ಪರವಾಗಿಲ್ವೇ, ಕೊನೆಗಾದ್ರೂ ಜ್ಞಾನೋದಯ ಆಯ್ತಲ್ವಾ? ಅಯ್ಯೋ, ನನಗ್ ರಾತ್ರಿನೇ ಜ್ಞಾನೋದಯ ಆಗೋಯ್ತು ಸರ್. ನೀವಿಬ್ರು ನನ್ನನ್ನ ಇಲ್ಲಿ ಅಡಿಗೆ ಮಾಡೋದಕ್ಕೆ, ಮುಸ್ರೆ ತೊಳೆಯೋದಕ್ಕೆ, ಬಟ್ಟೆ ತೊಳೆಯೋದಕ್ಕೆ ಕರ್ಕೊಂಡ್ ಬಂದ್ರಿ ನಿಜ. ಆದ್ರೆ ನಿಮ್ಮಿಬ್ರು ನೋಡ್ ತಕ್ಷಣ ನನಗ್ ಸಖತ್ ಇಷ್ಟ ಆಗೋಯ್ತು. ಅದ್ರಲ್ಲೂ ನನ್ನ ಅಕ್ಕ ಅಂತ ಬೇರೆ ಕರೆದ್ಬಿಟ್ರ. ನಿಜಕ್ಕೂ ಸರ್, ನಿಮ್ಮಿಬ್ರು ಸ್ವಲ್ಪ ಓವರ್ ಆಗಿ ಮನ್ಸಿಗೆ ಹಚ್ಕೊಂಡು ಸ್ವಲ್ಪ ಜಾಸ್ತಿನೇ ಸಲಿಗೆ ತಗೊಂಡ್ಬಿಟ್ಟೆ ನಮ್ಮ ಅಮ್ಮನಾಣೆ. ಆದ್ರೆ ರಾತ್ರಿ ನೀವು ಎಲ್ಲ ಸಂಬಂಧಗಳನ್ನ ದುಡ್ಡಿಗೆ ಅಳೆದು ಒಂದೆರಡು ಮಾತಾಡಿದ್ರಿ ನೋಡಿ, ಅದೇ ನನ್ ಮನ್ಸಿಗೆ ತುಂಬಾ ನೋವಾಯ್ತು ಸರ್. ಆದ್ರೆ ದೇವರಾಣೆ, ನಾವ್ ಬರೀ ದುಡ್ಡಿನ ಮಕ್ಕ ನೋಡಿ ಕೆಲಸ ಮಾಡಲ್ಲ ಸರ್, ನಮಗೆ ಪ್ರೀತಿ ವಿಶ್ವಾಸ ಇದೇ ಮುಖ್ಯ ಸರ್. ಆ ಪ್ರೀತಿ ವಿಶ್ವಾಸ ನಿಮ್ ಹತ್ರ ಇಲ್ಲ ಅಂತ ಗೊತ್ತಾದ್ಮೇಲೆ ನಾನು ಇಲ್ಲಿರಲ್ಲ ಸರ್. ಅದನ್ನ ಹೇಳ್ಬಿಟ್ಟು ಹೋಗೋಣ ಅಂತಾನೆ ಬಂದೆ. ಬರ್ತೀನಿ ಸರ್. ನಾನ್ ಕೈಯಾರೆ ಮಾಡಿರೋ ಕೊನೆ ಕಾಫಿ ಇಬ್ರು ಕುಡಿದ್ಬಿಡಿ ಸರ್. ನೀನ್ ಯಾಕೋ ಸೆಂಟಿಮೆಂಟ್ ಆಗ್ತಿದ್ಯಾ? ಅದಾಗದೇ ತುಳುಕ್ತಾ ಇದೆ ಪೀಡೆ. ಪೀಡೇನು ಅಲ್ಲ, ಗೂಬೇನು ಅಲ್ಲ, ಆರ್ಟಿಸ್ಟ್ ಸರ್. ಯಾಕೆ ಹೇಳಿ ಸರ್, ನೀವ್ ಇದೇ ಗೂಬೆನ ಯೂಸ್ ಮಾಡ್ಕೊಂಡು ನೀವು ನನ್ನ ಅಕ್ಕ ಅಂತ ಒಂದು ಸುಳ್ಳು ಸ್ಕ್ರಿಪ್ಟ್ ಮಾಡಿದ್ರಿ ನೋಡಿ ಸರ್. ಸೂಪರ್ ಸರ್, ನಿಮ್ ಡೈರೆಕ್ಷನ್ ಅಲ್ಲಿ ನನಗೂ ಒಂದ್ ಚಾನ್ಸ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್. ಅಯ್ಯೋ, ನಾ ಬಂದ್ ವಿಷಯನೇ ಹೇಳೋದ್ ಮರ್ತ್ಬಿಟ್ಟೆ. ನೋಡಿ ಸರ್, ನಿಮ್ಮ ಅಣ್ಣ ಬ್ರೀಫ್ ಕೇಸ್ ನಲ್ಲಿ ಮನೆ ಪತ್ರನೆಲ್ಲ ತಗೊಂಡು ರಿಜಿಸ್ಟರ್ ಆಫೀಸ್ಗೆ ಹೋಗಿದ್ದಾರೆ. ಅವ್ರು ಬರುವಾಗ ನೀವು ತಪ್ಪದೆ ಎಲ್ಲೂ ಹೋಗಿರ್ಬಾರ್ದಂತೆ ಇಲ್ಲೇ ಇರ್ಬೇಕಂತೆ. ಯಾಕೆ ಹೇಳಿ ಸರ್, ಇವತ್ತು ನಿಮ್ಮ ಆಸ್ತಿದು ಸೆಟ್ಲ್ಮೆಂಟ್ ಡೇ ಸರ್. ಹಾಗೇನೆ ನನ್ನ ಸಂಬಳನ ಇವತ್ತು ಸೆಟ್ಲ್ ಆಗುತ್ತೆ. ನಾಳೆಯಿಂದ ನನ್ನ ಕಾಟ ನಿಮ್ಗಿರಲ್ಲ ಸರ್. ಅಯ್ಯೋ ಸಾರಿ ಸಾರಿ ಸಾರಿ, ಈ ಗೂಬೆ ಕಾಟ ನಿಮ್ಗಿರಲ್ಲ ಸರ್. ಹಾಗೇನೆ ನಿಮ್ಮಿಬ್ಬರು ಲವರ್ಗೂ ಹೇಳ್ಬಿಡಿ ಸರ್, ನಾನು ಇಷ್ಟು ದಿವಸ ಮಾಡಿದ ತೊಂದರೆಗೆ ಸಾರಿ ಕೇಳಿದೆ ಅಂತ. ಈ ವಯಸ್ಸಲ್ಲಿ ಏನಪ್ಪ ಟೆನ್ಷನು? ಅಯ್ಯೋ, ಕಮಾನ್ ಬಾಯ್ಸ್, ಈಗಾದ್ರೂ ಲೈಫ್ ಅನ್ನ ಸೀರಿಯಸ್ ಆಗಿ ತಗೊಂಡ್ರಲ್ಲ, ಗುಡ್. ಶುಕ್ಲ, ನನಗೆ ಬೆಂಗಳೂರಲ್ಲಿ 7-8 ಕಡೆ ಮೀಟಿಂಗ್ ಇದೆ. ಇವತ್ತೇ ನಾನು ಅರ್ಜೆಂಟ್ ಆಗಿ ಬೆಂಗಳೂರಿಗೆ ಹೋಗಬೇಕಾಗಿದೆ. ಅದಕ್ಕಿಂತ ಮುಂಚೆ ಈ ಆಸ್ತಿ ವಿಷಯ ಎಲ್ಲ ತೀರ್ಮಾನ ಮಾಡಿ ಹೋಗೋಣ ಅಂತ ಇದ್ದೀನಿ. ಇಲ್ಲಿರೋ ಅಷ್ಟು ದಿವಸ ನಿಮ್ಮ ಜೊತೆ ಲೈಫ್ ಅನ್ನ ತುಂಬಾ ಎಂಜಾಯ್ ಮಾಡಿದೆ. ಟೈಮ್ ಹೋಗಿದ್ದೇ ಗೊತ್ತಾಗ್ಲಿಲ್ಲ, ನನ್ನ ಆಫೀಸ್ ಕೂಡ ಮರ್ತು ಬಿಟ್ಟಿದ್ದೆ. ಅಂದಾಗೆ ಈ ರಿಜಿಸ್ಟರ್ ಬರ್ಲಿಕ್ಕೆ ಹೇಳಿದ್ದೆ, ಇದುವರೆಗೂ ಬರಲೇ ಇಲ್ಲ. ಟೈಮ್ ಸೆನ್ಸೇ ಇಲ್ಲ. ಹಲೋ, ಏನ್ ಸರ್ ಎಲ್ಲಿದ್ದೀರಿ? ಎಲ್ಲರೂ ವೇಟ್ ಮಾಡ್ತಾ ಇದ್ದಾರೆ, ಬೇಗ ಬನ್ನಿ. ಓಕೆ, ಸರಿ ಸರಿ, ಬನ್ನಿ ಬನ್ನಿ. ಶುಕ್ಲಾ, ಈ ಮನೆ ಆಸ್ತಿ ಪತ್ರನ ಸಂಧ್ಯಾ ಮೂರ್ತಿ ಕಡೆ ಕೊಟ್ಟಿದ್ದೆ, ಅದು ಹೇಗಪ್ಪ ಮಿಸ್ ಆಯ್ತು? ಡೋಂಟ್ ವರಿ, ಅದಕ್ಕೆ ನಾನು ಪವರ್ ಆಫ್ ಅಟಾರ್ನಿ ಮಾಡಿಕೊಡ್ಬೇಕು ಅಂತ ಇದ್ದೀನಿ. ನಮ್ಮಪ್ಪ ತುಂಬಾ ಆಸ್ತಿ ಮಾಡಿದ್ದಾರೆ, ಬ್ಯಾಂಕ್ ಬ್ಯಾಲೆನ್ಸ್ 3.5 ಕೋಟಿ ಇದೆ. ಈ ಎಸ್ಟೇಟ್ ನಲ್ಲಿರೋ 2 ಮನೆ, ಈ ಕಾಫಿ ತೋಟ ಎಲ್ಲವನ್ನು ನಿನ್ನ ಹೆಸರಲ್ಲೇ ಬರೆದು ಕೊಡ್ಬೇಕು ಅಂತ ನಾನು ತೀರ್ಮಾನ ಮಾಡಿದ್ದೀನಿ. ಇದರಿಂದ ನಮ್ಮಪ್ಪನ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ಇರು, ಅಗ್ರಿಮೆಂಟ್ ಪೇಪರ್ ತರ್ತೀನಿ. ಅಗ್ರಿಮೆಂಟ್? ಅಯ್ಯೋ, ಒಂದ್ ನಿಮಿಷ, ನಿಮ್ಮ ಹತ್ರ ಏನು ಸೈನ್ ಮಾಡ್ಬೇಡಿ ಅಂತ ಹೇಳಿದ್ರೆ ಅದು ರಾವಕಲ ಮುಗಿದ್ಮೇಲೆ ಮಾಡಿದ್ರೆ ಒಳ್ಳೇದು ಅಂತ ಅಲ್ವೇನ್ರಪ್ಪ? ಇವತ್ತು ಜೋಯಿಸರ್ ಹೇಳಿದ್ದಾರೆ ಒಳ್ಳೆ ಮುಹೂರ್ತ ಇದೆಯಂತೆ, ಇವತ್ತೇ ಮಾಡ್ಕೊಟ್ಟು. ಅಲ್ಲ ಯಜಮಾನ್ರಿ, ಯಾಕೆ ಇಷ್ಟೊಂದು ಅರ್ಜೆಂಟು ಅಂತ? ಅದ್ರೂ ಡಾಕ್ಯುಮೆಂಟ್ ಕಳೆದೋಗಿದೆ ಅಂತ ಶುಕ್ಲ ಬೇರೆ ಹೇಳ್ತಾ ಇದ್ದ. ಅದ್ ನಿಜನೋ ಸುಳ್ಳು ಅಂತ ನಮಗ್ ಗೊತ್ತಾಗದ್ ಬೇಡ್ವೆ. ಅದು ಅಲ್ದೆ ಡಾಕ್ಯುಮೆಂಟ್ ಯಾರಿಗಾರು ಸಿಕ್ಕಿ ಅದನ್ನ ಅಡ ಇಟ್ಟು ಯಾರು ದುಡ್ಡು ತಗೊಂಡಿದ್ರೆ? ನೋಡು, ಒಳ್ಳೇದು ಕೆಟ್ಟದ್ದು ಯಾವ್ದು ಅಂತ ನನಗೆ ಚೆನ್ನಾಗ್ ಗೊತ್ತು. ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಒಳ್ಳೆ ಮನಸ್ಸು ಇರ್ಬೇಕಷ್ಟೇ. ಬಿಡು ತವ್ರೆ, ಬಿಡು ಕೈ ಬಿಡು, ಬಿಡು.
ಏನ್ ಮಾಡ್ತಾ ಇದೀಯಾ? ಮತ್ತಿನ್ನೇನಣ್ಣ, ಇವಳು ಯಾರು? ಆಫ್ಟರ್ ಆಲ್ ಒಬ್ಬಳು ಕೆಲ್ಸದವಳು, ಪದೇ ಪದೇ ನಮ್ಮನೆ ವಿಷಯಕ್ಕೆ ತಲೆ ಹಾಕ್ತಾಳೆ. ಏನೇ ಗೌರವ ಕೊಟ್ರೆ ಗೌಡ್ತಿ ಅನ್ಕೊಂಡ್ಬಿಟ್ಟಿದ್ಯಾ? ಏಯ್, ಗೆಟ್ ಔಟ್ ಆಫ್ ಮೈ ಹೌಸ್, ಗೆಟ್ ಔಟ್! ಏಯ್, ಯಾರನ್ನೋ ಗೆಟ್ ಔಟ್ ಅಂದೆ? ಯಾರನ್ನೋ ಗೆಟ್ ಔಟ್ ಅಂದೆ? ಯಾರನ್ನ ಈ ಮನೆಯಿಂದ ಹೊರಗೆ ಹೋಗುವಂತ ಹೇಳಿದ್ಯೋ ಅವಳಿಗೆ ಈ ಮನೆಯ ಆಗು ಹೋಗುಗಳ ಬಗ್ಗೆ ತೀರ್ಮಾನ ತಗೊಳ್ಳೋ ಹಕ್ಕು ಇದೆ. ಅವಳು ಈ ಮನೆ ಕೆಲಸದವಳಲ್ಲ ಕಣೋ, ಈ ಮನೆ ಒಡತಿ, ಈ ಮನೆ ಒಡತಿ. ಈಕೆ ಬೆಳಗಾವಿನ ಕೈಗಾರಿಕೋದ್ಯಮಿ ಭೀಮಾ ನಾಯ್ಕ ಅವರ ಏಕೈಕ ಪುತ್ರಿ ಲಕ್ಷ್ಮಿ, ಎಂಎ ಪಿಎಚ್ಡಿ, ನನ್ನ ಲೈಫ್ ಪಾರ್ಟ್ನರ್ ಮತ್ತೆ ಬಿಸ್ನೆಸ್ ಪಾರ್ಟ್ನರ್. ಒಂದು ವಿಷಯ, ಯಾರೋ ಒಬ್ಬರನ್ನ ಫೂಲ್ ಮಾಡಬಹುದು, ಆದ್ರೆ ಯಾವಾಗ್ಲೂ ಎಲ್ಲರನ್ನು ಫೂಲ್ ಮಾಡ್ತೀನಿ ಅಂತ ಹೋದ್ರೆ ಅವರಂತ ಮೂರ್ಖರೇ ಇಲ್ಲ ಅಂತ ಹೇಳ್ಬೇಕು. ಶುಕ್ಲ, ನಮ್ಮಿಬ್ಬರಲ್ಲಿ ಹರಿತಾ ಇರೋದು ಇಂದ್ರಶೇಖರ ಪಾಟೀಲ್ರವರ ರಕ್ತ. ನಿನ್ ತಾಯಿ ಪರಿಮಳ ತೀರ್ಕೊಂಡ ಮೇಲೆ ನಾನು ಕಾಂಚನನ್ನ ಮದುವೆ ಆದೆ. ಇದೇ ಆ ಕಾಂಚನ. ಕಾಂಚನ ಮಗನೇ ಶುಕ್ಲ, ಅವನು ನಿನ್ ತಮ್ಮ ಕಣಪ್ಪ. ಆ ಜವಾಬ್ದಾರಿ ನಿನಗೆ ಬಿಟ್ಟಿದ್ದೀನಿ ಕಣಪ್ಪ. ಇಬ್ಬರನ್ನು ಒಂದು ಮಾಡಿ, ಇಬ್ಬರನ್ನು ಒಂದು ಮಾಡ್ತೀಯ ವಿನಾಯಕ. ನೋಡು, ನನಗೆ ಭಾಷೆ ಕೊಡು. ಶುಕ್ಲ, ನಿನ್ ಮೇಲೆ ಯಾರಿಗೂ ಪ್ರೀತಿ ವಿಶ್ವಾಸ ಇಲ್ಲ ಅಂತ ನೀ ತಿಳ್ಕೊಂಡಿದ್ಯಪ್ಪ. ಆದ್ರೆ ನಿನ್ನ ಅಣ್ಣ ನಿನ್ ಮೇಲಿಟ್ಟಿರೋ ಪ್ರೀತಿಗೋಸ್ಕರ ನಿನ್ನು ನಿನ್ನ ಅಮ್ಮನ್ನು ಒಂದ್ ಮಾಡ್ಬೇಕು ಅಂತ ನಿಮ್ಮ ಅಣ್ಣ ಪಟ್ಟಿರೋ ಕಷ್ಟ ನನಗ್ ಮಾತ್ರ ಗೊತ್ತಪ್ಪ. ಶುಕ್ಲ, ತಾಯಿ ಪ್ರೀತಿನೇ ಕಾಣದಿರೋ ನಿನಗೆ ನಿನ್ನ ರೀತಿ ನೀತಿ ಸಹವಾಸ ಸರಿಯಿಲ್ಲ ಅಂತ ಗೊತ್ತಾಯ್ತು. ನಮ್ಮ ಬಿಜಿ ಶೆಡ್ಯೂಲ್ ಮಧ್ಯನೂ ನಾವು ನಿನ್ ಬಗ್ಗೆ ಗಮನ ಕೊಡಕ್ ಪ್ರಯತ್ನ ಪಟ್ವಿ, ಆದ್ರೆ ನಿನ್ ರೀತಿನೇ ಬೇರೆ ಆಗಿತ್ತು. ನಿನ್ ಯಾವಾಗ ಮದ್ವೆ ಆಗಿದ್ದೀನಿ ಅಂತ ಸುಳ್ಳು ಹೇಳಿ ನಮ್ಮ ಹತ್ರ ಆವಾಗ ಆವಾಗ ದುಡ್ಡು ಕೇಳ್ತಾ ಇದ್ಯೋ, ನಮ್ಗ ಆವಾಗ್ಲೇ ಅನ್ಸ್ತಪ್ಪ ನೀನ್ ಯಾವುದೋ ದೊಡ್ಡ ಸಮಸ್ಯೆಲಿ ಸಿಗಾಕೊಂಡಿದ್ಯಾ ಅಂತ. ನಿನ್ನ ಆ ಸಮಸ್ಯೆಯಿಂದ ಆಚೆ ತರೋದಕ್ಕೆಪ್ಪ ನಾವಿಬ್ರು ಇಲ್ಲಿಗೆ ಬಂದಿದ್ದು. ಶುಕ್ಲ, ಈ ಆಸ್ತಿ ಪಾಸ್ತಿನೆಲ್ಲ ನಾವೆಲ್ಲಿ ನುಂಗಿ ಹಾಕ್ಬಿಡ್ತೀವೋ ಅಂತ ಸಂಶಯ ಪಟ್ಟೆಲ್ಲ, ಅದು ತುಂಬಾ ನೋವು ಕೊಡ್ತು. ಎಲ್ಲ ವಸಿ ಸೈಲೆಂಟ್ ಆಗಿ ಹಂಗೆ ಇದ್ಬಿಡ್ಬೇಕು. ಏನ ಬಸ್ಯ ಬಂದ ಅಂದ್ರೆ ಬಾಂಬ್ ಬಂದಂಗೆ. ಅಣ್ಣ, ಈ ಪತ್ರನ ನೀನೇ ಮಾಡಿಕೊಳ್ಳಣ್ಣ. ಅಯ್ಯೋ, ಯಾರೋ 3 ಲಕ್ಷ ರೂಪಾಯಿ ವಾಚ್ ಕೊಟ್ಟಂಗಿತ್ತು. ಅಣ್ಣ, ಇದು ನೀ ಮಾಡ್ಕೊಂಬಿಡೋಣ. ಒಂದ್ ಮಾತು ಹೇಳ್ತೀನಣ್ಣ, ಬೆಲೆ ಬಾಳ ವಸ್ತುಗಳೆಲ್ಲ ಶ್ರೀಮಂತರ ತವನೇ ಇರ್ಬೇಕಣ್ಣ. ಹಂಗೆ ನಮ್ಮಮ್ಮನ ಮೇಲೆ ನಾನು ಪ್ರಮಾಣ ಮಾಡಿ ಹೇಳ್ತೀನಿ, ಇದ್ರ ಮೇಲೆ ಬಡ್ಡಿ ತಗೋತೀನಿ ಹೊರ್ತು ಮೀಟ್ರ್ ಬಡ್ಡಿ ತಗೊಳ್ಳಲ್ಲ ಕಣ್ಣ. ಅಣ್ಣ ಬರಲ್ಲ, ಅಕ್ಕ ಬರಲ್ಲ, ಅಕ್ಕ ಬತ್ತಿನ ಕಣಕ, ಅಣ್ಣ ಬತ್ತಿನ ಕಣ, ಅಣ್ಣ ಬತ್ತಿನ ಕಣ. ಅಯ್ಯ, ನಡೆಯಲ್ಲ ಸಿಸಿಯ. ಸಿನಿಮಾ ಮಾಡಕ್ ಹೋಗಿ ಮೀಟರ್ ಬಡ್ಡಿ ಇಕ್ಕಟ್ಟಿನಲ್ಲಿ ಸಿಕ್ಕಾಕೊಂಡಿದ್ಯ, ನಾನು ಅದನ್ನೆಲ್ಲ ಸೆಟ್ಲ್ ಮಾಡಿದ್ದೀನಿ, ಇನ್ಮೇಲೆ ನೀ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಏನಪ್ಪ ನೀವು ಪತ್ರ ಕದಿಯಕ್ಕೋಸ್ಕರ ಆ ಬೆಳದಿಂಗಳ ಬಾಲೆ ಯಮುನನ್ ಬಿಟ್ಟು ಫುಲ್ ಟೆನ್ಷನ್ ಮಾಡ್ಬಿಟ್ರಲ್ಲ ನನಗೆ. ಅಕ್ಕನ ಹತ್ರ ಕ್ಷಮೆ ಕೇಳ್ಬಾರ್ದು. ನಕಲಿ ಶ್ಯಾಮ, ಈ ಕತೆಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಟ್ಟು ಒಳ್ಳೆ ಕ್ಲೈಮ್ಯಾಕ್ಸ್ ತಂದಿದ್ಯ. ಮುಂದೊಂದ್ ದಿವಸ ನೀನ್ ಒಳ್ಳೆ ಕಲಾವಿದನಾಗಿ ಒಬ್ಬ ದೊಡ್ಡ ಡೈರೆಕ್ಟರ್ ಆಗ್ತೀಯ. ಥ್ಯಾಂಕ್ ಯು, ಥ್ಯಾಂಕ್ ಯು. ಶುಕ್ಲ ಬಾ, ಈ ಪೇಪರ್ ತಗೋ. ನನ್ಗೆ ಆಸ್ತಿ ಇದ್ಯಾವ್ದು ಬೇಡ ಅಣ್ಣ, ನಿಮ್ ಪ್ರೀತಿ ಒಂದ್ ಸಾಕು. ನನ್ನ ಕ್ಷಮಿಸ್ಬಿಡಿ ಅಣ್ಣ. ಹಲೋ. ಏನೋ ಸರ್, ನನ್ನ ಸಮಸ್ಯೆನ ಪರಿಹಾರ ಮಾಡ್ಕೊಳ್ಳೋಕೋಸ್ಕರ ಅವರಿಬ್ಬರನ್ನೂ ತಗಲಾಕ್ದೆ. ದಯವಿಟ್ಟು ನನ್ನ ಕ್ಷಮಿಸಿ ಸರ್, ಇನ್ ಮುಂದೆ ಅಂತ ತಪ್ಪು ಮಾಡೋದಿಲ್ಲ ಸರ್. ನೋಡಿ, ಒಬ್ಬ ನಿರ್ಮಾಪಕ ಒಂದು ಸಿನಿಮಾ ಮಾಡ್ಬೇಕು ಅಂದ್ರೆ ಕಷ್ಟಪಟ್ಟು ಸಾಲ ಸೋಲ ಮಾಡಿ ಸಿನಿಮಾ ಮಾಡ್ತಾನೆ.
ಆದ್ರೆ ನೀವು ಈ ರೀತಿ ಮಾಡೋದ್ರಿಂದ ಇಂತ ಅಮಾಯಕರು ಬಲಿ ಆಗ್ತಾರೆ. ಇನ್ ಮುಂದೆ ನಾನು ಇಂಥದ್ಕೆಲ್ಲ ಅವಕಾಶ ಕೊಡೋದಿಲ್ಲ. ಓಕೆ ಸರ್. ಶಿವಣ್ಣ ಸೋನು ಸರ್ ನಮಸ್ಕಾರ ಸರ್. ಹೇಳಿ ಸರ್. ಹಾಂ ಸರ್. ಹಾಂ ಸರ್, ಸ್ಕ್ರಿಪ್ಟು ಡೈಲಾಗು ಎಲ್ಲ ರೆಡಿ ಇದೆ ಸರ್. ಹಾಂ ಸರ್. ಓಯ್ ಸರ್, ಖಂಡಿತವಾಗ್ಲೂ ಬರ್ತೀನಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಅಣ್ಣ, ನಮ್ಮ ಶಿವಣ್ಣ ಅವ್ರು ಫೋನ್ ಮಾಡಿದ್ರು, ಕತೆ ಕೇಳಬೇಕು ಈಗಲೇ ಬಾ ಅಂತ ಹೇಳ್ತಿದಾರಣ್ಣ. ಡೋಂಟ್ ವರಿ ನಪ್ಪಲ, ಹೋಗಿ ಆರ್ಟಿಸ್ಟ್ ಕತೆ ಹೇಳು, ಒಳ್ಳೆ ಸಿನಿಮಾ ಮಾಡು. ಶುಕ್ಲ, ಈ ಪಿಕ್ಚರ್ಗೆ ನೀನೇ ಪ್ರೊಡ್ಯೂಸರ್. ಆದ್ರೆ ಮೀಟರ್ ಬಡ್ಡಿಗೆ ಮಾತ್ರ ತಗೋಬೇಡ.